ಸರ್ವರಿಗೂ ಶುಭ ಸಂಜೆ. ಅಪ್ಪ ಐ ಲವ್ ಯು ಈ ಸಿನಿಮಾದ ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ನಮ್ಮ ಮಾಧ್ಯಮ ಮಿತ್ರರು ಹಾಗೆ ನಮ್ಮ ಚಿತ್ರತಂಡದಿಂದ ಪ್ರೇಮ್ ಸರ್ ಇದ್ದಾರೆ, ಆದ್ರೂ ಹಾಗೆ ಅವರ ಜೊತೆಗೆ ಬಹಳ ಮುಖ್ಯವಾಗಿ ಹೇಳಲೇಬೇಕು ಅವರ ಸಪೋರ್ಟ್ ಸಿಸ್ಟಮ್ ಅಂತಂದ್ರೆ ಜ್ಯೋತಿ ಮ್ಯಾಮ್ ನಮ್ಮ ಜೊತೆಗಿದ್ದಾರೆ, ನಿಮ್ಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ಅದರ ಜೊತೆಗೆ ನಮ್ಮ ಡಿರೆಕ್ಟರ್ ಹಾಗೆ ಎಲ್ಲ ಟೆಕ್ನಿಷಿಯನ್ಸ್ ಚಿತ್ರತಂಡದವರಿಗೆ ಆತ್ಮೀಯವಾದ ಸ್ವಾಗತ. ಹಾಗೆ ತಬಲಾ ನಾಣಿ ಸರ್, ಎಸ್ ಸರ್ ವೆಲ್ಕಮ್. ಅಪ್ಪನ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಿ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು. ಯಾವತ್ತೋ ಒಂದೆರಡು ಸಾಲುಗಳನ್ನ ಬರೆದಿದ್ದೆ, ಅದನ್ನ ನಿಮ್ಮ ಮುಂದೆ ಹೇಳ್ತೀನಿ. ಅಪ್ಪ ಕೊನೆಗೂ ಅರ್ಥವಾಗಲೇ ಇಲ್ಲ, ಅವನೆಂದು ಅತ್ತಿದ್ದೇ ನೆನಪಿಲ್ಲ, ಒಳಗೊಳಗೆ ಸತ್ತರೂ ಅವನೆಂದು ಅತ್ತಿದ್ದು ಕಾಣಲೇ ಇಲ್ಲ, ಅಳುವೆಂದರೆ ಹೆಣ್ಣೆಂದ ನಮಗೆ ಅವನ ಆಂತರ್ಯದ ಬವಣೆ ಕಾಣಲೇ ಇಲ್ಲ, ಬದುಕ ನೊಗ ಹೊತ್ತು ಬೆನ್ನು ಬಾಗಿದ್ದು ಕಾಣಲಿಲ್ಲ, ಸಂಸಾರಕ್ಕಾಗಿ ಕನಸ ಬದಿಗೊತ್ತಿದ್ದು ಗಮನಿಸಲೇ ಇಲ್ಲ. ನಿಜವಾಗಿಯೂ ಅನ್ಯಾಯವಾದರೂ ಅವನ ಪರ ಯಾರೂ ವಾದಿಸಿದ್ದೂ ನೆನಪಿಲ್ಲ, ಹರಿದ ಚಪ್ಪಲಿ ಹೊಲಿಯುವಾಗಲೂ ಅವನು ಬಿಕ್ಕಳಿಸಲಿಲ್ಲ, ಬಿರುಕು ಬಿಟ್ಟ ಪಾದಗಳಿಗೆ ಔಷಧಿಯ ಮುಟ್ಟಿಸಲೂ ಇಲ್ಲ. ಬಹುಶಃ ಅಪ್ಪ ಅನ್ನುವಂತಹ ಒಂದು ಜೀವದ ಬಗ್ಗೆ ಅನೇಕ ಸಿನಿಮಾಗಳು ಬಂದಿರಬಹುದು, ಅದರಲ್ಲೂ ಕೂಡ ನಮ್ಮ ಮಾನವಿತ ಮ್ಯಾಮ್ ಅವರೇ ಅಭಿನಯಿಸಿರುವಂತಹ ಚೌಕ ಸಿನಿಮಾದ ಅಪ್ಪ ಐ ಲವ್ ಯು ಸಾಂಗ್ ಅನ್ನ ಎಲ್ಲರೂ ಕೂಡ ಕೇಳಿರ್ತೀವಿ. ಆದ್ರೆ ಆ ಒಂದು ಅಪ್ಪ ಅನ್ನುವಂಥ ಜೀವದ ಬಗ್ಗೆ ಎಷ್ಟೇ ಸಿನಿಮಾಗಳು ಬಂದರೂ ಕೂಡ ಅವರನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಈ ನಿಟ್ಟಿನಲ್ಲಿ ನಮ್ಗೆ ಅಪ್ಪ ಐ ಲವ್ ಯು ಸಿನಿಮಾ KRS ಎನ್ನುವಂಥ ಒಂದು ಪ್ರೊಡಕ್ಷನ್ ಅಡಿಯಲ್ಲಿ ಬರ್ತಾ ಇದೆ ಈ ಸಿನಿಮಾ. ಇದೇ April 12 ರಿಲೀಸ್ ಆಗ್ತಾ ಇದೆ. ಇದರಲ್ಲಿ ಕಥೆಯೇ ಹೀರೋ ಅಂತ ಹೇಳಿದ್ರೆ ತಪ್ಪಾಗಲಾರದು. ಎರಡು ಪ್ಯಾರಲಲ್ ಆಗಿ ಅಪ್ಪ ಮಗನ ಸಂಬಂಧ ನಮ್ಮ ಕಣ್ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಎಲ್ರಿಗೂ ಗೊತ್ತಿರುತ್ತೆ ಅಪ್ಪ ಮಗಳು ಅಂತಂದ್ರೆ ಅದೊಂದು ರೀತಿ ಡಿಫ್ರೆಂಟ್ ಬಾಂಡಿಂಗ್. ಅಪ್ಪ ಅಂತ ಹೋಗ್ಬಿಟ್ಟು ಅಮ್ಮ ಏನು ಅಪ್ಪನನ್ನ ಅಪ್ಕೊಂಡ್ಬಿಡ್ಬಹುದು ಮಗಳು, ಆದ್ರೆ ಅಪ್ಪ ಮಗ ಅಂತ ಬಂದಾಗ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಒಂದು ಕಂದರ ಇರುತ್ತೆ. ನಿಜವಾಗ್ಲೂ ಯಾಕೆ ಆ ಡಿಫ್ರೆನ್ಸ್ ಇರುತ್ತೆ, ಅಥವಾ ಅಪ್ಪ ಮಗನ ಸಂಬಂಧ ಹೇಗಿರ್ಬೇಕು ಅನ್ನೋದಕ್ಕೆ ಸಿನಿಮಾಗಳು ನಮ್ಗೆ ಸಾಕ್ಷಿಯಾಗ್ತಾ ಹೋಗುತ್ತೆ. ಕೆಲವು ಸಿನಿಮಾಗಳು ಎವಲ್ಯೂಷನ್ ಆಗುತ್ತೆ, ಯಾಕಂದ್ರೆ ರಾಜ್ಕುಮಾರ ಸಿನಿಮಾವನ್ನ ನೋಡಿ ತಮ್ಮ ತಂದೆ ತಾಯಿಯನ್ನ ಅದೆಷ್ಟೋ ಜನ ಮರಳಿ ತಮ್ಮ ಗೂಡಿಗೆ ಕರ್ಕೊಂಡು ಹೋದ್ರಂತೆ. ಬಹುಶಃ ಅಪ್ಪ ಐ ಲವ್ ಯು ಈ ಒಂದು ಸಿನಿಮಾದ ಮೂಲಕ ಅದೆಷ್ಟೋ ಸಂಬಂಧಗಳು ಸರಿಯಾಗಬಹುದು ಅಂತ ನನಗನ್ಸುತ್ತೆ. ಆದ್ರಿಂದ ಇಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕಿರುವಂತ ಈ ಚಿತ್ರತಂಡಕ್ಕೆ ಒಂದು ಜೋರಾದ ಚಪ್ಪಾಳೆಗಳನ್ನ ನಿಮ್ಮ ಕಡೆಯಿಂದ ನೀಡಬೇಕಾಗಿ ಕೇಳ್ಕೊಳ್ತಿದ್ದೀನಿ. ನಿರೂಪಣೆಯಲ್ಲಿರೋದು ನಾನು ಪ್ರಣೀತಾ ತಿಂಪ, ಹಾಗೆ ನಮ್ಮ PRO ಹರೀಶ್ ಅರಸು ಅವರು. ಸೊ ಈ ಒಂದು ಸಿನಿಮಾದ ಟ್ರೈಲರ್ ಅನ್ನ ಈಗ ನೋಡುವಂತಹ ಸಮಯ. ಕ್ಯಾನ್ ವಿ ಹ್ಯಾವ್ ದ ಟ್ರೈಲರ್ ಪ್ಲೀಸ್? ಅಪ್ಪ ಅಂದ್ರೆ ಆಕಾಶ ಅಂತ ಹೇಳ್ತೀವಿ, ಆದ್ರೆ ಅಪ್ಪ ಭೂಮಿ ಮೇಲೆ ಇರ್ಬೇಕಾದ್ರೆ ಅವರನ್ನ ಚೆನ್ನಾಗಿ ನೋಡ್ಕೊಳ್ಳೋದನ್ನ ಎಲ್ಲೋ ಒಂದ್ ಕಡೆ ಮರ್ತು ಬಿಡ್ತೀವಿ ಅಂತ ಅನ್ಸುತ್ತೆ. ಬಹುಶಃ ಅವೆಲ್ಲವನ್ನ ಬಹಳ ಸೊಗಸಾಗಿ ಅಥರ್ವಾರ್ಯ ಅವರು ಏನು ಡೈರೆಕ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ತಬಲಾನಾಣಿ ಸರ್ ಬಗ್ಗೆ ಹೇಳಲೇಬೇಕು. ಯಾವುದೇ ಒಂದು ಪಾತ್ರವನ್ನ ಕೊಟ್ಟರು ಕೂಡ ಅದನ್ನ ಅಭಿನಯಿಸ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಪಾತ್ರವನ್ನ ಜೀವಂತಿಸುವಂತಹ ಒಬ್ಬ ಅಭಿಜಾತ ಕಲಾವಿದರು ಅವರು ನಮ್ಮೊಂದಿಗಿದ್ದಾರೆ. ಸೊ ಈಗ ಮೊದಲನೇದಾಗಿ ಎಸ್ ಮಾನವಿತ ಮ್ಯಾಮ್ ಅವರು ಬಂದಿದ್ದಾರೆ, ಪ್ಲೀಸ್ ವೆಲ್ಕಮ್. ಈಗ ನಮ್ಮ ಚಿತ್ರತಂಡದಿಂದ ಮೊದಲನೇದಾಗಿ ಅರವಿಂದ್ ಅವರು ಹಾಗೆ ಆಂಟೋನಿ ಕಮಲ್ ಅವರು ನಮ್ಮ ಜೊತೆಗಿದ್ದಾರೆ, ಅವರು ನಾವು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀನಿ. ಪ್ಲೀಸ್ ಸರ್. ಎಸ್ ಎಸ್ ಮೊದಲನೇದಾಗಿ ವೆಲ್ಕಮ್ ಸರ್ ನಿಮ್ಗೆ. ಅಂಡ್ ಅಪ್ಪ ಐ ಲವ್ ಯು ಈ ಒಂದು ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ಬೋದು? ಎಲ್ರಿಗೂ ನಮಸ್ಕಾರ. ಪ್ರೇಮ್ ಸರ್ ಜೊತೆ ಇದೆ ಎರಡನೇ ಸಿನಿಮಾ. ನಾನು ಸಿನಿಮಾಗೆ ಎಂಟರ್ ಆಗ್ಬೇಕಾಗಿದ್ರು ಅವ್ರ ಸಿನಿಮಾದ ಮೂಲಕನೇ ಎಂಟರ್ ಆಗಿದ್ದು, ಜೊತೆಗಾರ ಸಿನಿಮಾದಲ್ಲಿ. ಬಹಳ ವರ್ಷಗಳ ನಂತರ
ನಿಮ್ಮ ಜೊತೆ ತೆರೆ ಹಂಚಿಕೊಂಡಿದ್ದೀನಿ, ಅದ್ರ ಜೊತೆಲಿ ಮಾಡಲಿಲ್ಲ. ಇದರಲ್ಲಿ ನಾನು ಅಡ್ವೊಕೇಟ್ ರೋಲ್ ಮಾಡಿದ್ದೀನಿ. ಕೆಲವು ಸಲ ಕೆಲವು ಪಾತ್ರಗಳು ಇಷ್ಟ ಇಲ್ಲದಿದ್ರು ಮಾಡಬೇಕಾಗತ್ತೆ. ಎಲ್ರಿಗೂ ನಮಸ್ಕಾರ. ತಬ್ಲಾನಾಣಿ ಸರ್ ಜೊತೆಲೇ ಇದು 5ನೇ ಸಿನಿಮಾ ಮಾಡಿದ್ದೀನಿ ನಾನು. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಏನಂದರೆ, ಅವರು ಪಾರ್ಕ್ ಮೆಟ್ನವಲ್ಲ, ಒಂದು 5 ಜನ. ಅದರಲ್ಲಿ ನನ್ನ ಪಾತ್ರ ಹೆಸರು ಸುಗರ್ಲೆಸ್ ಶ್ರೀನಿವಾಸ್ ಅಂತ, ಅವರೇ ಹೆಸರಿಟ್ಟಿದ್ದು. ಆಮೇಲೆ ಅವ್ರ ಫ್ಯಾಮಿಲಿನಲ್ಲಿ ಏನೇನಾಗುತ್ತೆ ಅಂತ ನಮ್ಮ ಹತ್ರ ಬಂದು ಹಂಚ್ಕೊಳ್ಳೋರು ಪಾರ್ಕ್ನಲ್ಲಿ. ಕತೆ ಪೂರ್ತಿ ಗೊತ್ತಿಲ್ಲ ನನಗೆ. ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಆ ಸಿನಿಮಾದಲ್ಲಿ. ಪ್ರೇಮ್ ಸರ್ ಅವ್ರ ಜೊತೆಲಿ ನಾವಿಲ್ಲ, ಅವ್ರದ್ದೇ ಟ್ರ್ಯಾಕ್ ಬೇರೆ, ನಮ್ಮದೇ ಬೇರೆ. ಭಾಳ ಚೆನ್ನಾಗಿ ಬಂದಿರುತ್ತೆ ಅಂತ ಕಾಣುತ್ತೆ. ನಾನು ಡಬ್ಬಿಂಗ್ ನೋಡೋ ಗೊತ್ತಾಯ್ತು ನನಗೆ ಸಿನಿಮಾ. ಈಗ ಟ್ರೈಲರ್ ನೋಡಿದ ಮೇಲೆ ಇನ್ನೂ 100% ಗೊತ್ತಾಯಿತು. ಡೈರೆಕ್ಟ್ರು ಅಲ್ಲಿ ಡೈರೆಕ್ಟರ್ ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ, ಡೈರೆಕ್ಷನ್ ಮಾಡಿದ್ದಾರೆ. ನನಗೆ ಅಷ್ಟು ಮಾತಾಡೋಕೆ ಬರೋಲ್ಲ, ಡೈಲಾಗ್ ಹೇಳೋದಷ್ಟೇ. ಸಿನಿಮಾ ಸಕ್ಸಸ್ ಆಗಬೇಕು, ಥಿಯೇಟ್ರ್ನಲ್ಲಿ ಓಡಬೇಕಂತ ನನ್ನ ಆಸೆ. ಲಾಸ್ಟ್ ಟೈಮು ನಾನು ಅದೇ ಹೇಳಿದ್ದೆ, 100 ದಿನ ಓಡಬೇಕಂತ ಒಂದು ಬೇರೆ ಒಂದು ಪ್ರೋಗ್ರಾಮ್ನಲ್ಲಿ. ಇದು 100 ದಿನ ಓಡಬೇಕಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತು ನಿಮ್ಮ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ತೊಂದರೆ ಇಲ್ಲ ಸರ್, ನಿಮ್ಮ ಅಭಿನಯವನ್ನು ನಾವು ನೋಡಿದ್ದೀವಿ ಇಷ್ಟ ಟೈಮಿಂದ. ಡೈಲಾಗ್ ಸಖತ್ತಾಗಿ ಡೆಲಿವರಿ ಮಾಡ್ತೀರಾ ಇಲ್ಲಿ, ನೀವು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಮುಗಿಸಿದ್ರೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈಗ ನಮ್ಮ GOP ನಾಗಾರ್ಜುನ್ ಅವರು, ಹಾಗೆ ಮ್ಯೂಸಿಕ್ ಡಿರೆಕ್ಟರ್ ಆಕಾಶ್ ಪರ್ವ ಅವರು, ಎಡಿಟರ್ ವೇದಿಕ್ ವೀರ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಎಲ್ಲ ಪತ್ರಿಕಾ ಮಾಧ್ಯಮದವರು, ಟಿವಿ ಮಾಧ್ಯಮದವರು ಎಲ್ರಿಗೂ ನಮಸ್ಕಾರ. ಮತ್ತು ನಮ್ಮ ಚಿತ್ರದ ಕೇಂದ್ರ ಬಿಂದುವಾದಂಥ ಪ್ರೇಮ್ ಸರ್, ತಬಲಾನಾಣಿ ಸರ್, ಮಾನವಿತಾ ಮ್ಯಾಮ್, ಸಂಜಯ್ ಸರ್, ಜೀವಿತಾ ಮ್ಯಾಮ್, ಮತ್ತು ಎಲ್ಲ ಆರ್ಟಿಸ್ಟ್ಗಳಿಗೆ ಮತ್ತು ನಮ್ಮ ನಿರ್ದೇಶಕರಿಗೆ ಧನ್ಯವಾದಗಳು. ಅಪ್ಪ ಐ ಲವ್ ಯು ಸಿನಿಮಾ ಯಾಕೆ ನೋಡಬೇಕು ಅನ್ನೋದೊಂದು ಕ್ವಶನ್ ಬರುತ್ತೆ. ಇದರಲ್ಲಿ ಏನಂತಂದರೆ, ಒಂದು ಅತ್ಯುತ್ತಮವಾದಂಥ ಕನ್ನಡ ಚಿತ್ರ, ಜೊತೆಗೆ ಉತ್ತಮವಾದಂಥ ಕತೆ ನಮ್ಮ ನಿರ್ದೇಶಕರು ಮಾಡಿಕೊಂಡಿದ್ದಾರೆ. ಪ್ರೇಮ್ ಸರ್ ಇದುವರೆಗೂ ಆಯ್ಕೆ ಮಾಡದೇ ಇರತಕ್ಕಂಥ, ಭಾಳ ಸ್ಪೆಷಲ್ಲಾಗಿ ವಿಭಿನ್ನವಾಗಿ ಆಯ್ಕೆ ಮಾಡಿ ನಟಿಸಿರ್ತಕ್ಕಂಥ ಸಿನಿಮಾ ಇದು. ಜೊತೆಗೆ ಮಾನವಿತಾ ಮ್ಯಾಮ್ ಕೂಡ, ಅದಾದ ನಂತರ ತಬ್ಲಾನಾಣಿ ಸರು ತಂದೆ ಪಾತ್ರನ ಭಾಳ ಅತ್ಯುತ್ತಮವಾಗಿ ಮಾಡಿದ್ದಾರೆ. ಈ ಚಿತ್ರದಲ್ಲಿ ತಂದೆ ಮತ್ತು ಮಗನ ಸಂಬಂಧ ಯಾವ ರೀತಿ ಇರಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ನಿರ್ದೇಶಕರು. ಸಿನಿಮಾದಲ್ಲಿ ಭಾಳ ಮುಖ್ಯವಾದ್ದು ಪ್ರೀ ಕ್ಲೈಮ್ಯಾಕ್ಸು ಮತ್ತು ಕ್ಲೈಮ್ಯಾಕ್ಸ್ ಭಾಳ ಅತ್ಯುತ್ತಮವಾಗಿದೆ. ಎಲ್ಲರೂ ನೋಡಿ, ದಯವಿಟ್ಟು ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಅಪ್ಪ ಐ ಲವ್ ಯು, ನಾನು ಶೋರ್ ಆಡಿಯನ್ಸ್ ಎಲ್ಲರೂ ಮತ್ತೆ ಅವ್ರ ಅಪ್ಪ ಅವರ ಇರೋ ಮಧ್ಯೆ ಸಂಬಂಧನ ಮತ್ತೆ ನೆನೆಸ್ಕೊಂಡೇ ನೆನೆಸ್ಕೊತಾರೆ. ಈವನ್ ಎಡಿಟ್ ಮಾಡಬೇಕಾದ್ರೆ ನಾವು ಅಷ್ಟೊಂದಷ್ಟು ಕೆಲವೊಂದು ಇದರಲ್ಲಿ ಎಮೋಷನ್ ಆಗಿ ಇದು ಹಿಂಗೆ ವರ್ಕ್ ಆಗೇ ಆಗುತ್ತೆ, ಯಾಕಂದರೆ ಹೈ ಟೆಂಪೋ ಲೋ ಟೆಂಪೋ ಎಲ್ಲ ಇರುತ್ತೆ. ತುಂಬ ನಮ್ಮನ್ನ ಕಟಿಂಗ್ ಎಜ್ ಸೀಟಲ್ಲಿ ಕೂರಿಸೋ ಒಂದು ಕಂಟೆಂಟ್, ಆ್ಯಕ್ಚುಲಿ ತುಂಬ ಸಖತ್ತಾಗಿದೆ.
ಇವೆಲ್ಲ ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂತೀನಿ. ಮತ್ತು ಎಲ್ರಿಗೂ ಸಹ ಥ್ಯಾಂಕ್ ಯು ವೆರಿ ಮಚ್ ಸರ್. ಮತ್ತು ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಅಂದರೆ ಟೆಕ್ನಿಕಲಿ ಕಂಟೆಂಟ್ ತುಂಬ ರಿಚ್ ಆಗಿರುತ್ತೆ, ತುಂಬ ಚೆನ್ನಾಗಿದೆ. ದಯವಿಟ್ಟು ಬಂದು ನೋಡಿ ಥಿಯೇಟ್ರಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನಿ ಸರ್, ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಆಪರ್ಚುನಿಟಿ ಸರ್. ಆ್ಯಂಡ್ ಆದಷ್ಟು ಚೆನ್ನಾಗಿ ಮಾಡಿದ್ದೀನಿ. ನನ್ನ ಹೊಸಬ ಆದ್ರೂ ನನಗೆ ಇಷ್ಟು ದೊಡ್ಡ ಮೂವಿಗೆ ನನಗೆ ಅವಕಾಶ ಕೊಟ್ಟಿದ್ದಾರೆ ನಾನಿ ಸರ್ ಆ್ಯಂಡ್ ಅಥರ್ವಾರಿ ಅವರು, ಥ್ಯಾಂಕ್ ಯು ಸೊ ಮಚ್ ಸರ್. ಆ್ಯಂಡ್ ಪ್ರೇಮ್ ಸರು ಅಷ್ಟೇ ಎನ್ಕರೇಜ್ಮೆಂಟ್ ಕೊಟ್ಟಿದ್ದಾರೆ ನನಗೆ. ಇವಾಗ ರೀಸೆಂಟಾಗಿ ಒಂದು ಪ್ರಿವ್ಯೂ ನೋಡಿದಾಗಲೂ ಅವರು ಎಷ್ಟು ಚೆನ್ನಾಗಿ ಇನ್ಪುಟ್ ಕೊಟ್ಟರು ಅಂದರೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಸರ್. ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಸಪೋರ್ಟ್. ಆ್ಯಂಡ್ ಜ್ಯೋತಿ ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್ ಫಾರ್ ಶೇರಿಂಗ್. ನೀವು ಸೋಷಿಯಲ್ ಮೀಡಿಯಲ್ಲಿ ಶೇರ್ ಮಾಡ್ತಾಯಿದ್ರೆ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಸಂಜಯ್ ಸರ್, ಜೀವಿತ ಮೇಡಮ್, ಥ್ಯಾಂಕ್ ಯು. ಮಾನವಿತ ಮೇಡಮ್, ಥ್ಯಾಂಕ್ ಯು. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಪ್ಲೀಸ್ ಬಂದು ಈ ಸಿನಿಮಾ ನೋಡಿ. ಐ ಹೋಪ್ ಇದು ನಿಮಗೆ ಖಂಡಿತ ಡಿಸಪಾಯಿಂಟ್ಮೆಂಟ್ ಆಗಲ್ಲ, ತುಂಬ ಖುಷಿ ಪಡ್ತೀರಾ ಈ ಸಿನಿಮಾ ನೋಡಿ. ಥ್ಯಾಂಕ್ ಯು. ಹೌದು ಸರ್, ಎಸ್, ಆಕಾಶ್ ಬರ್ವ ಅಂತ ಮ್ಯೂಸಿಕ್ ಡೈರೆಕ್ಟರ್ ಈ ಸಿನಿಮಾಗೆ. 4 ಸಾಂಗ್ ಇದೆ ಈ ಸಿನಿಮಾಲ್ಲಿ. ಪೃಥ್ವಿ ಭಟ್ ಅವರು, ವಿಜಯಪ್ರಕಾಶ್ ಸರ್ ಆ್ಯಂಡ್ ಮಧ್ವೇಶ್ ಅವರು ಹಾಡಿದ್ದಾರೆ 4 ಸಾಂಗು. ಆ್ಯಂಡ್ ಕಿನ್ನಾಳ್ ರಾಜ್ ಸರು, ಕವಿರಾಜ್ ಅವರು ಆ್ಯಂಡ್ ಕೆ ಕಲ್ಯಾಣ್ ಸರು, ನಾಗೇಂದ್ರ ಪ್ರಸಾದ್ ಸರ್ ಅವರು ಸಾಹಿತ್ಯ ಬರೆದಾರೆ 4 ಸಾಂಗಿಗೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ನಾನೇ ಮಾಡಿದ್ದೀನಿ ಸರ್. ಥ್ಯಾಂಕ್ ಯು. ಇಲ್ಲ, ಫಸ್ಟ್ ಸಿನಿಮಾ ಅಲ್ಲ ಸರ್, ಇದು ರಿಲೀಸ್ ಆಗ್ತಿರೋದು 4 ಸಿನಿಮಾ ಸರ್. ಥ್ಯಾಂಕ್ ಯು. ಸೊ ನಾವು ಟೆಕ್ನಾಲಜಿಲಿ ಎಷ್ಟೇ ಮುಂದುವರೆದ್ರೂ ಕೂಡ ಅಪ್ಪನ ಮೌನದಲ್ಲಿ ಏನಿದೆ ಅನ್ನೋದನ್ನ ಕಂಡುಹಿಡಿಯುವಂಥ ಟೆಕ್ನಾಲಜಿ ಇನ್ನೂ ಬಂದಿಲ್ಲ ಅಂತ ಅನ್ಸುತ್ತೆ. ಯಾಕಂದರೆ ಅಮ್ಮ ಅಂತಂದರೆ ಎಲ್ಲವನ್ನ ಬಹುಶಃ ಅತ್ತು ಕಣ್ಣೀರು ಹಾಕಿ ಅವೆಲ್ಲವನ್ನ ಹೊರಗಾಕ್ಬಿಡ್ತಾಳಂತೆ. ಅಪ್ಪ ಕಣ್ಣೀರು ಹಾಕೋದು ಕಾಣಿಸೋದೇ ಇಲ್ಲ, ಅದರಿಂದ ಅವರಲ್ಲೂ 1000 ಮಾತುಗಳಿದೆ, ಅದನ್ನು ಕಿವಿಗಟ್ಟು ಕೇಳುವಂಥ ತಾಳ್ಮೆ ನಮ್ಮಲ್ಲಿರಬೇಕು ಅಂತ. ಸೊ ಈ ನಿಟ್ಟಿನಲ್ಲಿ ಒಂದು ಬ್ಯೂಟಿಫುಲ್ ಆದಂಥ ಸಿನಿಮಾವನ್ನು ನಮ್ಮ ಸ್ಯಾಂಡಲ್ವುಡ್ಗೆ ನೀಡ್ತಿರುವಂಥ ನಿರ್ದೇಶಕರನ್ನು ನಾನೀಗ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀನಿ. ಮೊದಲನೇದಾಗಿ ಅತ್ತರ್ ಆರ್ಯ ಸರ್, ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ಈ ಒಂದು ಸಿನಿಮಾದ ಮೇಜರ್ ರೋಲ್, ಒಂದು ಏನು ಸಪೋರ್ಟ್ ಸಿಸ್ಟಮ್ ಪಿಲ್ಲರ್ ಅಂತಂದರೆ ತಪ್ಪಾಗಲ್ಲ, ನಮ್ಮ ತಬ್ಲಾ ನಾಣಿ ಸರ್, ದಯವಿಟ್ಟು ವೇದಿಕೆಗೆ ಬನ್ನಿ. ಹಾಗೆ ನಮ್ಮ ಚಂದನವನಕ್ಕೆ ಜೊತೆ ಜೊತೆಯಾಗಿ ಪ್ರೀತಿಯ ಪಲ್ಲಕ್ಕಿಯನ್ನ ಏರಿ ಬಂದಂತಹ ಗುಣವಂತ ನಮ್ಮ ಜೊತೆಗಿದ್ದಾರೆ. ಪ್ರೇಮ್ ಸರ್, ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ಹಾಗೆ ನಮ್ಮ ಸಿನಿಮಾದ ಪ್ರತಿಭಾವಂತ ನಾಯಕ ನಟಿ, ಹಾಗೆ ಒನ್ ಆಫ್ ದಿ ಬ್ರೇವ್ ವುಮನ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು, ನಮ್ಮ ಟಗ್ರು ಪುಟ್ಟಿ ಮಾನವಿತಾ ಅವರು ನಮ್ಮ ಜೊತೆಗಿದ್ದಾರೆ. ನಿಮಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ಒಂದು ಬ್ಯೂಟಿಫುಲ್ ಆಗಿ ಚಪ್ಪಾಳೆ ಬರ್ಬೋದಾ ನೀವೆಲ್ಲರ ಕಡೆಯಿಂದ? ಥ್ಯಾಂಕ್ ಯು. ಹಾಗೆ ಸಂಜಯ್ ಅವರು, ತಬಲಾ ನಾಣಿಯವರ ಮಗನ ಪಾತ್ರವನ್ನು ನಿರ್ವಹಿಸ್ತಾ ಇರುವಂಥವರು, ಇದು ಅವರ ಡೆಬ್ಯೂ ಸಿನಿಮಾ, ಅವರನ್ನು ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀನಿ. ಹಾಗೆ ತಬಲಾ ನಾಣಿಯವರ ಸೊಸೆಯ ಪಾತ್ರವನ್ನು ಮಾಡಿರುವಂತಹ ಜೀವಿತ ಅವರು ನಮ್ಮ ಜೊತೆಗಿದ್ದಾರೆ, ಅವರನ್ನು ಕೂಡ ವೇದಿಕೆಗೆ ಸ್ವಾಗತಿಸ್ತಿದ್ದೀನಿ. ಹಲೋ, ಇಲ್ಲ ಇದು. ಎಲ್ರಿಗೂ ನಮಸ್ಕಾರ. ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲರಿಗೂ, ಇಡೀ ತಂಡದ ಪರವಾಗಿ ನಾನು ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಅಪ್ಪ ಐ ಲವ್ ಯು ಚಿತ್ರದ ನಿರ್ಮಾಪಕರು ಬಂದಿಲ್ಲ, ಅವರ ಕಡೆಯಿಂದ ಒಬ್ಬ ವ್ಯಕ್ತಿನ ಕಳಿಸಿದ್ದಾರೆ, ಅವರೇನೋ ಬ್ಯುಸಿ ಇರೋದ್ರಿಂದ. ಶಿವರಾಜ್ ಅವರ ಆತ್ಮೀಯ ಶ್ರೀನಿವಾಸ್ ಅವರು ನಮ್ಮನ್ನು, ನಮಸ್ಕಾರ, ನಿರ್ಮಾಪಕರಿಗೆ ನಮ್ಮನ್ನು ಪರಿಚಯ ಮಾಡಿಸಿದ್ದೆ ಅವರು, ಸರಿ, ಹಾಗಾಗಿ ಅವರು ಬಂದಿದ್ದಾರೆ ಇವತ್ತು. ನಮ್ಮ ಪರವಾಗಿ ಧನ್ಯವಾದ ತಿಳಿಸಿ. ಮುಂದಿನ ನಮ್ಮ ಚಿತ್ರದ ನಿರ್ಮಾಪಕರೊಬ್ಬರು ಕೂತಿದ್ದಾರೆ, ಗಂಗಾಧರ್ ಅವರು, ನಮಸ್ಕಾರ ಸರ್, ತಮಗನು.
ಅವ್ರನ್ನ ಪರಿಚಯ ಮಾಡಿಸಿ ಚಿತ್ರಣ ನಾಗೇಶ್ ಅವರು ನಾವು ನಮ್ಮ ಆಫೀಸಲ್ಲಿ ನಮ್ಮ ಮನೆಯಲ್ಲೇ ಮಾತಾಡಿಕೊಂಡು ಹೋಗಿ ಖುಷಿಯಾಗಿ ಹೇಳಿದ್ವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಥ್ರೆಡ್ಡು ಅಂಥೇಳಿ ಅವರು ಖುಷಿಯಾಗಿ ಒಪ್ಪಿಕೊಂಡ್ರು. ಮೇಲಾಗಿ ಅವರಲ್ಲೊಂದು ವಿಶೇಷವಾದ ಪಾತ್ರ ಇತ್ತು, ಅದನ್ನು ಯಾರಾದ್ರೂ ಮಾಡಿಸೋದು ಅಂತ ಹೇಳಿ ಯೋಚನೆ ಮಾಡಿದಾಗ ಪ್ರೇಮ್ ಸಾರನ್ನ ಕೇಳಿದ್ವಿ. ಅವರು ಏನು ನನ್ನ ಡೇಟ್ ಹೇಳಿ ನೀವು ಅಂತ ಹೇಳಿದ್ರು. ಯಾಕೆಂದರೆ ನಾನು ನೀವೆಂದು ನಾನೇನು ಕೇಳಿಲ್ಲ ಭಾವ, ನಾನು ಮಾಡ್ತೀನಿ, ನಾವು ಭಾವ ಭಾವ ಅಂತ ಮಾತಾಡೋದು. ಎಷ್ಟೋ ಜನ ಕೇಳಿಬಿಟ್ರು ನಿಮ್ಮ ತಂಗಿನ ಕೊಟ್ಟಿದ್ದೀರಾ ಅಂತ. ನಿಜ ಅಂತ. ನಮಸ್ಕಾರ ಅಮ್ಮ. ಕೊಟ್ಟು ತಗೊಂಡಿರೋದು ನೀವು ನಮಗೆ ತಂಗಿನ ಕೊಟ್ಟಿದ್ದೆ. ಆ ಬಾಂಧವ್ಯಕ್ಕೆ ಅವರು ನನ್ನ ಏನು ಕೇಳಲಿಲ್ಲ, ಕ್ಯಾರೆಕ್ಟರ್ ಮಾತ್ರ ನಾಗೇಶ್ ಕೈಲಿ ಹೇಳಿಸ್ದೆ ನಾನು ಮಾಡ್ತೀನಿ ಅಂದರು. ಮಾನವೀತ ಮೇಡಮ್ ಪಾಪ ಫೋನ್ ಮಾಡಿದ ತಕ್ಷಣ ಹೇಳಿದೆ ಈ ಥರ ಇದೆ ಅಂತ ಹೇಳಿ ಖಂಡಿತ ಮಾಡ್ತೀನಿ ಸರ್ ಅಂದರು. ಏನು ರಿಸ್ಕ್ ಆಗಲಿಲ್ಲ, ಓಪನಿಂಗಲ್ಲೇ ಶುಭ ಆಗ್ಬಿಡ್ತು ನಮಗೆ. ಇವರಿಬ್ಬರು ಡೇಟ್ ಸಿಕ್ಕಿದೆ, ನಮಗೆ ಖುಷಿ ಆಯಿತು. ತಂಡಕ್ಕೆ ತುಂಬ ಸಪೋರ್ಟಿವ್ ಆಗಿ ನಮ್ಮ ಈ ತಂಡಕ್ಕೆ ಪ್ರೋತ್ಸಾಹ ಮಾಡಿದ್ದಾರೆ. ಅವರಿಬ್ಬರಿಗೂ ವಿಶೇಷವಾದ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಸರ್ಗೆ ಕತೆ ಹೇಳಿದಾಗ ಹೀರೋ ಯಾರು ಮಾಡ್ತಾಯಿದ್ದಾರೆ ಬಾಬಾ ಅಂದರು. ಹುಡುಕಾಟದಲ್ಲಿದ್ದೀವಿ ಎಂದೆ. ನಾನು ಹುಡುಗನ ಫೋಟೋ ಕಳಿಸ್ತೀನಿ ನೋಡಿ ಎಂದು ಕಳಿಸಿದ್ರು. ಅವನಿಗೆ ಮುಗ್ಧತೆ ಬೇಕಾಗಿತ್ತು. ಆಮೇಲೆ ಹೆಂಡತಿ ಹಿಂಗೆ ಕಂಡುಬಿಟ್ರೆ ತಲೆ ತೆಗೆಸುವಂಥ ಹುಡುಗ ಬೇಕು ನಮಗೆ. ಸಂಜಯ್ ಹಾಂ, ಸರ್ರೆ ನಮಗೆ ಹೀರೋನ ಕೊಟ್ಟಿದ್ದು ಇವ್ರ ಕಡೆ. ಹುಡುಗ ಫಸ್ಟು ಇಂಥರ ಸಪೋರ್ಟ್ ಮಾಡಿ ಹೊಸಬ್ರಿಗೆ ಚೆನ್ನಾಗಿರುತ್ತೆ ಅಂತ ಆಯಿತು ಅಂತ ಒಪ್ಕೊಂಡ್ವಿ. ಆಮೇಲೆ ಜೀವಿತ ಅವ್ರನ್ನ ಸೆಲೆಕ್ಟ್ ಮಾಡಿದ್ವಿ. ಅದು ನಾನು ಹೇಳಲ್ಲ, ಸಿನಿಮಾ ನೋಡೋದ್ಮೇಲೆ ಗೊತ್ತಾಗಲಿ. ಇಷ್ಟಕ್ಕೂ ಹಣ ಒದಗಿಸಿ ನಮಗೆ ಸಪೋರ್ಟ್ ಮಾಡೋದಂತ ನಮ್ಮ ಶಿವರಾಜ್ ಅವರಿಗೆ, ಅವರ ಧರ್ಮಪತ್ನಿಯವರು, ಧನ್ಯವಾದಗಳು. ಅವರು ಕಾರಣಾಂತರದಿಂದ ಬರಲಿಲ್ಲ. ಎಲ್ಲ ನಮಗೆ ಇಲ್ಲಿವರೆಗೂ ಶೂಟಿಂಗ್ ಇಲ್ಲಿ ಫಸ್ಟ್ ಡೇಯಿಂದ ಇಲ್ಲಿವರೆಗೂ ಶ್ರೀನಿವಾಸ್ ಅವರೇ ನಮಗೆ ನಮ್ಮ ಅವರಿಬ್ಬರು ನಮ್ಮಿಬ್ಬರ ಮಧ್ಯೆ ಸಂಪರ್ಕ ಮಾಡಿ ಕಾರ್ಯ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಇನ್ನು ಆಕಾಶ್ ಪರ್ವ ನನಗೆ ಲೈಟ್ ಮ್ಯೂಸಿಕ್ ನುಡಿಸ್ತಾ ಇದ್ದಾಗಿಂದ ನಾನು ಸುಮಾರು ಈ ಕುಯ್ಬೋರ್ಡೇ ಎತ್ತಕ್ಕಾಗ್ತಿಲ್ಲ, ಆ ವಯಸ್ಸಿಂದ ನಾನು ನೋಡಿದ್ದೆ. ತುಂಬ ಟ್ಯಾಲೆಂಟು ಹುಡುಗ. ಸರಿ, ಎರಡು ಮೂರು ಪಿಕ್ಚರ್ ಮಾಡಿದ್ವಿ. ಆಮೇಲೆ ನಮ್ದು ಆಗ್ತಿದ್ದಂಗೆ ಮತ್ತೆ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಕುಮಾರ್ದು ಒಂದು ಸಿನಿಮಾ ಕೊಟ್ಟಿದ್ದಾರೆ. ಈಗ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರು ಚೆನ್ನಾಗಿದೆ, ಹಾಡುಗಳು ಚೆನ್ನಾಗಿದೆ, ಒಳ್ಳೊಳ್ಳೆ ಗಾಯಕರು ಹಾಡಿದ್ದಾರೆ, ದೊಡ್ಡ ದೊಡ್ಡ ಕವಿಗಳು ಬರೆದು ನಮಗೆ ಸಪೋರ್ಟ್ ಮಾಡಿದ್ರು. ಎಲ್ಲರೂ ಯಾರು ನಾನು ಸರ್ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಫೋನ್ ಮಾಡಿ ಸರ್ ಈ ಥರ ಒಂದು ಸಿನಿಮಾ ಇದೆ ಬನ್ನಿ ಸರ್ ಅಂದರು. ಅವರೆಲ್ಲರ ಪ್ರೀತಿಗೆ ಇವಾಗ ನೀವು ನಮಗೆ ತೋರಿಸ್ತಾ ಇರೋ ಪ್ರೀತಿಗೆ, ಈಗ ವಾಸಣ್ಣ ಆಗ್ಬೋದು, ಇವರಾಗ್ಬೋದು, ನಾಗಣ್ಣ, ಬೇರೆಯವರೆಲ್ಲ ನಮ್ಮನ್ನು ಏನೋ ಪ್ರಶ್ನೆ ಇದ್ರೆ ಕೇಳ್ತಾರೆ, ಯಾಕೆ ಹಿಂಗೆ ಮಾಡ್ತಾ ಇದೆಯಾ, ಸರಿ ಇಲ್ಲ ಇದು ಅಂತ. ನಮ್ದು ಎಷ್ಟು ಭಾಗ್ಯ ಹೇಳಿದಂಗೆ ಸುಮ್ಮನೆ ಇದ್ರೆ ನಾವು ತಿದ್ದುಕೊಳ್ಳೋಕೆ ಆಗಲ್ಲ. ಅದರಿಂದ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ಅಥರ್ವ 20 ವರ್ಷದ ಸ್ನೇಹ. ನಾನು ಯಾವುದೇ ಸ್ಕ್ರಿಪ್ಟ್ ಡೈಲಾಗ್ ಬರೆದರೂ ಫೈನ್ ಟ್ಯೂನು ನ್ಯೂಟ್ ವರ್ಕ್ ಮಾಡ್ತಾ ಇದ್ದಿದ್ದು ನಾಗೇಶ್ ಅವರೇ. ನಾವು ನಾಗೇಶ್ ಅಂತ ಕರೆಯೋದು ಅವ್ರನ್ನ. ಅಥರ್ವ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿದೆ ಅವ್ರದ್ದು ಅಂತ ಜೊತೆಲೇ ವರ್ಕ್ ಮಾಡ್ಕೊಂಬಂದಿದ್ದೀವಿ. ಈ ಸಿನಿಮಾ ಅವರಿಗೆ ಒಳ್ಳೆ ಹೆಸರನ್ನು ತಂದುಕೊಡುತ್ತೆ. ಚೆನ್ನಾಗಾಗಲಿ ಎಲ್ಲ ಪಾತ್ರದ ವರ್ಗದಲ್ಲಿ ಪಾತ್ರಗಳು ಮಾಡಿರುವಂಥ ನನ್ನ ಸ್ನೇಹಿತರು ಆಂಟೋನಿ ಕಮಲ್ ಅವರು, ಗಿರೀಶ್ ಜತ್ತಿ, ಆಮೇಲೆ ಪ್ರಕಾಶ್ ಅವರು ಬಂದಿದ್ದಾರೆ, ಎಲ್ಲ ಇಲ್ಲಿ ಕೂತಿದ್ದಾರೆ, ಕಾಣ್ತಾ ಇಲ್ಲ ಅವರು. ಮರಿಗೌಡರು ನಮಸ್ಕಾರ. ಇಲ್ಲಿ ವಿಶೇಷ ಅಂದರೆ ಎಲ್ಲ ಪಾತ್ರಗಳು ನಮ್ಮ ಸ್ನೇಹಿತರು. ಪಾರ್ಕಲ್ಲಿ ನಾವು ಕಾಲ ಕಳೆಯಕ್ಕೆ ಹೋದಾಗ ಎಲ್ಲರಿಗೂ ಒಂದೊಂದು ಹೆಸರು ಇಟ್ಬಿಟ್ಟಿದ್ದೀವಿ. ನಮ್ಮ ಕರಿಬೆಲ್ಲ ಈಗ ಮಾತಾಡ್ಬಿಟ್ಟೋದ್ರು, ಕರಿಬೆಲ್ಲ ಒಬ್ಬರು, ಎಮ್ ಆರ್ ಪಿ ಒಬ್ಬರು, ಪಾತ್ರಗಳ ಹೆಸರೇ ಹಾಕಿಟ್ಟಿದ್ದೀವಿ ಅಲ್ಲಿ, ಮಫ್ಲರ್ ಒಬ್ಬರು, ಈ ಥರ ಇದೆ. ತುಂಬ ಚೆನ್ನಾಗಿದೆ ಆ ಸೀನ್ಗಳೆಲ್ಲ, ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಡೈರೆಕ್ಟರ್. ಖುಷಿ ಆಯಿತು ನಮಗೆ. ಎಲ್ಲೂ ಆ ಸಂತೋಷನ ಹುಡುಕೊಂಡೋದಕ್ಕೆ ಸಿಗಲ್ಲ. ಸ್ನೇಹಿತರ ಹತ್ರ ಏನಾದರೂ ಒಂದು ಪ್ರಾಬ್ಲಮ್ ಹೇಳಿದ್ರೆ ಈ ಥರ ಸಾವನ್ನ ನೋಡಿದ್ದೀವಿ ಕಣ ಬಿಡೋ ಅಂತವ್ರು ಅಂದರೆ ಹಗುರ ಆಗ್ಬಿಡುತ್ತೆ ನಮ್ಮ ಮನಸ್ಸು. ಆ ಥರ ಸೀನ್ಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಎಲ್ಲ ಪಾತ್ರವರ್ಗದವರಿಗೆ ಚಿತ್ರತಂಡದ ಪರವಾಗಿ ನಾನು ಧನ್ಯವಾದ ಹೇಳ್ತೀನಿ. ಎಲ್ಲರೂ ತುಂಬ ಚೆನ್ನಾಗಿ ಕೋಪರೇಟ್ ಮಾಡಿದ್ದೀರಿ ನಮಗೆ. ನಮ್ಮ ಡಿ ಓ ಪಿ ಆಗ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು, ಎಡಿಟರು, ಎಲ್ಲರ ಸಹಕಾರ. ಏಕೆಂದರೆ ಸಿನಿಮಾಗಳು ಥಿಯೇಟ್ರಿಗೆ ಬಂದು ಜನ ಬರ್ತಾಯಿಲ್ಲ, ಸಿನಿಮಾ ಹೋಗ್ತಾಯಿಲ್ಲ, ಸಿನಿಮಾ ಹೋಗ್ತಾಯಿಲ್ಲ ಅಂತ ಇಂಟ್ರೆಸ್ಟ್ ಕಳ್ಕೊಂಬಿಟ್ರೆ ಆಮೇಲೆ ಹುಡುಕಬೇಕಾಗಿತ್ತೇನೋ ಅಂತ ನೆಲದಲ್ಲಿ ನಾವು, ಎಲ್ಲಿ ಕನ್ನಡ ಚಿತ್ರ ಅಂತ ಆ ಭಯ ನಮಗೆ. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಆಯಿತಮ್ಮ ಕೆಲಸ ಮಾಡೋಣ, ದುಡ್ಡಿನ ವಿಚಾರ ಬೇಡ, ಕೆಲಸ ಮಾಡೋಣ ಅಂತ ಅದರಲ್ಲಿ ಮುಂಚೂಣಿಯಲ್ಲಿ ನಮ್ಮ ಭಾವ ನಿಲ್ತಾರೆ. ತುಂಬ ಖುಷಿ ಇದೆ ಆ ವಿಚಾರದಲ್ಲಿ ನಮಗೆ ಇವರ ಸಹಕಾರಕ್ಕೆ. ಸಿನಿಮಾ ಇನ್ನೇನು 12ಕ್ಕೆ ರಿಲೀಸ್ ಆಗ್ತಾಯಿದೆ. ನಿಮ್ಮೆಲ್ಲರ ಸಹಕಾರ ಇರಲಿ. ಎಲ್ಲ ಸಿನಿಮಾಗಳಿಗೂ ಸಹಕಾರ ಕೊಟ್ಟಿದ್ದೀರಿ ನಮಗೆ. ಹಾಗೆ ನನ್ನ ಪಾತ್ರ ಇದರಲ್ಲಿ ತಂದೆ ಪಾತ್ರ. ನಾನು ಹೇಳಿದೆ ಇನ್ನು ನಾನು ಮೈಕೈ ಆ ಥರ ಇಲ್ಲ, ತಂದೆ ಥರ ಕಾಣ್ತೀನ ಅಂತ ಅದಕ್ಕೆ ಈ ಥರ ಬಿಡಿಸ್ಬಿಟ್ರು. ಅದು ಪ್ಲಸ್ ಆಗೋಯ್ತು ಈಗ ನನಗೆ. ಈ ಗೆಟಪ್ ನೋಡಿ ಸಂಜೀವ್ ಬಿಡ್ಸ್ಕಿತ್ತ ಟೂನಲ್ಲಿ ಅದು ಹಾಗೆ ಇರಲಿ, ತೆಗಿಬೇಡಿ ದಾಡಿ, ಚೆನ್ನಾಗಿದೆ,
ಕಂಟಿನ್ಯೂ ಆಗೈತೆ ಕರೆಕ್ಟ್. ಅದಾದಮೇಲೆ ಬೆಳಗ್ಗೆ ಜಡೇಶ್ ಅವರು ಫೋನ್ ಮಾಡಿದರು, ನಿರ್ದೇಶಕರು, ಸರ್ ನಿಮ್ದೊಂದು ಇಂಟರ್ವ್ಯೂ ನೋಡಿದೆ, ದಾಡಿ ಹಾಗೆ ಇರಲಿ ಸರ್, ತೆಗೆಸ್ಬೇಡಿ ಅಂತ. ಅದಕ್ಕೆ ನಾಗೇಶ್ ಅವ್ರಿಗೆ ಥ್ಯಾಂಕ್ಸ್ ದಾಡಿ ಬಿಡಿಸಿದ್ದಕ್ಕೆ. ಇದು ಸೇರಿ ಮೂರಾಯ್ತು. ಹ್ಞೂ, ಏನು ನಿಮ್ಮ ಬಾಯಿಂದಾಗಿ ತಂದೆ ಮಗನ ಸಂಬಂಧ ಕೆಲವು ನೋಡೋಕ್ಕೆ ಚಂದ, ಕೆಲವು ಹೇಳೋಕ್ಕೆ ಚಂದ. ನ್ಯಾಯ ಮಾಡೋರು ಲಕ್ಷ ಜನ ಸಿಗ್ತಾರೆ ಈ ಥರ ತೀರ್ಮಾನಗಳಲ್ಲಿ. ಅಡ್ಜಸ್ಟ್ ಮಾಡ್ಕೊಂಡು ಹೋಗಪ್ಪ, ಏನು ಮಾಡ್ತೀಯ ವಯಸ್ಸಿಗೆ ಬಂದ ಮಕ್ಕಳು, ಅವನಿಗೂ ಹೇಳ್ತೇ ನಿಮ್ಮಪ್ಪ ತುಂಬ ಕಷ್ಟಪಟ್ಟು ಸಾಕು ಅಂದ್ಕೊಂಡು ನಿಮ್ಮನ್ನು ಅವೆಲ್ಲ ಮಾಡಬಾರ್ದು ಅಂತ. ಪರಿಸ್ಥಿತಿಗಳು ಅಲ್ಲಿ ಬಂದಾಗ ಹೊರಗಡೆ ನಿಂತು ಹೇಳೋರಿಗೆ ಸುಲಭ, ಆ ಸ್ಥಾನದಲ್ಲಿರೋರು ಮಾತ್ರ ನಾವು ಗೊತ್ತಾಗುತ್ತೆ. ಅತಿ ಪ್ರೀತಿಯಿಂದ ಸಾಕಿದ ಮಕ್ಕಳು, ದೂರದೆಲ್ಲ ಕಾಣಲಿ ಅಂತ ಭುಜದ ಮೇಲೆ ಕುಂಡಿಸ್ಕೊಂಡು ಹೊತ್ಕೊಂಡು ಹೋಗಿದ್ದ ತಂದೆ, 8 ಜನ ಮಕ್ಕಳಿರ್ತಾರೆ, ಅಷ್ಟು ಜನನು ಕಷ್ಟಪಟ್ಟು ಏನೋ ಅವ್ರಿಗಾಗಿದ್ದು ಕೊಟ್ಟು ಸಾಕ್ತಾರೆ ಮಕ್ಕಳನ್ನ. ಈ 8 ಜನದಲ್ಲಿ ಇಬ್ಬರಾದರೂ ಅಪ್ಪ ಅಮ್ಮ ನೋಡ್ಕೋಬೇಕಲ್ವ, ಅಂದರೆ ಏನು ಪ್ರಾಬ್ಲಮ್ ಆಗಿದೆ? ಎಲ್ಲ ಎಜುಕೇಟೆಡ್ಸೆ, ಅಂದರೆ ಸರ್ಟಿಫಿಕೇಟ್ಗೋಸ್ಕರ ಓದವ್ರೆ, ಸಂಸ್ಕಾರ ಇಲ್ಲ ಜೀವನಕ್ಕೆ. ನಾನು ಎಲ್ಲರನ್ನೂ ಕೇಳ್ಕೊಳ್ಳೋದು ಅದನ್ನೇ, ಎಲ್ರಿಗೂ ಹೇಳ್ತೀನಿ, ಅವ್ರು ಏನೇ ಓದಿಸಿ ನೀವು ಫಸ್ಟ್ ಸಂಸ್ಕಾರ ಕಲಿಸಿ ಮಕ್ಕಳಿಗೆ ಅಂತ. ಅರ್ಧ ಬಗ್ಗೆ ನಮಸ್ಕಾರ ಮಾಡೋದು, ಬಂದವ್ರಿಗೆ ಎಂದೂಡಪ್ಪ ಚೆನ್ನಾಗಿದ್ದೀರ ಅಂದ್ಬಿಟ್ಟು ಹೋಗೋದು, ಅದೆಲ್ಲ ಕರೆದು ಹೇಳ್ಬಿಡ್ಬೇಕು ಅವಾಗಲೇ. ಹಂಗೆಲ್ಲ ಮಾತಾಡಿಸ್ಬಾರ್ದಪ್ಪ, ದೊಡ್ಡವರವರು ನನ್ನೆಲ್ಲ ಸಾಕಿರೋರವರು, ನಾನು ನಿನ್ನ ಸಾಕಿದ್ದೀನಿ, ಅವ್ರು ನನ್ನ ಸಾಕವ್ರೆ ಅಂತ ತಿಳಿ ಹೇಳಬೇಕು ಅವಾಗಲೇ. ಈಗ ಏನಾಗಿದೆ, ಚಿಕ್ಕ ಚಿಕ್ಕ ವಯಸ್ಸಿಗೆ ಎಲ್ಲ ಬೇರೆ ಆಗಿಬಿಟ್ಟು, ಮೊನ್ನೆ ಎಲ್ಲ ಒಂದು ಪ್ರೋಗ್ರಾಮ್ಗೆ ಹೋಗಿದ್ವಿ, ಇವರು ನಿಮ್ಮ ಚಿಕ್ಕಪ್ಪ ಕಣೋ ಅಂತ ಪರಿಚಯ ಮಾಡಿದ್ರು, ಅವರು ಇಷ್ಟ ಇದೆ, ನೀವು ನಮ್ಮ ಚಿಕ್ಕಪ್ಪನ ಅಂದ. ನೋಡೇ ಇಲ್ಲ ಅವ್ನು ಚಿಕ್ಕ ವಯಸ್ಸಿಂದ, ನಮ್ಮನ್ನು ಪರಿಚಯನೇ ಮಾಡಿಸಲ್ಲ ಮಕ್ಕಳನ್ನ ನಾವು. ಆ ಥರ ಆಗಿದೆ ಮಗನ ಸಂಬಂಧ. ಒಬ್ಬ ಮಕ್ಕಳು ಇಲ್ಲ ಒಂದೇ ಒಂದು ಹೆಣ್ಣು, ಒಂದೇ ಒಂದು ಗಂಡು ಅಂತ ಇದ್ದಾಗ ತಂದೆ ತಾಯಿಗೆ ಆಲ್ರೆಡಿ ಇದ್ದೇ ಇರುತ್ತೆ ಪ್ರೀತಿ, ಅದು ಒಂದೇ ಮಗು ಅಲ್ವಾ ನಮ್ಮ ವಂಶಕ್ಕೆ ಅಂತ. ಆದರೆ ಮಕ್ಕಳದೇ ತಪ್ಪು ಅಂತ ನಾನು ಹೇಳಲ್ಲ, ಕೆಲವು ನಮ್ಮದು ಸ್ವಯಂಕೃತ ಅಪರಾಧಗಳಿರುತ್ತೆ, ನಾವಿರೋವರೆಗೂ ಕೀ ನಮ್ಮ ಕೈನಲ್ಲಿರಬೇಕು. ತಗೊಳಪ್ಪ, ನೀನು ಹೋದ್ಮೇಲೆ ನೀನು ಕೊಡದಿದ್ರು ಅವನೇ ತಗೋತಾನೆ. ಇದು ಅತಿಯಾದ ಪ್ರೀತಿಯಿಂದ ಕೆಲವು ಸಂಬಂಧಗಳು ಹೆಂಗೆ ಹಾಳಾಗುತ್ತೆ, ನಾವಾಗ ನಾವು ಹೆಂಗೆ ಗುಂಡಿಗೆ ಬೀಳ್ತೀವಿ, ಅನಾಥಾಶ್ರಮಕ್ಕೆ ಹೋಗೋ ಥರ ನಾವೇ ಮಾಡ್ಕೊಂಡ್ಬಿಡ್ತೀವಿ ಕೆಲವು ಟೈಮು. ಅದನ್ನೆಲ್ಲ ತುಂಬ ಚೆನ್ನಾಗಿ ಕಟ್ಬಿಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಅಥರ್ವ ಅವರು. ನಮ್ಮ ನಾಯಕ ನಟರು ಕೂಡ ಭಾವ ಅವ್ರ ತಯಾರಿ, ಪಾಪ ಹೇಳಿದಾಗೆಲ್ಲ ಬರ್ತಿತ್ತು ಹುಡುಗ, ಪ್ರತಿ ಸೀನು ಮಾನಿಟರ್ ಮಾಡಿಸಿದ್ವಿ ನಮ್ಮ ಆಫೀಸಲ್ಲಿ ಕೂತು, ಹಿಂಗೆ ಹೀಗೆ ಮಾತಾಡಬೇಕು, ಹೀಗೆ ಯಾರು ಮಾತಾಡಬೇಕು ಅಂತ. ಜೀವಿತ ಅವರು ತುಂಬ ಕೋಆಪ್ರೇಟ್ ಮಾಡಿದ್ರು, ಅವರು ಕರೆದಾಗ ಬಂದು ಕಾಂಬಿನೇಷನ್ ಇದೆಲ್ಲ ಮಾತಾಡ್ಕೊಂಡಿದ್ದಾರೆ. ಅವ್ರದ್ದು ಮೋಸ್ಟ್ ಈಗ 3ನೇ ಸಿನಿಮಾ ಇರಬೇಕಲ್ಲಮ್ಮ, ಹಾಂ 2ನೇದಾ, ಸರಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೋಡಿದ್ರಲ್ಲ ಆವಾಜ್ ಹಾಕಿದೀಗಲ್ಲಿ. ಕೆಲವು ಪರಿಸ್ಥಿತಿಗಳಿಗೆ ಅವನು ಪೈಲವಾನ್ ಆಗಲಿ, ದೊಡ್ಡ ಶ್ರೀಮಂತ ಆಗಲಿ, ಮಹಾರಾಜ ಆಗಲಿ, ಪರಿಸ್ಥಿತಿ ಒತ್ತಡಕ್ಕೆ ಸಿಕ್ಕಾಕೊಂಬಿಟ್ರೆ ಒಂದು ಚಿಕ್ಕ ಹುಡುಗನೂ ಎದುರಿಸ್ಬಿಡ್ಬೋದು ಅವನ್ನ. ಆ ಥರ ಪರಿಸ್ಥಿತಿಗಳೆಲ್ಲ ಬಂದ್ಬಿಡುತ್ತೆ ಈ ಸಿನಿಮಾದಲ್ಲಿ. ತುಂಬ ಚೆನ್ನಾಗಿದೆ ಸ್ಕ್ರಿಪ್ಟ್ ಮಾತ್ರ. ಅದರಲ್ಲಿ ತಂದೆ ಪಾತ್ರಕ್ಕೆ ನನ್ನ ಆಯ್ಕೆ ಮಾಡಿದ ನಿರ್ದೇಶಕರು ನಮ್ಮ ಜೊತೆಲೇ ಇರ್ಬೋದು, ಆದರೂ ಅಣ್ಣ ನೀವು ಮಾಡಿ ಚೆನ್ನಾಗಿರುತ್ತೆ, ಮಾಡಿ ಸರ್ ಅಂತ ಹೇಳಿ ತುಂಬ ತೃಪ್ತಿ ಕೊಟ್ಟಿದ್ದೆ ನನಗೆ. ಯಾಕೆಂದರೆ ನಾವು 8 ಜನ ಮಕ್ಕಳು, ಹೆಂಗೆ ಸಾಕೋದ್ರು ನಮ್ಮ ತಂದೆ ತಾಯಿ ಅಲ್ಲಿ ಊರಲ್ಲಿ ಹಳ್ಳಿಲಿ, ನಾನು ಚಿಕ್ಕವನು 8ನೇವನು ನಾನು ಲಾಸ್ಟು. ನನ್ನಿಂತ ಮೇಲಿನವ್ರ ಪರಿಸ್ಥಿತಿಯೆಲ್ಲ ನೋಡಿದಾಗ ನನಗನ್ನಿಸ್ತಿತ್ತು ಹೆಂಗೆ ಇದನ್ನೆಲ್ಲ ಮೇಂಟೈನ್ ಮಾಡ್ತಾರೆ ಅಂತ. ನನಗೆ ಒಂದು ಬೇಜಾರು ಈ ಸಿನಿಮಾ, ಆ ಸೀನ್ ಬಂದಾಗೆಲ್ಲ ನನಗೆ ನಾನು ಹತ್ಬಿಡ್ತಾ ಇದ್ದೆ ನಾನು. ಯಾಕೆಂದರೆ ನಮ್ಮ ಕೈನಲ್ಲಿ ಒಂದು ಕಾಫಿನೂ ಕುಡಿಯೋಕ್ಕಾಗಲಿಲ್ಲ ನಮ್ಮ ತಂದೆ ಕೈಗೆ, ಆ ಥರ ಪರಿಸ್ಥಿತಿ ಸಿಕ್ಕಲೇ ಇಲ್ಲ ಅವ್ರು ನನಗೆ, ನಾನು ಈ ಕಡೆ ಬಂದುಬಿಟ್ಟೆ. ಸೊ ಎಷ್ಟು ಮನೇಲಿ ಈ ಥರ ಆಗುತ್ತೆ, ಏನಕ್ಕೋಸ್ಕರ ಹಿಂಗೆ ಮಾಡ್ತಾರೆ, ಮಕ್ಕಳದೇ ತಪ್ಪ, ತಂದೆ ತಪ್ಪ, ಎಲ್ಲಿ ಜಾರ್ತೀವಿ ನಾವು ಅಂತ ಹೇಳಿ ತುಂಬ ಸೂಕ್ಷ್ಮಗಳನ್ನು ಹೇಳಿದ್ದಾರೆ ಈ ಸಿನಿಮಾದಲ್ಲಿ. ನನಗನ್ಸುತ್ತೆ ಜನಕ್ಕೆ ಎಲ್ರಿಗೂ ಇಷ್ಟ ಆಗುತ್ತೆ, ಯಾಕೆಂದರೆ ತಂದೆ ಮಗನ ಬಾಂಧವ್ಯ ಅನ್ನೋದು ಎಲ್ಲ ಮನೇಲೂ ಇದ್ದೇ ಇರುತ್ತೆ. ಸೊ ಎಲ್ರಿಗೂ ಇಷ್ಟ ಆಗಿ ನಮ್ಮ ಸಿನಿಮಾನ ಎಲ್ಲರೂ ನೋಡಿ ನಮಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಿಮ್ಮ ಮೂಲಕ ಇಡೀ ಕರ್ನಾಟಕದ ಜನತೆಗೆ ನಾನು ಕೇಳ್ಕೊತೀನಿ. ನಿಮ್ಮೆಲ್ಲರ ಸಪೋರ್ಟು ಇಷ್ಟು ದಿನ ಹೇಗಿತ್ತು ಹಾಗೆ ನಮ್ಮ ಬಗ್ಗೆ, ನಮ್ಮ ತಂಡದ ಬಗ್ಗೆ ಒಲವು, ಪ್ರೀತಿ, ಆಶೀರ್ವಾದ ಇರಲಿ ಅಂಥೇಳಿ ತಮ್ಮಲ್ಲಿ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಯಾರು ಹೌದು ಸರ್, ಅಂದರೆ ಈಗ ನಾಗೇಶ್ ನಾನು ಜೊತೆಯಲ್ಲೇ ಇರೋದ್ರಿಂದ ಇಬ್ಬರು ಸೇರೆ ಬರೆದಿದ್ದೀವಿ ಸಂಭಾಷಣೆ, ಹಾಗಾಗಿದೆ. ಕೆಲವು ಏನೇ ಮಾಡಿದ್ರು ಫೈನ್ ಟ್ಯೂನ್ ಮಾಡ್ತಾ ಇದ್ದೆ ನಾನು. ಸೊ ಹಾಗಾಗಿ ಇಲ್ಲ ಸರ್, ನಾನು 1 ವರ್ಷ ಇಲ್ಲೇ ಇದ್ದೀನಿ, ಸಂಭಾಷಣೆ ನಿಮ್ಮ ಹೆಸರೇ ಇರಲಿ. ಅವರು ಕೆಲವು ಸೀನ್ಗಳು ತುಂಬ ಚೆನ್ನಾಗಿ ಬರ್ತವೆ, ನಾನು ಚೆನ್ನಾಗಿದ್ದೀವಿ, ಏನಕ್ಕೆ ಬದಲಾಯಿಸ್ಬೇಕು, ಇರಲಿ ಅದು ಅಂತ. ಹಾಗಾಗಿ ಇನ್ನು ಸ್ಪಾಟಲ್ಲಿ ಬಂದಾಗ ಕಲಾವಿದರುಗಳು ಎಲ್ಲರೂ ಅನುಭವ ಇರೋದ್ರಿಂದ ಸರ್ ಈ ಥರ ಮಾಡಲ ಈ ಥರ ಮಾಡಲ ಅಂತ ಹೇಳ್ತಾರೆ. ಹಾಗಾಗಿ ಆ ಭಾಗದ ಕೆಲಸ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸಂಭಾಷಣೆ ಅತಿಯಾದ ಸಂಭಾಷಣೆ ಇಲ್ಲ ಇದರಲ್ಲಿ, ಭಾವನೆಗಳು ಮತ್ತು ಮ್ಯೂಸಿಕ್ಕು
ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಆಕಾಶ್. ಅದು ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದೇವ್ರ ದಯೆ, ನಿಮ್ಮ ಆಶೀರ್ವಾದ ಇರಲಿ. ಒಳ್ಳೆ ಒಳ್ಳೆ ಮಾತಿದು. ಇದ್ರ ಮೋಸ್ಟ್ಲಿ ಅವರು 8-20 ವರ್ಷದ ಮಕ್ಕಳು ಯಾರಾದರೂ ತಂದೆ ಬಗ್ಗೆ 1 ನಿಮಿಷ ಮಾತಾಡಿ ಒಂದು ವಿಡಿಯೋ ಕಳಿಸಿ ಅಂತ ಮಾಡಿದ್ವಿ. ಸುಮಾರು ಜನ ಕಳಿಸಿದ್ದಾರೆ. ಹಾಂ, ಯಾವ ಮಕ್ಕಳು ಚೆನ್ನಾಗಿ ಮಾತಾಡಿದ್ದಾರೆ ತಂದೆ ಬಗ್ಗೆ, ಅವರಿಗೆ ರಿಲೀಸ್ ದಿನ ಥಿಯೇಟ್ರಿಗೆ ಕರೆಸಿ ಅಲ್ಲಿ ನಮ್ಮ ತಂಡದಿಂದ ಒಂದು ಬಹುಮಾನ ಕೊಡ್ತಾ ಇದ್ದೀವಿ. ಹಾಂ ಸರಿ, ಕರೆಕ್ಟ್. ಹೌದು, ಖಂಡಿತ. ಅದಿದೆ. ಈಗ ನೀವು ಹೇಳಿದ್ದು ಚೆನ್ನಾಗಿದೆ, ಅದನ್ನ ನಾವು ಪ್ರೊಡ್ಯೂಸರ್ ಜೊತೆಲಿ ಕೂತ್ಕೊಂಡು ಮಾತಾಡಿ ವ್ಯವಸ್ಥೆ ಮಾಡ್ಕೋತೀವಿ. ಈಗ ಇನ್ನೂ ತುಂಬ ತಿರುಳಿದೆ, ಅದೆಲ್ಲ ಇಲ್ಲೇ ಹೇಳಿದ್ರೆ ಸಿನಿಮಾ ನೋಡೋಕ್ಕೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನನ್ನ ಭಾವನವರಿಗೆ ಮೈಕ್ನ ಹಸ್ತಾಂತರಿಸ್ತಾ ಇದ್ದೀನಿ. ಹಾಂ, ಲಾಸ್ಟ್ ಅಲ್ಲ, ಸರಿ ಮಾನ್ಯತಮ್ಮ. ಎಲ್ರಿಗೂ ನಮಸ್ಕಾರ. ನಿಮ್ಮಿಬ್ಬರ ಎದುರುಗಡೆ ಮಾತಾಡಕ್ಕೆ ಒಂದು ಸ್ವಲ್ಪ ವಿದ್ಯಾ ಪರ್ಮಿಷನ್ ಮಾತಾಡ್ಬೋದಲ್ವಾ? ನೋಡಿ ಸರ್, ಹೆಂಗಂತದಾರ ನನಗೆ ಹೀಗೆ ರೇಗಿಸ್ಕೊಂಡೇ ಇದ್ರು ಸೆಟ್ಸಲ್ಲು ಕೂಡ. ಓಕೆ, ಮೊದಲೇದಾಗಿ ನಾನು ಒಂದು ಶೂಟ್ ಮುಗಿಸ್ಕೊಂಡು ಬಂದಿರೋದ್ರಿಂದ ಸ್ವಲ್ಪ ತಡ ಆಗಿದೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ಒಂದು ಅಪಾಲಜಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಅಪ್ಪ, ಐ ಲವ್ ಯು. 2017 ಚೌಕ ಸಿನಿಮಾ ರಿಲೀಸ್ ಆದಾಗ ನನ್ನ ಸಾಂಗ್ ಅಪ್ಪ ಐ ಲವ್ ಯು ತುಂಬ ಒಳ್ಳೆ ಹೆಸರು ನನಗೆ ತಂದುಕೊಡ್ತು. ಇದು ಯಾಕೋ ನಂಗೆ ಸೆಕೆಂಡ್ ಇನ್ನಿಂಗ್ಸ್ ಅಂತ ಅನ್ನಿಸ್ತಾ ಇದೆ. ಅದರಲ್ಲೂ ನಾನು ಒಂದು ಗೆಸ್ಟ್ ಕ್ಯಾರೆಕ್ಟರ್ ಮಾಡಿದ್ದೆ. ಆದರೆ ಎಂಟೈರ್ ಸಿನಿಮಾದಲ್ಲಿ ಒಂದು ಚಿಕ್ಕದಾಗಿ ಒಂದು ಏನೋ ಬಂದು ಹೋದರೂ ಕೂಡ ಹೈಲೈಟ್ ಆಗಿ ಆ ಹಾಡು ಎಲ್ಲರೂ ಮನ ಗೆದ್ದಿತ್ತು. ಇದರಲ್ಲೂ ಕೂಡ ಥ್ಯಾಂಕ್ ಯು ಸರ್, ಹೇಗೆ ಹೇಳಿದ್ರು ಸಂಜಯ್ ಅವ್ರನ್ನ ರೆಫರ್ ಮಾಡಿದ್ರು ಅಂತ. ನನಗೂ ಕೂಡ ಪ್ರೇಮ್ ಸರ್ ರೆಫರ್ ಮಾಡಿರೋದು ಈ ಸಿನಿಮಾಗೆ. ಆ ಸಮಯದಲ್ಲಿ ನನಗೆ ಇನ್ನೂ ನೆನಪಿದೆ, ಅವರು ಶೂಟಿಂಗ್ ಡೇಟ್ಸ್ ಹೇಳಬೇಕಾದ್ರೆ ನನ್ನದು ಲೆಫ್ಟ್ ಹ್ಯಾಂಡಲ್ಲಿ ಬಿಸಿ ಬಿಸಿ ಚಾಯ್ ಬಿದ್ದುಬಿಟ್ಟು ಫುಲ್ ಕೈಯೆಲ್ಲ ಸುಟ್ಟು ಹೋಗಿಬಿಟ್ಟಿತ್ತು ನನಗೆ. ನಮ್ಮ ತಾಯಿ ಅಡ್ಮಿಟ್ ಆಗಿದ್ದರು, ನಾನು ಅವರಿಗೆ ಟೀ ತೊಗೊಂಡು ಹೋಗ್ತಾ ಇದ್ದೆ. ನನ್ನ ಒಂದು ಕೈಲಿ ಐಪ್ಯಾಡ್ ಇತ್ತು, ಇನ್ನೊಂದು ಕೈಲಿ ಬ್ಯಾಗ್ಸ್ ಇತ್ತು. ಅದರೊಳಗೆ ಅದ್ರ ಮೇಲೆ ಬಿಸಿ ಬಿಸಿ ಟೀನ ಬ್ಯಾಲೆನ್ಸ್ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದ್ದೆ. ನನ್ನ ಐಪ್ಯಾಡಿಂದ ಜಾರಿ ನನ್ನ ಕೈ ಮೇಲೆ ಬಿದ್ದು ಫುಲ್ ಕೈಯೆಲ್ಲ ಸುಟ್ಟು ಹೋಗಿತ್ತು. ಶೂಟಿಂಗ್ ಒಪ್ಕೊಂಡಿದ್ದೀನಿ, ಪಾಪ ಅವರೆಲ್ಲ ಅರೇಂಜ್ ಮಾಡಿದ್ದಾರೆ. ಈ ಟೈಮಲ್ಲಿ ನಾನು ಈ ಥರ ಹೇಳಿದ್ರೆ ಹೇಗಿರುತ್ತೆ ಅಂತ. ಅದು ಬೇರೆ ಕೈನ ಹಾಗೆ ಸುಟ್ಟೋಗಿರೋ ಕೈ ನಿಮ್ಗೆ ಗೊತ್ತಲ್ವಾ, ಗಾಳಿಲಿ ಹಾಗೆ ಬಿಡಬೇಕು ಅಂತ, ಅದಕ್ಕೇನು ಕವರ್ ಮಾಡಬಾರ್ದು ಅಂತ. ನಾನು ಹೋಗಿ ಫ್ರೇಮಲ್ಲಿ ಹೋಗಿ ನಿಂತ್ಕೋತೀನಿ, ಮಾನಿಟರ್ ಹೋಗಿ ನೋಡಬೇಕಾದ್ರೆ ಸರ್ ತೋರಿಸ್ಬೇಕಾದ್ರೆ ಪ್ರೇಮ್ ಸರ್ ಎದುರುಗಡೆ ಇವ್ರು ನಾನು ಯಾಕೋ ಇಷ್ಟು ಚೆನ್ನಾಗಿ ಕಾಣಿಸ್ತಿಲ್ವಲ್ಲ, ಇವ್ರು ಇಷ್ಟು ಫಿಟ್ಟಾಗಿ ಕಾಣಿಸ್ತಾ ಇದ್ದಾರೆ, ಇಷ್ಟು ಫಿಟ್ಟಾಗಿ ಕಾಣಿಸ್ತಿದ್ದಾರೆ, ನಾನು ಒಂದು ವಾರದಿಂದ ವರ್ಕೌಟ್ ಮಾಡಿರಲಿಲ್ಲ ನೀಟಾಗಿ, ನಾನು ಜಸ್ಟಿಸ್ ಮಾಡೋಕ್ಕಾಗುತ್ತೋ ಇಲ್ವೋ, ಅವ್ರ ಎದುರುಗಡೆ ಚೆನ್ನಾಗಿ ಕಾಣಿಸ್ತೀನೋ ಇಲ್ವೋ, ಈ ಥರದ್ದೆಲ್ಲ ಗಿಲ್ಟು. ಆ ದಿನ ಒಂದಿನ ಶೂಟ್ ಮುಗಿಸ್ಕೊಂಡು ನಾನು ನೆಕ್ಸ್ಟ್ ಸ್ಕೆಡ್ಯೂಲ್ ಯಾವಾಗ ಅಂತ ನಮ್ಮ ನಾಗೇಶ್ ಸರ್ ಹತ್ರ ಕೇಳಿದಾಗ ಇನ್ನೂ ಒಂದು ಎರಡು ವಾರ ಗ್ಯಾಪ್ ಇದೆ ಅಂತ ಹೇಳಿದ್ರು. ಆದರೆ ನೆಕ್ಸ್ಟ್ ದಿನವೇ ನಾನು ಮತ್ತೆ ಜಿಮ್ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ, ಅದು ಏನಾದರೂ ಆಗಲಿ ಗಾಯ ಅಂತ ಹೇಳಿಬಿಟ್ಟು. 15 ದಿನ ಆದಮೇಲೆ ಪ್ರೇಮ್ ಸರ್ಗೆ ಜ್ಯೋತಿ ಹಾಕಂಗೆ ಎಲ್ರಿಗೂ ನಾನು ನೋಡಿ ಆಶ್ಚರ್ಯ. ನೋಡಿ ಆ ಫೋಟೋ ಏನು ಕಾಣಿಸ್ತಾ ಇದೆ, ಅದು 15 ದಿನದ್ದು ಡಿಫ್ರೆನ್ಸು. ಮಧ್ಯದಲ್ಲಿ ಕೆಲವೊಂದು ಸ್ಟಿಲ್ಸ್ಗಳನ್ನ ಬಿಟ್ಟಿದ್ರು ಪಿಂಕ್ ಔಟ್ಫಿಟ್ಟಲ್ಲಿ, ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಸೊ ಐ ಥಿಂಕ್ ಆ ವಿಷಯದಲ್ಲಿ ಫಿಟ್ನೆಸ್ ಗೋಲ್ಸ್ನ ನನಗೆ ಪ್ರೇಮ್ ಸರ್ ಕೊಟ್ಟರು. ನನಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕಕ್ಕೆ ಏನಕ್ಕೆ ಹೇಳಬೇಕು, ಇಡೀ ಭಾರತಕ್ಕೆ ನಿಜವಾಗ್ಲೂ ಒಂದು ಒಳ್ಳೆ ಆ್ಯಕ್ಟರು ಇಷ್ಟು ವರ್ಷ ಇಂಡಸ್ಟ್ರಿನಲ್ಲಿ ಇದ್ದು ಇಷ್ಟು ಚೆನ್ನಾಗಿ ಫಿಟ್ನೆಸ್ ಮೇಂಟೈನ್ ಮಾಡಿ ಕ್ಯಾಮ್ರಾಗೋಸ್ಕರ ಪ್ರತಿ ಆ್ಯಂಗಲಲ್ಲೂ ಎವ್ರಿ ಫ್ರೇಮಲ್ಲೂ ಜಸ್ಟಿಸ್ ಕೊಡುವಂಥ ಆ್ಯಕ್ಟರ್ ಅಂತ ಹೇಳಿದರೆ ಪ್ರೇಮ್ ಸರ್. ಯಾಕೆಂತ ಹೇಳಿದ್ರೆ ನಮ್ಗೆ ಗೊತ್ತು, ನಮ್ಮ ಫಿಟ್ನೆಸ್ ರುಟೀನ್ ಆಗಲಿ ಯಾವ ಥರ ಆಗಲಿ, ಒಂದು ಡಯಟ್ ಮೇಂಟೈನ್ ಮಾಡಬೇಕು ಅಥವಾ ಒಂದು ಸಿನಿಮಾ ಹಿಟ್ ಆದಮೇಲೆ ಎಷ್ಟೋ ಸತಿ ನಾವು ಫಿಟ್ನೆಸ್ಸನ್ನು ಬಿಟ್ಬಿಡ್ತೀವಿ.
ಅದನ್ನು ಇಷ್ಟು ವರ್ಷ ಕನ್ಸಿಸ್ಟೆನ್ಸಿ ನೋ ಕನ್ಸಿಸ್ಟೆಂಟಾಗಿ ತೊಗೊಂಡು ಹೋಗೋದಿದೆಯಲ್ಲ, ಅದು ತುಂಬ ತುಂಬ ರೇರ್ ಆ್ಯಕ್ಟರಲ್ಲಿರುವಂತಹ ಕ್ವಾಲಿಟಿ. ಇನ್ಫ್ಯಾಕ್ಟ್ ನಾನು ಎಷ್ಟೋ ಸತಿ ಜ್ಯೋತಿಕ ಅವ್ರ ಜೊತೆಗೆ ಆಫ್ಲೈನ್ ಮಾತಾಡ್ತಾ ಇರಬೇಕಾದ್ರೆ ಏನೋ ನಾನು ಹೇಳ್ತಾ ಇರ್ತೀನಿ, ತಮಿಳಲ್ಲಿ ಹೇಗೆ ಸೂರ್ಯ ಸರೋ ಹಾಗೆ ಕನ್ನಡದಲ್ಲಿ ನಮ್ಮ ಪ್ರೇಮ್ ಸರ್ ಅಂತ ಹೇಳಿಬಿಟ್ಟು. ಇನ್ನು ನಮ್ಮ ಡೈರೆಕ್ಟ್ರ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ತಬ್ಲನಾಣಿ ಸರ್ ಹೇಳಿದ್ರು ಅವರ ಹ್ಯಾಂಡ್ ರೈಟಿಂಗ್ ಬಗ್ಗೆ. ಫಸ್ಟ್ ಅವ್ರು ನನಗೆ ಡೈಲಾಗ್ ಶೀಟ್ ಕೊಟ್ಟಾಗ ನಾನು ಅವ್ರಿಗೆ ಕೇಳಿದೆ, ಸರ್ ಇದು ಯಾರು ಸರ್ ಬರೆದಿರೋದು ಅಂತ. ಸೊ ಹಿ ಸೆಡ್, ನಾನು ಹೇಳಿದೆ ಸರ್ ಏನು ಸಖತ್ತಾಗಿ ಬರೆದ್ಬಿಟ್ಟಿದ್ದೀರಲ್ವಾ ಅಂತ. ಸೊ ಹೀಗೆ ಕೂತ್ಕೊಂಡು ಮಾತಾಡಬೇಕಾದ್ರೆ ಆ ದಿನ ನನಗೆ ಗೊತ್ತಾಗಿದ್ದು ತಬ್ಲನಾಣಿ ಸರ್ ಅವರ ಸಂಭಾಷಣೆಯ ಒಂದು ಏನೋ ಸ್ಕಿಲ್ಸ್ ಬಗ್ಗೆ ಆ್ಯಂಡ್ ಸ್ಕ್ರೀನ್ ಪ್ಲೇ ಬಗ್ಗೆ. ನಾನು ಅವ್ರನ್ನ ಯಾವತ್ತೂ ನಟರಾಗಿ ನಾನು ಒಂದು ಸ್ಕ್ರೀನ್ ಮೇಲೆ ನೋಡಿದೆ ಹೊರತು ಅವರ ಒಂದು ಸ್ಕ್ರೀನ್ ಪ್ಲೇನಲ್ಲಿರುವಂಥ ಅವ್ರ ಟ್ಯಾಲೆಂಟ್ ಬಗ್ಗೆ ಅಥವಾ ಅವರು ಇಷ್ಟು ವರ್ಷ ಸ್ಕ್ರೀನ್ ಹಿಂದೆನೂ ಕೆಲಸ ಮಾಡಿದ್ದಾರೆ ಅಂತ ನನಗೆ ಆ್ಯಸ್ ಅನ್ ಆ್ಯಕ್ಟರ್ ನಮಗೂ ಗೊತ್ತಿರಲಿಲ್ಲ. ಬಟ್ ಅದ್ರ ಬಗ್ಗೆ ತಿಳ್ಕೊಂಡಾಗ ಎಷ್ಟೋ ವಿಚಾರಗಳು ನಾವು ಕೂತ್ಕೊಂಡು ಮಾತಾಡಬೇಕಾದ್ರೆ ಅವ್ರ ಹತ್ರ ಕಲ್ತಿರೋದು ಹಲವಾರು ವಿಚಾರಗಳಿದೆ. ಸೊ ಈ ಎಂಟೈರ್ ಸಿನಿಮಾದ ಎಕ್ಸ್ಪೀರಿಯನ್ಸ್ ನನಗೇನು ಒಂದು ನಾನು 3 ದಿನ ಶೂಟ್ ಮಾಡಿರ್ಬೋದು, ಆದರೆ ತುಂಬ ಒಳ್ಳೆ ಲರ್ನಿಂಗ್ ಎಕ್ಸ್ಪೀರಿಯನ್ಸ್, ಎಷ್ಟೋ ಹೊಸ ವಿಚಾರಗಳು ನನಗೆ ತಿಳಿಯೋಕೆ ಸಿಕ್ತು. ಲಾಸ್ಟ್ ಇಯರ್ ಇದೇ ಸಮಯದಲ್ಲಿ ಆ 12-13th ಈ ನನ್ನ April 13th ನನ್ನ ಬರ್ಡೇ ಇದು ಹತ್ತಿರ ಬರಬೇಕಾದ್ರೆ ಸ್ವಲ್ಪ ಭಯ ನಡ್ಕ ಸ್ಟಾರ್ಟ್ ಆಗುತ್ತೆ, ಯಾಕಂದರೆ ಅದೇ ಟೈಮಲ್ಲಿ ನಮ್ಮ ತಾಯಿ ಕೂಡ ತೀರ್ಕೊಂಡಿದ್ದು. ಸೊ April 13th ನನ್ನ ಬರ್ಡೇ ಆದರೆ April 14th ಅಮ್ಮ ಹೋಗಿದ್ದು. ಸೊ ಈಗ ಇದು April 12th ರಿಲೀಸ್ ಆಗ್ತಾ ಇದೆ. ಮೇ ಬಿ ಈ ಕತೆನ ನನ್ನ ಮಮ್ಮಿಗೆ ಹೇಳಬೇಕಾದ್ರೆ ಈ ಥರ ಒಂದು ಕತೆ ಬಂದಿದೆ ಏನೋ ನಾನು ಮಾಡ್ತೀನಿ ಅಂತ ಹೇಳಿದಾಗ ನಮ್ಮ ತಾಯಿ ಹೇಳಿದ್ರು ಈ ಥರದ್ದು ಒಂದು ಕತೆ ಜನರಿಗೆ ತಲುಪಬೇಕು, ಮಾಡು ಈ ಸಿನಿಮಾನ ಅಂತ ಹೇಳಿಬಿಟ್ಟು. ಆವಾಗ ನಾನು ನಾನಿ ಸರ್ ಹತ್ರ ಮಾತಾಡಬೇಕಾದ್ರೆ ಎಷ್ಟಮ್ಮ ನಿಮ್ಮ ರೆಮ್ಯುನರೇಷನ್ ಅಂತ ಕೇಳಿದೆ. ಸರ್ ನಿಮ್ಮ ಹತ್ರ ನಾನು ದುಡ್ಡು ತೊಗೊಳ್ಳೋದ, ನೀವು ಏನು ಕೊಟ್ಟರು ನಾನು ತೊಗೋತೀನಿ ಅಂತ ಹೇಳಿದ್ದೆ. ಅದಾದಮೇಲೆ ನಾನು ಶೂಟಿಂಗೆಲ್ಲ ಮುಗಿಸಿ ಒಂದು ವಾರ ಆದಮೇಲೆ ನಾನು ಜಿಮ್ಮಿಂದ ವಾಪಸ್ ಹೋಗ್ತಾ ಇರಬೇಕಾದ್ರೆ ಸರ್ ಕಾಲ್ ಬಂತು, ಎಲ್ಲಿದ್ಯಾ ನೀನು ಅಂತ. ನಾನು ಇಲ್ಲ ಜಿಮ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ, ಏನೋ ಒಂದು ಕೊಡಬೇಕು, ಎಲ್ಲಿ ಜಿಮ್ಮು ಅಂತ. ಲೊಕೇಶನ್ ಕಳಿಸ್ದೆ, ಡೈರೆಕ್ಟರ್ ಮತ್ತು ಸರ್ ಬಂದಿದ್ದರು. ಆ ದಿನ ಆ್ಯಕ್ಚುಲಿ ನಮ್ಮ ಮಮ್ಮಿ ಡಯಾಲಿಸಿಸ್ ಮುಗಿಸ್ಕೊಂಡು ಹೋಗ್ತಾ ಇದೆ, ನನಗೆ ಆ್ಯಕ್ಚುಲಿ ಸ್ವಲ್ಪ ಫಿನಾನ್ಷಿಯಲ್ ಹೆಲ್ಪ್ ಬೇಕಿತ್ತು. ನಾನು ಆ ಟೈಮಲ್ಲಿ ನನಗೆ ಫಿನಾನ್ಷಿಯಲ್ ಹೆಲ್ಪ್ ಬೇಕಿದ್ರು ನಾನು ಯಾರ ಹತ್ರನೂ ಕೇಳಿರಲಿಲ್ಲ. ಸರ್ ಬಂದುಬಿಟ್ಟು ಒಂದು ಎನ್ವೆಲಪಲ್ಲಿ ಹಿಂಗೆ ಕ್ಯಾಶ್ ಕೊಟ್ಬಿಟ್ಟು ಹೊರಟೋದ್ರು ನನಗೆ. ಸೊ ಅದು ಯಾವುದೋ ಒಂದು ಲೆಕ್ಕದಲ್ಲಿ ಎಲ್ಲೋ ಒಂದು ನಮ್ಮ ಪಪ್ಪನೇ ಕೊಟ್ಟಿರೋ ಥರ ನನಗೆ ಫೀಲ್ ಆಯಿತು. ಸೊ ಮೇ ಬಿ ಅದು ಅಪ್ಪ ಐ ಲವ್ ಯು ಅದು ಕಂಪ್ಲೀಟ್ ಇದೆಯಲ್ಲ, ಅದು ಕೋಇನ್ಸಿಡೆಂಟ್ಲಿ ಒಂದಕ್ಕೊಂದು ಹೆಂಗೆಂಗೋ ಲಿಂಕ್ ಆಗುತ್ತೆ ಅಂತ ಹೇಳ್ತಾರಲ್ವ. ಸೊ ಯೂನಿವರ್ಸ್ ಆಟ ಆಡೋ ಒಂದು ಆಟ ಅಂತ. ಇನ್ನೊಂದು ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ವಿ ಪಿ ಸರ್ ಹಾಡಿರೋ ಹಾಡು ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಆಕಾಶ್ ಅವ್ರನ್ನ ನಾನು ಯಾವತ್ತೂ ಎ ಜೆ ಸರ್ ಸ್ಟುಡಿಯೋಸಲ್ಲಿ ತುಂಬ ನೋಡ್ತಾ ಇದ್ದೆ. ಆ್ಯಂಡ್ ಎಷ್ಟೇ ನಾವು ಅನ್ಪ್ಲಗ್ ಸೆಷನ್ಸ್ಗಳೆಲ್ಲ ಕೆಲವೊಂದು ಸತಿ ನಾವೇ ಆರ್ಟಿಸ್ಟ್ಗಳು ಸೇರಿಸಿ ಮಾಡಬೇಕಾದ್ರೆ ತುಂಬ ಸತಿ ನಾನು ಅವ್ರನ್ನ ಸ್ಪಾಟ್ ಮಾಡಿದ್ದೀನಿ. ತುಂಬ ಒಳ್ಳೆ ಮ್ಯೂಸಿಷಿಯನ್, ತುಂಬ ಒಳ್ಳೆ ಫ್ಯೂಚರ್ ಇದೆ. ಜೊತೆಗೆ ಸಂಜಯ್ ಲುಕ್ಸ್ ಅಮೇಝಿಂಗ್, ಪೋಸ್ಟರಲ್ಲೂ ನೋಡಬೇಕಾದ್ರೆ ಇನ್ಫ್ಯಾಕ್ಟ್ ಜೂನಿಯರ್ ಪ್ರೇಮ್ ಸರ್ ಥರ ಕಾಣಿಸ್ತಾ ಇದ್ದಾರೆ ಅವರು. ಆ್ಯಂಡ್ ಜೀವಿತಾ ಅವರು, ನಾನು ಟ್ರೇಲರ್ ನೋಡೋಕ್ಕಾಗಲ್ಲ, ಒಂದು ಸ್ವಲ್ಪ ಲೇಟಾಗಿ ಬಂದಿರೋದ್ರಿಂದ ಆಮೇಲೆ ನಾನು ನೋಡ್ತೀನಿ. ಈಗಷ್ಟೇ ಹೇಳಿದ್ರು, ಇವು ನೀನು ಮಿಸ್ ಮಾಡಿಕೊಂಡ್ರೆ ಟ್ರೇಲರ್ ನೋಡೋದು ಅಂತ, ಮತ್ತೆ ನೋಡಬೇಕು ನನಗೆ. ಥ್ಯಾಂಕ್ ಯು ಇವತ್ತು ನನಗೆ ಕರೆದು, ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟು ನಿಮ್ಮ ಜೊತೆ ಎಲ್ಲ ಮತ್ತೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ ಯು. ಕನ್ನಡ ಸಿನಿಮಾಗಳು ತುಂಬ ಚೆನ್ನಾಗಿ ಥಿಯೇಟ್ರಲ್ಲಿ ಹೋಗಬೇಕು, ಯಾಕಂದರೆ ಎಲ್ಲ ಪ್ಯಾನೆಲ್ ಡಿಸ್ಕಷನ್ಗಳಲ್ಲೂ ಆನ್ಲೈನ್ ಆಗುವಂಥ ಎಲ್ಲ ಡಿಸ್ಕಷನ್ಗಳಲ್ಲೂ ಮಾತಾಡೋದೊಂದೇ, OTTನಲ್ಲಿ ನಮಗೆ ಸಿಗಬೇಕಾಗಿರುವಂತಹ ಮನ್ನಣೆ ಸಿಗ್ತಾ ಇಲ್ಲ. ಎಲ್ಲ ಸಿನಿಮಾಗಳು ಪೇಪರ್ ವ್ಯೂವಲ್ಲಿದೆ ಅಂತ ಹೇಳಿಬಿಟ್ಟು. ಸೊ ಯಾಕೆ ಪೇಪರ್ ವ್ಯೂಗೆ ಹೋಗುತ್ತೆ ಒಂದು ಸಿನಿಮಾ, ಯಾಕೆ ನಮ್ಮ ಇಂಡಸ್ಟ್ರಿಯಲ್ಲಿ ಬರ್ತಿರುವಂಥ ಸಿನಿಮಾಗಳು ಎಷ್ಟೋ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಯಾಕೆ ತೊಗೋತಾ ಇಲ್ಲ, ಅದು ಯಾಕೆ ಥಿಯೇಟ್ರಲ್ಲಿ ಸಿನಿಮಾ ಹಿಟ್ಟಾದರೆ ಮಾತ್ರ OTTನಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಕೊಡ್ತೀವಿ ಅನ್ನೋ ಥರದ್ದಾಗಿದೆ. ಸೊ ಇವೆಲ್ಲ ಡಿಬೇಟೇಬಲ್ ಆಗಿರೋದು. ಸೊ ಆಯಿತು, ಥಿಯೇಟ್ರಲ್ಲಿ ಪ್ರೂವ್ ಮಾಡ್ಕೊಂಡು ಬನ್ನಿ, ಆಮೇಲೆ OTTಲಿ ತೊಗೋತೀವಿ ಅಂತ ಹೇಳ್ತಾರೆ. ಸೊ ಥಿಯೇಟ್ರಲ್ಲಿ ಸಿನಿಮಾ 100% ಪ್ರೂವ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಯಾಕೆಂತ ಹೇಳಿದ್ರೆ ಫ್ಯಾಮಿಲಿಗೋಸ್ಕರ ಸಿನಿಮಾ ಬರಬೇಕು. ಈಗ ಮೊನ್ನೆ ದರ್ಶನ್ ಸರ್ ಸಿನಿಮಾ ಕಾಟೇರ ಯಾವ ಥರ ಫ್ಯಾಮಿಲಿನ ಕ್ಯಾಪ್ಟಿವೇಟ್ ಮಾಡ್ತು, ಯಾವ ಥರ ಪ್ರಮೋಷನ್ ಮಾಡಿದ್ರು. ಸಿನಿಮಾ ಗೆದ್ದ ಆದಮೇಲೂ ಅವ್ರು ಪ್ರಮೋಷನ್ ನಿಲ್ಲಿಸಲಿಲ್ಲ, ಪ್ರತಿ ಹಳ್ಳಿಗಳಿಗೂ ಹೋಗಿ ಪ್ರೋಗ್ರಾಮ್ಗಳು ಮಾಡಿದ್ರು. ಈ ಪ್ರತಿ ಅಂದರೆ ಸಿನಿಮಾ ಗೆಲ್ತು ಅಂತ ಹೇಳಿಬಿಟ್ಟು ಅಲ್ಲೇ ನಿಲ್ಲಿಸಿದ್ರೆ, ಸೊ ಅಲ್ಲಿ ಒಂದು ಸ್ಯಾಚುರೇಷನ್ ಪಾಯಿಂಟ್ ರೀಚ್ ಆದಂಗೆ ಆಗುತ್ತೆ. ಯಾವಾಗ ಸಿನಿಮಾ ಗೆದ್ದ ಆದಮೇಲೂ ಪ್ರಮೋಷನ್ ಅಂತ ಮಾಡ್ತೀವಲ್ವ, ಆವಾಗ ಮೊದಲಿನ ಥರ ಯಾವಾಗ 100 ದಿನ ಹೋಗ್ತಾ ಇತ್ತು ಸಿನಿಮಾ, 150 ದಿನ ಹೋಗ್ತಾ ಇತ್ತು, ಆ ಕಾಲ ಮತ್ತೆ ಬರಲಿ. ಸಿಂಗಲ್ ಸ್ಕ್ರೀನ್ ಸರ್ ಥಿಯೇಟರಲ್ಲಿ ಜನ ತುಂಬಬೇಕು. ಸೆಕೆಂಡ್, ಅದು ವೆರಿ ವ್ಯಾಲಿಡ್ ಪಾಯಿಂಟ್. ನಾನು ಸುನೈನಾ ಸುರೇಶ್ ಅವ್ರ ಹತ್ರ ಒಂದ್ಸತಿ ಮಾತಾಡ್ತಾ ಇದ್ದೆ, ಅವರು ಇದೇ ಪಾಯಿಂಟ್ ಹೇಳಿದರು. ಇಫ್ ಐ ಮೇ ಆಸ್ಕ್, ಎಷ್ಟು ಜನ ಪ್ರಿಂಟ್ ಮೀಡಿಯಾದವರಿದ್ದೀರಾ?
ಐ ಆಮ್ ರಿಯಲಿ ಹ್ಯಾಪಿ. ಯಾಕೆ ಅಂತ ಹೇಳಿದ್ರೆ, ನಾನು ತುಂಬ ಓಲ್ಡ್ ಸ್ಕೂಲ್ ಜರ್ನಲಿಸಮ್ ಅಂತ ಬಂದಾಗ ಒಂದು ಸ್ವಲ್ಪ ನಂಗೆ ಪ್ರಿಂಟ್ ಮೀಡಿಯಾ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಜಾಸ್ತಿ ಅಫಿಲಿಯೇಷನ್. ನಮ್ಮ ಪ್ರಿಂಟ್ ಮೀಡಿಯಾ ಉಳಿಬೇಕು, ಅದೊಂದು ಆಸೆ. ನಮ್ಮ ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ ಹೆಂಗೆ ಉಳಿಬೇಕೋ ಅದೇ ಥರ ಪ್ರಿಂಟ್ ಮೀಡಿಯಾನೂ ಉಳಿಬೇಕು. ಮಾಸ್ಟರ್ಸ್ ಮಾಡಿದ್ದೀನಿ ಜರ್ನಲಿಸಮಲ್ಲಿ, ಸೊ ನಮಗೆ ಬೇಸಿಕ್ಸೇ ನಮಗೆ ಪ್ರಿಂಟ್ ಮೀಡಿಯಾ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಮೀಡಿಯಾದವ್ರಿಗೆಲ್ಲ ಬಂದಿರೋದಕ್ಕೆ. ಆ್ಯಂಡ್ KRS ಪ್ರೊಡಕ್ಷನ್ಗೆ ನಾನು ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಡೈರೆಕ್ಟ್ರ್ ಸರ್ ಆ್ಯಂಡ್ ತಬ್ಲಾ ನಾಣಿ ಸರ್, ನನ್ನ ಕಾಸ್ಟ್ ಮಾಡಿರೋದಕ್ಕೆ ನನಗೆ ತುಂಬ ಖುಷಿ ಇದೆ. ಬಿಕಾಸ್ ಅಷ್ಟು ಈಸಿ ಇಲ್ಲ ಈ ಪಾತ್ರ ಐ ಥಿಂಕ್ ಪ್ಲೇ ಮಾಡೋಕ್ಕೆ. ನನ್ನ ಮೇಲೆ ಭರವಸೆ ಇಟ್ಟು ನನಗಿಂತ ಒಂದು ದೊಡ್ಡ ಪಾತ್ರ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಡೇ ಒನ್ನಿಂದ ನಮ್ಮ ಟೀಮ್ಗೆ ಇಡೀ ತಂಡಕ್ಕೆ ಸಪೋರ್ಟಾಗಿ ನಿಂತಿರೋದು ಪ್ರೇಮ್ ಸರ್ ಮತ್ತು ಜ್ಯೋತಿ ಮ್ಯಾಮ್. ಜ್ಯೋತಿ ಮ್ಯಾಮ್ ಬಗ್ಗೆ ಪ್ರತಿ ಸಲಿನೂ ಹೇಳ್ತಾನೆ ಇರ್ತೀನಿ, ಬಿಕಾಸ್ ಪ್ರತಿ ಸಲಿನೂ ಅವ್ರು ಅಷ್ಟೇ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಮಾನ್ವಿತಾ ಮ್ಯಾಮ್ ಕೂಡ ಅಷ್ಟೇ ಕೇರಿಂಗ್. ಸೆಟ್ಟಲ್ಲಿ ನಾನು ನಮ್ಮ ಅಮ್ಮನ ಜೊತೆ ಇರುವಾಗಲೂ ಅಷ್ಟೇ ಬಂದು ಬಂದು ಹೇಳ್ತಿದ್ರು, ತಾಯಿನ ಚೆನ್ನಾಗಿ ನೋಡ್ಕೊ, ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಸೊ ಶಿ ಇಸ್ ವೆರಿ ಕೇರಿಂಗ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ನಮ್ಮ ಕೋಸ್ಟಾರ್ ಸಂಜಯ್ ಬಗ್ಗೆ ಹೇಳಬೇಕಂದ್ರೆ ಇಸ್ ವೆರಿ ಕಂಫರ್ಟೇಬಲ್ ಟು ವರ್ಕ್, ತುಂಬ ಒಳ್ಳೆ ಕೋಸ್ತಾರ್. ಸೊ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತ ಅಂದರೆ ತುಂಬ ಶೇಡ್ಸಲ್ಲಿ ಹೋಗುತ್ತೆ ನನ್ನ ಪಾತ್ರ. ನೀವೇ ಟ್ರೇಲರಲ್ಲಿ ನೋಡ್ದಂಗೆ ಸ್ವಲ್ಪ ಡಬಲ್ ಶೇಡಲ್ಲೇ ಬರುತ್ತೆ. ಸೊ ಐ ಥಿಂಕ್ ಈ ಪಾತ್ರ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನ್ನ ಮೇಲೆ ಭರವಸೆ ಇಟ್ಟು ನಾನು ಮಾಡಬಲ್ಲೆ ಈ ಪಾತ್ರ ಅಂತ ನನಗೆ ಪ್ರೋತ್ಸಾಹಿಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಇಡೀ ತಂಡಕ್ಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮೇ ಬಿ ಎಕ್ಸಾಮ್ ಫೀವರ್ ಅಂದರೆ ಇದೆ ಅನಿಸುತ್ತೆ. ಸ್ಕೂಲಲ್ಲಿ ಕಾಲೇಜಲ್ಲಂತೂ ಆ ರೇಂಜಿಗೆ ಭಯ ಬಂದಿದ್ದಿಲ್ಲ, ಬಟ್ ಸಿನಿಮಾ ಶೂಟಿಂಗ್ ಮುಗಿದು ನೀನು ರಿಲೀಸ್ ಹತ್ರ ಬರ್ತಿದೆ ಅಂದರೆ ಒಂಥರ ಟೆನ್ಷನು ಭಯ ಬಂದಿದೆ. ಅಪ್ಪ ಐ ಲವ್ ಯು ಇದು ನನ್ನ ಮೊದಲನೇ ಸಿನಿಮಾ. ಭಾಳ ವರ್ಷಗಳ ತಪಸ್ಸಿನ ಫಲನೇ ಅಪ್ಪ ಐ ಲವ್ ಯು. ಅದಕ್ಕೆ ಕಾರಣ ಆಗಿರೋದು ಪ್ರೇಮ್ ಸರ್, ಐ ವುಡ್ ಲೈಕ್ ಟು ಥ್ಯಾಂಕ್ಸ್. ಅದು ಬಿಟ್ಟರೆ ತಬ್ಲಾ ನಾಣಿ ಸರ್ಗೆ, ನಮ್ಮ ಡೈರೆಕ್ಟ್ ಅಥರ್ವರೆ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ April 12 ಸಿನಿಮಾ ರಿಲೀಸ್ ಆಗ್ತಿದೆ. ಮೀಡಿಯಾ ಮೂಲಕ ನಾನು ಜನಗಳಿಗೆ ಕೇಳೋದೊಂದೇ, ಎಲ್ಲರೂ ಬಂದು ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಬೇರೆ ಸಿನಿಮಾನ ಎಷ್ಟಿರೋ ಅಷ್ಟೇ ನಮ್ಮ ಕನ್ನಡ ಸಿನಿಮಾನ ಪ್ರೀತಿಸಿ ಬಂದು ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊತೀನಿ. ಮಾನ್ಯತವ್ರು ಹೇಳಿದಾಗೆ ಜೂನಿಯರ್ ಪ್ರೇಮ್ ಥರ ಕಾಣಿಸ್ತೀನಿ ಅಂತ ಹೇಳಿದ್ರು. ಹೌದು, ಸುಮಾರು ಜನ ಕೇಳಿದ್ದಾರೆ ಪ್ರೇಮ್ ಅವ್ರ ತಮ್ಮನ ಪ್ರೇಮ್ ಅವ್ರ ಕಸಿನ ಅಂತ. ಬೈ ಬ್ಲಡ್ ಅಂತೂ ಇಲ್ಲ, ಬೈ ಹಾರ್ಟ್ ಅಂತ ಹೇಳಿದ್ದೀನಿ ಸುಮಾರು ಕಡೆ. ಥ್ಯಾಂಕ್ ಯು ಎಲ್ಲರೂ ಇಲ್ಲಿ ಬಂದು ಸಪೋರ್ಟ್ ಮಾಡ್ತಾ ಇದ್ರು ಮಾಡಿದ್ದಕ್ಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸರ್, ಇದು ನನ್ನ ಮೊದಲೇ ಸಿನಿಮಾ. ಸರ್, ನನ್ನ ಫ್ರೆಂಡ್ ಕಡೆಯಿಂದ ಪ್ರೇಮ್ ಸರ್ ನನಗೆ ಪರಿಚಯ. AP ಅರ್ಜುನ್ ಅವ್ರ ವೈಫ್ ಅನು ಅಂತ ಅವ್ರ ಕಡೆಯಿಂದ ಪ್ರೇಮ್ ಸರ್ ಪರಿಚಯ ನನಗೆ. ಚಿಕ್ಕ ವಯಸ್ಸಲ್ಲಿ ಉಪಿಸರ್ ಜೊತೆ ಒಂದು ಸಿನಿಮಾ ಮಾಡಿದ್ದೆ, 7ನೇ ಕ್ಲಾಸಲ್ಲಿ ಜೂನಿಯರ್ ಉಪೇಂದ್ರ ಆಗಿ ಸಿನಿಮಾ ಮಾಡಿದ್ದೆ. ಸೊ ಅದು ಬಿಟ್ಟರೆ ಸಿನಿಮಾ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ತೋರಿಸಿಲ್ಲ, ಬಿಟ್ಬಿಟ್ಟಿದ್ದೆ. ಹೀಗೆ ಅವ್ರ ಪರಿಚಯ ಆದಮೇಲೆ ಸಿನಿಮಾ ಬಗ್ಗೆ ನನ್ನ ಇಂಟ್ರೆಸ್ಟ್ ನೋಡಿ ಅವರೇ ಸುಮಾರು ಕಡೆ ರೆಫರ್ ಮಾಡಿದರು. ಯಾವುದೂ ಎಲ್ಲೂ ಓಕೆ ಆಗಿದ್ದಿಲ್ಲ. ಕೊನೆಗೆ ಇದೊಂದು ಅವಕಾಶ ಬಂದಾಗ ಈ ಥರ ಇದೇ ಸಿನಿಮಾ ನೋಡು ಮಾಡು ಅಂತ ಹೇಳಿದ್ರು. ಸೊ ಹೋಗಿ ಕೇಳಿದಾಗ ಕತೆ ತುಂಬ ಇಷ್ಟ ಆಯಿತು. ಈಗ ಯಾಕಂದರೆ ಇದು ಈ ಸಿನಿಮಾಲಿ ಕತೆನೇ ಹೀರೋ. ಸೊ ಅದಾದಮೇಲೆ ನಾನಿ ಸರು ಡೈರೆಕ್ಟರ್ ಸರು ಟೈಮ್ ತೊಗೊಂಡು ಆಮೇಲೆ ನನ್ನ ಮೆಂಡ್ ಮಾಡಿ ತಯಾರು ಮಾಡಿ ಈ ಸಿನಿಮಾಲಿ ಆ್ಯಕ್ಟ್ ಮಾಡೋ ಹಾಗೆ ಮಾಡಿದ್ರು. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಮ್ಮ ಮೀಡಿಯಾ ಮಿತ್ರರಿಗೆಲ್ರಿಗೂ, ಪ್ರಿಂಟ್ ಮೀಡಿಯಾ ಆಗಲಿ, ಸೋಷಿಯಲ್ ಮೀಡಿಯಾ ಮತ್ತು ಡಿಜಿಟಲ್ ಮೀಡಿಯಾ ಎಲ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮೊದಲನೇದಾಗಿ ಏನಂದರೆ ಇದು ಒಂದು ಅಪ್ಪ ಐ ಲವ್ ಯು. ಎಲ್ರಿಗೂ ಗೊತ್ತಿರೋ ಹಾಗೆ ಅಪ್ಪ ಅನ್ನೋದು ಎಷ್ಟು ಮಹತ್ವ ಇದೆ, ಅಪ್ಪನ ಒಂದು ಕ್ಯಾರೆಕ್ಟರ್ಗೆ ಎಷ್ಟು ಮಹತ್ವ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ನಾವು ಅಲ್ಲೇ ಮೇಲ್ಗಡೆ ಒಂದು ಹೆಡ್ಲೈನ್ ಹಾಕಿರೋ ಹಾಗೆ ಇದು ಕಾಲ್ಪನಿಕ ಕಥೆ ಅಲ್ಲ, ಅಪ್ಪ ಅನ್ನೋ ದೇವರ ಸತ್ಯಕತೆ.
ಕಾಲ್ಪನಿಕವ ಕಥೆಗಳನ್ನ ಮಾಡೋದು ತುಂಬ ಈಸಿ. ಏನೋ ಒಂದು ಕಲ್ಪನೆ ಮಾಡ್ಕೋತೀವಿ ಅಥವಾ ಏನೋ ಒಂದು ಊಹಿಸ್ಕೊಂಡು ಅದು ಹಿಂಗಿದ್ರೆ ಚೆನ್ನಾಗಿರುತ್ತೆ ಹಾಗಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ನಾವು ಕತೆ ಮಾಡ್ತೀವಿ. ಅದು ನಮ್ಮ ಇಮ್ಯಾಜಿನೇಷನ್ನ ಅದು ಒಂದು ಅದು ಬೇರೆ ಥರದ ಕಥೆಗಳಾಗುತ್ತೆ. ಆದರೆ ನಮ್ಮ ನಿಮ್ಮ ನಡುವೆ ನಡೆಯುವಂಥ ಕಥೆಗಳು ಸಮಾಜದಲ್ಲಿ ವಾಸ್ತವವಾಗಿ ನಡೆಯುವಂಥ ಕಥೆಗಳನ್ನ ನಾವು ಎಷ್ಟೋ ಸಲ ಮರ್ತಿರ್ತೀವಿ. ನಮ್ಮ ನಮ್ಮ ನಡುವೆನೇ ನಡೀತಾ ಇರುತ್ತೆ, ನಮ್ಮ ಅಕ್ಕಪಕ್ಕದಲ್ಲೇ ನಡೀತಾ ಇರುತ್ತೆ, ನಮ್ಮ ಮನೆಗಳಲ್ಲೇ ನಡೀತಾ ಇರುತ್ತೆ. ಬಟ್ ಅದು ನಾವು ಅನುಭವಿಸ್ತಾ ಇರ್ತೀವಿ, ಸ್ವತಃ ನಾವು ಫೀಲ್ ಮಾಡ್ತಾ ಇರ್ತೀವಿ. ಆದರೆ ಎಷ್ಟೋ ಸಲ ನಾವು ಅದ್ರ ಕಡೆ ಹೆಚ್ಚಿನ ಗಮನವನ್ನು ಕೊಟ್ಟಿರಲ್ಲ, ಅದೊಂದು ಜೀವನದ ಒಂದು ಭಾಗನೇ ಆಗೋಗಿರುತ್ತೆ. ಆದರೆ ಅಂತಹ ಒಂದು ಕಥೆಗಳನ್ನ ನಾವು ತೆರೆ ಮೇಲೆ ತರಬೇಕು, ಒಂದು ಆ ಒಂದು ಅಂಶಗಳನ್ನ ನಾವು ಒಂದಷ್ಟು ನಮಗೆ ನಾವು ಮಾಡೋ ತಪ್ಪುಗಳೇ ನಮಗೆ ಮನವರಿಕೆ ಆಗಬೇಕು. ಎಷ್ಟೋ ಸಲ ನಾವು ಜೊತೆಲಿ ಇದ್ಕೊಂಡೆ ಮಗ ಏನೋ ತಪ್ಪು ಮಾಡ್ತಿರ್ತಾನೆ, ಅಪ್ಪ ಅದಕ್ಕೆ ಬುದ್ಧಿ ಹೇಳ್ತಿರ್ತಾರೆ, ಬಟ್ ಅದು ಕಾಮನಾಗಿ ನಡ್ಕೊಂಡು ಹೋಗ್ಬಿಡುತ್ತೆ. ಅದನ್ನು ನಾವು ಅರ್ತ್ಕೊಳ್ಳೋದು ಕೆಲವು ಜನ ಅರ್ತ್ಕೋಬೋದು, ಇನ್ನು ಕೆಲವು ಜನ ಅದನ್ನು ಅರ್ತ್ಕೊಳ್ಳಲ್ಲ. ಅಂಥ ಒಂದು ಕಥೆನ ನಮ್ಮ ನಿಮ್ಮ ನಡುವೆ ನಡೆಯುವಂಥ ಒಂದು ಕಥೆನ ನಾವು ತೆರೆ ಮೇಲೆ ತರಬೇಕು ಅಂತ ನಾವು ಈ ಅಪ್ಪ ಐ ಲವ್ ಯು ಅನ್ನೋ ಒಂದು ಸಬ್ಜೆಕ್ಟ್ನ ಆಯ್ಕೆ ಮಾಡ್ಕೊಂಡ್ವಿ. ಮೊದಲನೇದಾಗಿ ಈ ಕತೆ ಕ್ರಿಯೇಟ್ ಆಗೋದಕ್ಕೆ ನಾಣಿ ಸರೇ ಮೂಲ ಕಾರಣ, ಈ ಸಿನಿಮಾ ಆಗೋದಕ್ಕೂ ಅವರೇ ಕಾರಣ. ಯಾಕೆಂದರೆ ನಾನು ಅವರೇ ಹೇಳಿದಾಗೆ ಅವರ ಜೊತೆ ತುಂಬ ವರ್ಷದಿಂದ ಜರ್ನಿ ಇದೆ. ಆ ಜರ್ನಿನಲ್ಲಿ ಅವ್ರನ್ನ ನಾನು ನೋಡ್ತಾ ನಾನು ಬಂದಿರೋನು. ಅವರ ತಂದೆ ಪಾತ್ರ ಏನು, ಅವರು ಸ್ನೇಹಿತನಾಗಿ ಹೇಗಿರ್ತಾರೆ, ತಂದೆಯಾಗಿ ಹೇಗಿರ್ತಾರೆ, ಮತ್ತು ಒಬ್ಬರು ಅಡ್ವೈಸರಾಗಿ ಹೇಗಿರ್ತಾರೆ ಅನ್ನೋದನ್ನು ನಾನು ಪ್ರತಿ ಹಂತದಲ್ಲೂ ನಾನು ನಾಣಿಸನ್ನು ನೋಡಿದ್ದೀನಿ. ಆ ಒಂದು ಪಾತ್ರದ ಮುಖಾಂತರನೇ ಏನಾದರೂ ಸಿನಿಮಾ ಮಾಡಬೇಕು, ತುಂಬ ವರ್ಷದಿಂದ ಪ್ರಯತ್ನ ಮಾಡ್ತಾನೆ ಇದ್ವಿ. ನಾನು ಅವ್ರ ಜೊತೆ ವರ್ಕ್ ಮಾಡಬೇಕಾದ್ರೆ ನಾನು ಡೈರೆಕ್ಷನ್ ಮಾಡಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ನಾಣಿ ಸರ್ ಕೂಡ ತುಂಬ ಜನಕ್ಕೆ ರೆಫರ್ ಮಾಡ್ತಾ ಇದ್ರು, ಕರ್ಕೊಂಡೋಗಿ ಕತೆ ಹೇಳಿಸ್ತಾ ಇದ್ರು. ಯಾವುದೂ ವರ್ಕೌಟ್ ಆಗಿರಲಿಲ್ಲ, ಕೆಲವು ವರ್ಕೌಟ್ ಆಗೋ ಹಂತದಲ್ಲಿದ್ದರೂ ಕೈ ತಪ್ಪೋಗ್ತಿತ್ತು. ಲಕ್ಕಿಲಿ ಇದು ನಮಗೆ ಏನೋ ಅದೃಷ್ಟ ಅಂತ ಅನ್ಕೋಬೇಕು. ನಮ್ಮ ಸೀನಣ್ಣ ಇಲ್ಲಿ ಬಂದಿದ್ದಾರೆ, ಅವರು ಹಿಂಗೆ ಯಾವುದೋ ಒಂದು ಸಿನಿಮಾ ನಾವು ಸ್ಕ್ರಿಪ್ಟ್ ಬರೆಯೋಕೆ ಹೋದಾಗ ಆ ಸಿನಿಮಾ ಪ್ರೊಡ್ಯೂಸರ್ ಇಲ್ಲೇ ಬಂದಿದ್ದಾರೆ, ಅವ್ರ ಸಿನಿಮಾ ಕೆಲಸ ಮಾಡೋಕೆ ಹೋಗಿದ್ವಿ, ಅಲ್ಲಿ ಸೀನಣ್ಣ ಪರಿಚಯ ಆದರು. ಅವ್ರ ಮುಖಾಂತರ ನಮಗೆ ಈ ಸಿನಿಮಾ ಇನ್ವೆಸ್ಟರ್ಸ್ ಪರಿಚಯ ಮಾಡಿಕೊಟ್ರು. ಅಲ್ಲಿ ಆಗ ನಾವು ಕತೆ ಮಾಡಬೇಕು ಅಂತ ಹೊರಟಾಗ ನಮ್ಮ ಬಜೆಟ್ ತುಂಬ ದೊಡ್ಡ ಬಜೆಟ್ ಏನಿರಲಿಲ್ಲ, ಒಂದು ಅವರೇಜ್ ಬಜೆಟ್ ಇತ್ತು. ಆ ಬಜೆಟಲ್ಲಿ ನಾವು ಒಂದು ಒಳ್ಳೆ ಕತೆ ಮಾಡಬೇಕು ಅಂತ ಆಯ್ಕೆ ಮಾಡಿಕೊಂಡಾಗ ಏನು ಮಾಡೋದು ಅಂತ ಒಂದು ಡಿಸ್ಕಷನಲ್ಲಿ ಆಗ ಹುಟ್ಟಿದ ಕತೆನೆ ಅಪ್ಪ ಐ ಲವ್ ಯು. ಅಪ್ಪ ಸಂಸಾರಕ್ಕಾಗಲಿ ಒಂದು ಸಮಾಜಕ್ಕಾಗಲಿ ಎಷ್ಟು ಮುಖ್ಯ ಆಗ್ತಾರೆ. ಎಷ್ಟೋ ಸಲ ನಾವು ಅಪ್ಪ ಅನ್ನೋ ಕ್ಯಾರೆಕ್ಟರ್ನ ಕಡೆಗಣಿಸ್ಬಿಟ್ಟಿರ್ತೀವಿ. ಯಾಕೆ ಅಂದರೆ ಅದಕ್ಕೆ ನಾನಾ ಕಾರಣಗಳಿರ್ತವೆ, ಅಪ್ಪ ಬೈತಾರೆ ಅಂತಾಗಲಿ. ಅಪ್ಪ ಎಷ್ಟೋ ಸಲ ನಮಗೆ ಅಪ್ಪ ತುಂಬ ಪ್ರೀತಿ ತೋರಿಸೋದು ನಮಗೆ ಹಿಂಸೆ ಅಂತ ಅನ್ನಿಸ್ತಾ ಇರುತ್ತೆ ಯಾವಾಗ ಆ ವಯಸ್ಸಲ್ಲಿ. ಅದೇ ನಾವು ಅಪ್ಪ ಆದಾಗ ಅದರ ಮಹತ್ವ ಏನು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಯಾಕೆ ನಮ್ಮಪ್ಪ ನಮ್ಮನ್ನು ಬೈತಿದ್ರು, ಯಾಕೆ ನಮ್ಮೇಲೆ ಅಷ್ಟು ಪ್ರೀತಿ ತೋರಿಸ್ತಿದ್ರು, ಯಾಕೆ ಗದರಿಸ್ತಿದ್ರು, ಯಾಕೆ ನಮ್ಮನ್ನು ಎಚ್ಚರಿಸ್ತಿದ್ರು, ಇವೆಲ್ಲ ಅಂಶಗಳು ನಾವು ಮಕ್ಕಳಾಗಿದ್ದಾಗ ಗೊತ್ತಾಗಲ್ಲ. ಅದೇ ನಾವು ಅಪ್ಪನ ಸ್ಥಾನಕ್ಕೆ ಬಂದಾಗ ನಮ್ಗೆ ಗೊತ್ತಾಗುತ್ತೆ. ಯಾಕೆ ಅಂದರೆ ನಾವು ನಮ್ಮ ಮಕ್ಳಿಗೆ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತಾ ಇರ್ತೀವಿ. ಹಾಗಾಗಿ ಆ ಒಂದು ಸ್ಥಾನಕ್ಕೆ ಬಂದಾಗ ಅಪ್ಪ ಅನ್ನೋ ಸ್ಥಾನಕ್ಕೆ ಅದ್ರ ಮಹತ್ವ ಏನು, ಅದ್ರ ವ್ಯಾಲ್ಯೂಸ್ ಏನು, ಜವಾಬ್ದಾರಿ ಏನು, ಇವನ್ನ ಪ್ರತಿಯೊಬ್ಬರೂ ನಾವು ಅರ್ತ್ಕೋಬೇಕು. ಅದ್ರ ಜೊತೆಗೆ ಅಪ್ಪ ಅನ್ನೋ ಒಂದು ಕ್ಯಾರೆಕ್ಟರ್ನ ನಾವು ಯಾವತ್ತೂ ಅವರ ಕೊನೆ ಉಸಿರೋವರೆಗೂ ನಮ್ಮ ಕೊನೆ ಉಸಿರೋವರೆಗೂ ನಾವು ಅಪ್ಪ ಅನ್ನೋ ಕ್ಯಾರೆಕ್ಟರ್ನ ಕಳ್ಕೋಬಾರ್ದು. ಸನ್ನಿವೇಶಗಳು ಸಾವಿರ ಬರ್ಬೋದು. ನಾವು ಬ್ಯಾಚುಲರ್ ಆಗಿದ್ದಾಗ ಅದೊಂದು ಸನ್ನಿವೇಶ ಇರುತ್ತೆ, ಮದುವೆ ಆದಮೇಲೆ ಒಂದು ಸನ್ನಿವೇಶಗಳು ಕ್ರಿಯೇಟ್ ಆಗುತ್ತೆ, ಮನೆಗೆ ಪರಿಚಿತ ಇಲ್ಲದೇ ಇರೋಂಥ ಕ್ಯಾರೆಕ್ಟರ್ಗಳು ಬರುತ್ತೆ, ಅಲ್ಲೊಂದಷ್ಟು ಇನ್ಸಿಡೆಂಟ್ಗಳಾಗ್ಬೋದು. ಏನೇ ಸಮಾಜದಲ್ಲಿ ಅಥವಾ ಸಂಸಾರದಲ್ಲಿ ನಡೆದ್ರೂ ಕೂಡ ನಾವು ಅಪ್ಪ ಅಮ್ಮ ಈ ಎರಡು ಕ್ಯಾರೆಕ್ಟರ್ನ ಮಕ್ಕಳಾದವರು ಕೊನೆಯವರೆಗೂ ಉಸಿರಿರೋವರೆಗೂ ಅವರ ಉಸಿರಿರೋವರೆಗೂ ಚೆನ್ನಾಗಿ ನೋಡ್ಕೋಬೇಕು, ನಮ್ಮ ಉಸಿರೋವರೆಗೂ ನಾವು ಚೆನ್ನಾಗಿ ಕಾಪಾಡ್ಕೋಬೇಕು ಅನ್ನೋದು ನಮ್ಮ ಈ ಅಪ್ಪ ಅಲಿಯು ಸಿನಿಮಾದ ಮೇನ್ ತಿರುಳು. ಸೊ ಹಾಗಾಗಿ ಈಗ ಇದೇ 12ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಈ ಸಿನಿಮಾಗಂತೂ ತುಂಬ ಜನ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಮೊದಲನೇದಾಗಿ ಹೇಳಿದಾಗೆ ಸೀನಣ್ಣ ಪ್ರೊಡ್ಯೂಸರ್ ಕೊಡಿಸಿದ್ರು, ನಾಣಿ ಸರ್ ನಮ್ಮ ಜೊತೆಗೆ ನಿಂತ್ಕೊಂಡು ಪ್ರತಿ ಹಂತದಲ್ಲೂ ನನಗೆ ತಿದ್ದಿ. ನಾನು ಅವ್ರ ಹತ್ರ ಬಂದಾಗ ನಾನು ಏನು ಕಲ್ತಿರಲಿಲ್ಲ, ಪ್ರತಿ ಹಂತದಲ್ಲೂ ನನಗೆ ಸಿನಿಮಾ ಏನು, ಬರವಣಿಗೆ ಏನು, ಮತ್ತು ಆ ಸಿನಿಮಾ ಕೆಲಸ ಏನು ಅನ್ನೋದನ್ನು ನನಗೆ ತಿದ್ದಿ ತೀರಿ ಒಂದು ಒಳ್ಳೆಯ ಮಾರ್ಗದಲ್ಲಿ ನಾನು ಹೋಗೋ ಥರ ನನಗೆ ರೂಪಿಸ್ತವರು ನಾಣಿ ಸರ್. ಸೊ ಅವ್ರ ಜರ್ನಿನಲ್ಲಿ ನಾನು ಒಂದು ಅಷ್ಟೋ ಕೆಲಸ ಕಲ್ತ್ಕೊಂಡೆ, ಒಳ್ಳೆ ಸಂಸ್ಕಾರನ ಕಲ್ತ್ಕೊಂಡೆ, ಕೆಲಸ ಅನ್ನೋದಕ್ಕಿಂತ ಹೆಚ್ಚಾಗಿ ಒಳ್ಳೆ ಸಂಸ್ಕಾರನ ಅವ್ರ ಮುಖಾಂತರ ಕಲ್ತ್ಕೊಂಡೆ. ಅದಾದಮೇಲೆ ಇನ್ನು ಈ ಸಿನಿಮಾ ಮಾಡೋಕ್ಕಿಂತ ಹೊರಟಾಗ ನಮಗೆ ಒಂದು ಸಿನಿಮಾದ ತಂದೆ ಕ್ಯಾರೆಕ್ಟರ್ಗೇನು ನಾಣಿ ಸರ್ ಅಂತ ನಾವು ಫಿಕ್ಸ್ ಮಾಡ್ಕೊಂಡ್ವಿ. ಅದಾದಮೇಲೆ ಈ ಸಿನಿಮಾದಲ್ಲಿರುವಂತಹ ಇಡೀ ಸಿನಿಮಾದ ಒಟ್ಟು ಆಶಯವನ್ನು ಎತ್ತಿ ಹಿಡಿಯುವಂತಹ ಒಂದು ವ್ಯಾಲ್ಯೂಯಬಲ್ ಕ್ಯಾರೆಕ್ಟರ್ಸ್ ಬೇಕಿತ್ತು ನಮಗೆ. ಯಾಕೆಂದರೆ ನಾವು ಬಿಗಿನಿಂಗಿಂದ ಏನೇ ಕತೆ ಹೇಳ್ಕೊಂಡು ಹೋದ್ರೂ ಆ ಸಿನಿಮಾದ ವ್ಯಾಲ್ಯೂಸ್ನ ಲಾಸ್ಟಲ್ಲಿ ಅದು ಅಥವಾ ಆ ಕತೆ ಒಳಗಡೆ ಅದನ್ನು ಕ್ಯಾರಿ ಮಾಡುವಂಥ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇತ್ತು. ಅದನ್ನು ಯಾರು ಮಾಡೋದು ಯಾರು ಬಿಡೋದು ಅಂತ ನಾವು ಡಿಸ್ಕಸ್ ಮಾಡಿದಾಗ
ನಾನೇ ಸರ್ ಮೊದಲೇ ಹೇಳಿದ ಒಂದೇ ಮಾತು, ಪ್ರೇಮ್ ಸರ್ ಕೈಲಿ ಮಾಡ್ಸೋಣ. ಯಾಕೆಂದರೆ ಅವ್ರು ನೋಡ್ತಿದ್ದಂಗೆ ಅನಿಸ್ಬಿಡುತ್ತೆ, ಆ ಫೀಲ್ ಬಂದ್ಬಿಡುತ್ತೆ ಅವ್ರ ಕೈಲಿ ಮಾಡ್ಸೋಣ ಅಂದರು. ಅವ್ರು ಹೇಳಿದ ತಕ್ಷಣ ನನಗೂ ಖುಷಿ ಆಯಿತು. ಅದು ಇಮ್ಮಿಡಿಯೇಟು ನಾನಿ ಸರ್ ಪ್ರೇಮ್ ಸರ್ ನಂಬರ್ ಕೊಟ್ಟು ಮನೆಗೆ ಕಳಿಸಿದ್ರು. ಪ್ರೇಮ್ ಸರ್ ಕತೆ ಕೇಳಾದ್ಮೇಲೆ ಏನು ಮಾತಾಡಲಿಲ್ಲ, ನಾನು ಮಾಡ್ತೀನಿ ಕ್ಯಾರೆಕ್ಟರ್ನ, ನಾನೇ ಅವ್ರ ಹತ್ರ ಮಾತಾಡ್ತೀನಿ ಅಂದರು. ಸರಿ ಅಂತ ಹೇಳಿದ್ಮೇಲೆ ಫಸ್ಟು ನಮಗೆ ಗೆಲುವು ಸಿಕ್ಕಿದೆ ಪ್ರೇಮ್ ಸರ್ ಆ ಪಾತ್ರನ ಒಪ್ಕೊಂಡಾಗ. ಅವ್ರ ಮುಖಾಂತರ ಮಾನವಿತ ಮೇಡಮ್ನ ಪ್ರೇಮ್ ಸರೇ ಮಾತಾಡಿ ಹಿಂಗಿದೆ ಕ್ಯಾರೆಕ್ಟ್ರು ಹಿಂಗಿದೆ ಚೆನ್ನಾಗಿದೆ ಅಂತ ಒಪ್ಪಿಸಿ ಅವರೇ ಅದಕ್ಕೆ ಮುಂದಾಳತ್ವ ವಹಿಸ್ಕೊಂಡ್ರು. ಇನ್ನು ಸಂಜಯ್ವ್ರನ್ನೂ ಕೂಡ ಅವರೇ ಮುಂದಾಳತ್ವ ವಹಿಸ್ಕೊಂಡು ಅವ್ರು ಕೊಟ್ಟರು. ಇಡೀ ಓವರಾಲ್ ಸಿನಿಮಾಗೆ ಪ್ರೇಮ್ ಸರ್ ಮೇನ್ ಪಿಲ್ಲರ್ ಈ ಸಿನಿಮಾಗೆ. ಇವತ್ತಿನವರೆಗೂ ಅಟ್ ಪ್ರೆಸೆಂಟ್ ಧನಂಜಯ್ ಸರ್ ಇದು ಸಿಗೋವರೆಗೂ, ನಮಗೆ ಅವ್ರ ಬೈಟ್ ಸಿಗೋವರೆಗೂ, ಟ್ರೈಲರ್ ರಿಲೀಸ್ಗೆ ಅಭಿಷೇಕ್ ಅಂಬರೀಶ್ ಸರ್ ಕರ್ಕೊಬರೋವರೆಗೂ, ಮತ್ತು ಇನ್ನು ಪ್ರತಿ ಹಂತದಲ್ಲೂ ನಾವು ಏನು ಪ್ರಮೋಷನ್ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸಿನಿಮಾದ ನಾವು ಶೂಟಿಂಗ್ ಮಾಡುವಾಗ ಏನೇನು ಒಂದು ಇದಿತ್ತು ಎಲ್ಲ ಹಂತದಲ್ಲೂ ನಮಗೆ ಪ್ರೇಮ್ ಸರ್ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಇವತ್ತಿಗೂ ಕೂಡ ಅದನ್ನೇ ಹೇಳ್ತಾರೆ, ನಾಗೇಶ್ ನೀವು ಏನಾರು ಯಾವ ಟೈಮಲ್ಲಾರು ಏನಾರು ಕೇಳಿ ನಾನು ಹೆಲ್ಪ್ ಮಾಡ್ತೀನಿ, ಸಿನಿಮಾ ಚೆನ್ನಾಗಿ ಮಾಡಿದ್ದೀರಾ ಚೆನ್ನಾಗಾಗಲಿ ಅಂತ ಅವ್ರ ವಿಶ್ವಾಸ ನಮಗೆ ಯಾವಾಗಲೂ ಇದೆ. ಥ್ಯಾಂಕ್ ಯು ಪ್ರೇಮ್ ಸರ್, ನಿಮ್ಮ ಈ ಒಂದು ಹೊಸ ತಂಡ, ನಾವೇನು ಪ್ರೌಡಲ್ಲ, ಹೊಸ ಸಿನಿಮಾ ಫಸ್ಟ್ ಸಿನಿಮಾ, ಇಂಥ ಹೊಸ ಡೈರೆಕ್ಟರ್ಗಳೇ ನೀವು ಕೊಡ್ತಾರೋ ಸಹಕಾರ ನಿಜವಾಗ್ಲೂ ಖುಷಿ ಕೊಡುತ್ತೆ. ತುಂಬ ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಾನಿ ಸರ್ಗೂ ತುಂಬ ಥ್ಯಾಂಕ್ ಯು. ನಾನಿ ಸರ್ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಅವ್ರ ಜೊತೆನಲ್ಲೇ ಇರೋದ್ರಿಂದ ಪ್ರತಿದಿನ ಅದನ್ನು ಹೇಳ್ತಾ ಇರ್ತೀವಿ ಅದು. ಹಾಗಾಗಿ ಇನ್ನು ಮಾನವಿತ ಮೇಡಮ್ ಪಾತ್ರನ ಒತ್ಕೊಂಡಿದ್ದಕ್ಕೆ ನಮಗೆ ಪಾಪ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಕಾಸ್ಟ್ಯೂಮ್ ಅವರೇ ತಂದುಬಿಟ್ರು ನಿಮಗೆ, ಅದು ನಾನೇ ಎಲ್ಲ ಅರೇಂಜ್ ಮಾಡ್ಕೊಬರ್ತೀನಿ ಅಂತ ಆ ರೇಂಜ್ಗೆ ಅವ್ರು ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೂ ತುಂಬ ಥ್ಯಾಂಕ್ ಯು. ಇನ್ನು ಜೀವಿತ ಅವರು, ಸಂಜಯ್ ಅವ್ರನ್ನ ಯಾರು ಹೊಸಬ್ರು ಅಂತ ಸಿನಿಮಾದಲ್ಲಿ ಅನ್ಕೊಳಕ್ಕಾಗಲ್ಲ, ಅಷ್ಟು ಅದ್ಭುತವಾಗಿ ಇಬ್ಬರು ನಡೆಸಿದ್ದೀರಾ. ಈ ನಿಮ್ಮ ಸಹಕಾರಕ್ಕೆ ಥ್ಯಾಂಕ್ ಯು. ಮತ್ತು ಓವರಾಲ್ ನಮ್ಮ ಕ್ಯಾಮ್ರಾಮನ್ ನಾಗಾರ್ಜುನ್ ನಮ್ಮ ಇಡೀ ಸಿನಿಮಾಗೆ ಆ ಒಂದು ಒಳ್ಳೆಯ ಒಂದು ಫ್ರೇಮ್ನ ಕಟ್ಕೊಟ್ಟಿದ್ದಾರೆ, ಎಲ್ಲರೂ ಚೆನ್ನಾಗಿ ತೋರಿಸಿದ್ದಾರೆ. ಕೆಲಸ ಕೂಡ ನಮಗೆ ಅವರಿಂದನೇ ಒಂದು 90% ಕೆಲಸ ಕಮ್ಮಿ ಆಯಿತು. ಅವರನ್ನು ಸ್ನೇಹಿತರಾಗಿರೋದ್ರಿಂದ ಅವನ ಕೋಆರ್ಡಿನೇಷನ್ ಚೆನ್ನಾಗಿತ್ತು, ಸಿನಿಮಾ ಚೆನ್ನಾಗಿ ಬಂತು. ಅದಾದಮೇಲೆ ನಮ್ಮ ಎಡಿಟರಾಗಲಿ, ನಮ್ಮ ಆಕಾಶ್ ಪರ್ವ ಮ್ಯೂಸಿಕ್ ಮಾಡಿದ್ದಾರೆ, ಅವರು ಒಳ್ಳೊಳ್ಳೆ ಸಾಂಗ್ನ ಕೊಟ್ಟಿದ್ದಾರೆ. ಇನ್ನು ಕಿನ್ನಾಳ್ ಸರ್ ಇಲ್ಲಿ ಬಂದಿದ್ದಾರೆ, ಅವರು ಇದಾದಮೇಲೆ ಒಂದು ನಾಲ್ಕು ಮಾತಾಡಬೇಕು. ಒಂದು ಒಳ್ಳೆಯ ಸಾಂಗ್ನ ಕೊಟ್ಟಿದ್ದಾರೆ ತಂದೆ ಬಗ್ಗೆ, ಅದ್ಭುತವಾದ ಒಂದು ಸಾಂಗ್ನ ಕೊಟ್ಟಿದ್ದಾರೆ ಅವರು, ಅದನ್ನ ವಿಜಯ್ ಪ್ರಕಾಶ್ ಸರ್ ಹಾಡಿದ್ದಾರೆ. ಮತ್ತು ಇನ್ನು ಉಳಿದ ಹಾಗೆ ಅರವಿಂದ್ ಸರ್, ಇನ್ನು ನಮ್ಮ ಬಾಲರಾಜ್ ಸರ್, ಎಲ್ಲರೂ. ಅರವಿಂದ್ ಸರ್ಗೆ ಪಾಪ ನಾನು ರಾತ್ರಿ 9 ಗಂಟೆಯಲ್ಲಿ ಫೋನ್ ಮಾಡಿದ್ದೀನಿ, ಸರ್ ನಾಳೆ ಕ್ಯಾರೆಕ್ಟ್ ಇದೆ ಸರ್ ಬನ್ನಿ ಅಂತ. ಸದ್ಯ ನಮ್ಮ ಅದೃಷ್ಟ ಅವ್ರು ಸಿಕ್ಕಿದ್ರು, ಸೇಮ್ ನಮ್ಮ ವಿಜಯ್ ಚಂಡವರವರು, ಅವ್ರಿಗೂ ರಾತ್ರಿ 9 ಗಂಟೆಯಲ್ಲಿ ಫೋನ್ ಮಾಡಿದ್ದೀನಿ, ಸರ್ ನಾಳೆ ಹಿಂಗೆ ಅರ್ಜೆಂಟು ಲೊಕೇಶನ್ ಫಿಕ್ಸ್ ಆಗೋಗಿದೆ, ಫ್ರೀ ಮಾಡ್ಕೊಂಡು ಬನ್ನಿ ಅಂತ. ನನ್ನ ಅದೃಷ್ಟಕ್ಕೆ ಅವ್ರು ಇಬ್ಬರು ಅವತ್ತು ಫ್ರೀನೇ ಇದ್ದರು, ಸಿಕ್ಬಿಟ್ರು ನಮಗೆ. ಅವರು ಒಂದು ರೀತಿ ನಮಗೆ ಬೆಂಬಲ ಕೊಟ್ಟರು. ಎಲ್ಲ ಪ್ರತಿಯೊಬ್ಬ ಕಲಾವಿದರು, ತಂತ್ರಜ್ಞರು ಮತ್ತು ಇಡೀ ಹೋಲ್ ಟೀಮ್ ನಮ್ಗೆ ಸಪೋರ್ಟಿವ್ ನಿಂತಿದ್ದಾರೆ. ಆ ಒಂದು ಇದರಿಂದ ಪ್ರೊಡ್ಯೂಸರ್ KRS ಪ್ರೊಡಕ್ಷನ್ ನಮಗೆ ಪ್ರತಿ ಹಂತದಲ್ಲೂ ನಮ್ಗೆ ಎಲ್ಲೂ ತೊಂದರೆ ಕೊಡ್ದಂಗೆ ಇಲ್ಲಿವರೆಗೂ ಸಿನಿಮಾನ ತಗೊಬಂದಿದ್ದಾರೆ. ಫಸ್ಟ್ ಬಿಗ್ ಥ್ಯಾಂಕ್ಸ್ KRS ಪ್ರೊಡಕ್ಷನ್, ಅವರ ಸಹಕಾರದಿಂದ ಇವತ್ತು ರಿಲೀಸ್ ಅಂತ ಬಂದಿದ್ದೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಗಂಗಾಧರ್ ಸರ್ ಮತ್ತು ಸೀನಣ್ಣ ಎಲ್ರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. 12ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ, ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ನಾನು ಇಡೀ ನಮ್ಮ ಕರ್ನಾಟಕದ ಜನತೆನ ಕೇಳ್ಕೊತೀನಿ. ಹಾಗೆ ಎಲ್ಲ ಈ ಒಂದು ಸಿನಿಮಾ ತಂದೆ ಮಕ್ಕಳು ಎಲ್ಲರೂ ನೋಡಬೇಕಾದಂಥ ಸಿನಿಮಾ, ಯಾಕೆಂದರೆ ಮಕ್ಕಳು ಈ ಸಿನಿಮಾದಿಂದ ಕೆಲವು ಅಂಶಗಳನ್ನ ಕಲ್ತ್ಕೊಳ್ಳೋದಿದೆ ಮತ್ತು ತಿದ್ಕೊಳ್ಳೋದಿದೆ. ತಂದೆ ಆದರೂ ಕೂಡ ಈ ಸಿನಿಮಾದಿಂದ ಒಂದಷ್ಟು ವಿಷಯಗಳನ್ನ ಮನವರಿಕೆ ಮಾಡ್ಕೊಳ್ಳೋದಿದೆ ಮತ್ತು ಒಂದಷ್ಟು ವಿಷಯಗಳನ್ನ ಅಳವಡಿಸ್ಕೊಳ್ಳೋದಿದೆ. ಹಾಗಾಗಿ ಈ ಸಿನಿಮಾ ಬರೀ ತಂದೆಗೋಸ್ಕರ ಅಲ್ಲ, ಮಗನಿಗೋಸ್ಕರ ಅಲ್ಲ, ಇಡೀ ಒಂದು ಫ್ಯಾಮಿಲಿಗೋಸ್ಕರ ಇರುವಂಥ ಒಂದು ಸಿನಿಮಾ. ಕಂಟೆಂಟ್ ಸಿನಿಮಾ, ಇದರಲ್ಲಿ ಯಾವುದೇ ಆ್ಯಕ್ಷನ್ನು ಆ ಥರದ್ದು ಯಾವುದೂ ಇಲ್ಲ, ಕಂಟೆಂಟ್ ಸಿನಿಮಾ, ಎಲ್ರಿಗೂ ಒಂದು ಎಮೋಷನಲಿ ಟಚ್ ಆಗುವಂಥ ಸಿನಿಮಾ. ಹಾಗಾಗಿ ಎಲ್ಲ ಪ್ರತಿ ತಂದೆ ತಾಯಿ ಮಕ್ಕಳು ಕೂಡ ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತೀನಿ. ಒನ್ಸ್ ಅಗೇನ್ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ಸ್, ಹಾಗೂ ಇಡೀ ನಮ್ಮ ಹೋಲ್ ಟೀಮ್ಗೆ ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನೋಡೋಣ ಬಾವರ ನಿರ್ದೇಶನದಲ್ಲಿ ಅವ್ರು ಹೇಗೆ ಹೇಳ್ತಾರೋ ಹಾಗೆ ನಾವು ಒಂದು ತಂಡ ಹೋಗ್ತೀವಿ, ಯಾಕೆಂದರೆ ಡೇ ಒನ್ನಿಂದ ನಮ್ಮ ಜೊತೆಲಿದ್ದಾರೆ, ಎಲ್ಲ ರೀತಿ ಸಪೋರ್ಟ್ ಇವಾಗ ನಿರ್ದೇಶಕರು ಹೇಳಿದರು. ಆಮೇಲೆ ನಮ್ಮ ಕಿನ್ನಾಳ್ ರಾಜ್ ಅವರು ಎಂಥ ಹಾಡು ಕೊಟ್ಟಿದ್ದಾರೆ ಅಂದರೆ, KGF ಸಾಂಗು ಒಂದು ರೀತಿಗೆ ಆಯಿತು, ಆದರೆ ಮತ್ತೆ ಕರಿತೀವಿ ಮಾತಾಡ್ಬೇಕು ನೀವು. ತುಂಬ ಒಳ್ಳೆಯ ಹಾಡು, ವಿಜಯ್ ಪ್ರಕಾಶ್ ಅವರು ಹಾಡ್ತಾ ಕಣ್ಣಲ್ಲಿ ನೀರು ಆಡ್ಬಿಡ್ತು ಅವ್ರಿಗೆ. ಹಿಂಗೆ ರೆಸ್ಟ್ ತೊಗೊಂಡು ಸ್ವಲ್ಪ ಹೊತ್ತು ಅಲ್ಲೇನು ಹೇಳ್ತಾ ಇದ್ದಾರೆ ಒಂಥರ ಆಗ್ತಾ ಇದ್ದಾರೆ ನಮ್ಮ ಒಳಗಡೆ, ಅಂತಹ ಸಾಹಿತ್ಯ, ಅದಕ್ಕೆ ತಕ್ಕನಾದ ಟ್ಯೂನ್ ಆಕಾಶ್ ತುಂಬ ಚೆನ್ನಾಗಿ ಬಂದಿದೆ ಸಾಂಗ್. ಆ ಸಾಂಗು ತುಂಬ ಚೆನ್ನಾಗಿ ಹೆಸರು ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ.
ಅದು ನಿರ್ದೇಶಕರು ಹೇಳಿದ್ರು ಇದು ಕಾಲ್ಪನಿಕ ಕತೆ ಅಲ್ಲ ವಾಸ್ತವ ಅಂತ. ಮೋಸ್ಟ್ಲಿ ಏನೋ ನೋಡಿರ್ತಾರೆ ಅವರು ಒಬ್ಬರೇ ಮಗ ಇಲ್ಲ ಅವ್ರ ಕತೆನೇ ಇರ್ಬೋದೇನೋ ನನಗೆ ಗೊತ್ತಿಲ್ಲ. ಇಲ್ಲ ಇಲ್ಲ ಅಷ್ಟೊಂದು ಕ್ರೂರ ಅಲ್ಲ, ಯಾಕೆಂದರೆ 20 ವರ್ಷದಿಂದ ನನ್ನ ಜೊತೆಲಿದ್ದಾರೆ ಅಂತ. ಕತೆಯಲ್ಲಿ ತಿರುಗುಳು ಆ ಥರ ಸಿಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದಾರೆ, ನೋಡಿರ್ತಾರೆ ಯಾರೋ ಕತೆ. ಈಗ ಕಿನಾರ್ ಅವ್ರಿಗೆ ಇದ್ರ ಸಹ ನಾವೇನು ಸಿನಿಮಾ ತೋರಿಸಿಲ್ಲ, ಸುಮ್ಮನೆ ಈ ಥರ ಸೀಕ್ವೆನ್ಸ್ ಅಂತ ಹೇಳಿದ್ದು. ಇಡೀ ಕಥೆಯನ್ನು ತೋರಿಸುವಂಥ ಒಂದು ಹಾಡು ಕೊಟ್ಬಿಟ್ರು, ಅದು ಹೇಗೆ ಅಂತ ಗೊತ್ತಿಲ್ಲ. ಅದು ಅವರಿಗೆ ಸರಸ್ವತಿ ಕೊಟ್ಟಿರೋ ವಿದ್ಯೆ ಅಂತ ಕಾಣುತ್ತೆ. ನಮ್ಮ ವಿಜಯ್ ಚಂದ್ರ ಅವರು ತುಂಬ ಒಳ್ಳೆ ಪಾತ್ರ. ಆ್ಯಕ್ಚುಲಿ ಬೇರೆ ಸಿನಿಮಾ ಆಗಿದ್ರೆ ಆ ಪಾತ್ರ ನಾನು ಮಾಡಬೇಕಂತಿದ್ದೆ ನಿಜವಾಗ್ಲೂ. ಎರಡು ಸೀನು ಬರ್ತಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಕೆಲವು ಲಾಯರ್ಗಳು ಹಿಂಗೆ ಇರ್ತಾರ ಅಂತ ಇವ್ರು ನೋಡಿ ಕಲ್ತ್ಕೋಬೇಕು ಅನ್ನಿಸ್ತದೆ. ನಮ್ಮ ಅರವಿಂದ್ ಸಾರು ತುಂಬ ಭಾವುಕರಾಗ್ಬಿಟ್ರು, ಯಾಕೆಂದರೆ ಅವ್ರಿಗೆ ನೋಡಿ ಮಾತಾಡೋಕ್ಕಾಗಿಲ್ಲ, ಯಾಕೆಂದರೆ ನ್ಯಾಯ ಕೊಡಿಸೋದ್ರಲ್ಲಿ ಕೋರ್ಟಲ್ಲಿ ವಾದ ಮಾಡ್ತಾರೆ ನನ್ನ ಪರವಾಗಿ. ಪಾಪ ಇಲ್ಲಿ ಆಗಿಲ್ಲ, ಗದ್ದುಗತ್ತಿದ್ರೆ ಆಗ್ಬಿಟ್ರು ಯಾಕೆ ಅಂತ ಗೊತ್ತಾಗಿಲ್ಲ, ಏನೋ ಅವ್ರಿಗೇನೋ ಆಗಿರುತ್ತೆ ಅಲ್ಲಿ. ಆ ಥರದ್ದೊಂದು ಪಾತ್ರ ತುಂಬ ಖುಷಿಯಾಗಿದೆ. ಅವ್ರು ಹೇಳಿದ್ದೆಲ್ಲ ಸತ್ಯನೇ. ನೀವು ಗೆಸ್ ಮಾಡಿದಾಗೆ ಮೋಸ್ಟ್ಲಿ ಏನೋ ಇದೆ ಅಂತ ಈಗ ಅನ್ನಿಸ್ತಾ ಇದೆ ನನಗೆ. ಆಮೇಲೆ ತಾವುಗಳು ಹೇಳಿದ್ದು ಖಂಡಿತ ತಗೋತೀನಿ ಗಣನೆಗೆ, ಒಳ್ಳೆ ಪಾಯಿಂಟ್ ಅದು. ಈಗ ನಮ್ಮ ತಂಡದ ಪಿಲ್ಲರು ಮಾತಾಡಲಿ ಏನಪ್ಪ. ಹೌದಾ, ಓಕೆ ಮಾ ತಗೊಳ್ಳಿ. ಎಲ್ರಿಗೂ ನಮಸ್ಕಾರ. ಸಾಮಾನ್ಯವಾಗಿ ಎಲ್ಲರ ತಂದೆನೂ ಎಲ್ಲರಿಗೂ ಹೀರೋನೇ. ಎಷ್ಟೇ ಬಲಹೀನ ಆಗಿದ್ರು ಸಹ ರಸ್ತೆನಲ್ಲಿ ಯಾರೋ ಜಗಳ ಮಾಡಿ ಒಂದೇಟು ಹೊಡೆದ್ರು ಅಂದರೆ ಇಮಿಡಿಯೇಟಾಗಿ ಮಕ್ಕಳ ಬಾಯಲ್ಲಿ ಬರೋ ಮಾತಂದರೆ ನಮ್ಮ ಅಪ್ಪಂಗೆ ಹೇಳ್ತೀನಿ ಅಂತ. ಓಡೋಗಿ ಅಪ್ಪನಿಗೆ ಹೇಳ್ತಾರೆ, ಅಪ್ಪ ನನಗೆ ಹೊಡೆದ್ಬಿಟ ಅಂದ್ಬಿಟ್ಟು. ತಂದೆ ಎಷ್ಟೇ ಬಲಹೀನ ಆಗಿರಲಿ ಮಕ್ಕಳಿಗೆ ಹೀರೋನೇ. ಅದು ಚಿಕ್ಕ ವಯಸ್ಸಿಂದ ದೊಡ್ಡ ವಯಸ್ಸು ಆಗೋವರೆಗೂ ಅವನು ಬುದ್ಧಿ ಬರೋವರೆಗೂ ಸಹ ಬಹುಶಃ ಅದೇ ರೀತಿಯಲ್ಲಿ ನನ್ನ ತಂದೆಯೂ ನನಗೆ ಹೀರೋನೇ. ಇಂಡಸ್ಟ್ರಿಗೆ ಬರೋದಕ್ಕಿಂತ ಮೊದಲು ನಾನೊಬ್ಬ ಪ್ಲೇಬ್ಯಾಕ್ ಸಿಂಗರ್ ಆಗಬೇಕಂತೇಳಿ ಬಹಳಷ್ಟು ಆಸೆ ಪಟ್ಟಿದ್ದೆ. ನನಗೆ ಯಾರೇನೇ ಕೇಳೋರು ಏನಾಗ್ತೀಯ ಅಂದರೆ ನಾನು ಸಿಂಗರ್ ಆಗ್ತೀನಿ ಅಂತಲೇ ಹೇಳ್ತಾ ಇದ್ದೆ. ಆ ಒಂದು ಹುಚ್ಚಲ್ಲಿ ಆವತ್ತಿನ ಕಾಲದಲ್ಲಿ ಅಂದರೆ ಈಗೆಲ್ಲ ಇಲ್ಲ ಆರ್ಕೆಸ್ಟ್ರಾಗಳು, ಏನೇ ಒಂದು ಗಣೇಶ ಆಗಲಿ ಕನ್ನಡ ರಾಜ್ಯೋತ್ಸವ ಆಗಲಿ ಯಾವುದೇ ಸಮಾರಂಭ ಆದ್ರೂ ಸಹ ಮುಖ್ಯ ಆಕರ್ಷಣೆ ಅಂದರೆ ಆರ್ಕೆಸ್ಟ್ರಾಗಳು. ಸೊ ನನ್ನ ಮನೆಯಲ್ಲಿ ಸಂಪಂಗಿರಮ್ಮ ನಗರದಲ್ಲಿ ಬೆಂಗಳೂರು ಯಾವುದೇ ಮೂಲೆಯಲ್ಲಿ ಆರ್ಕೆಸ್ಟ್ರಾ ಇದ್ರೂ ನಾವು ಬಸ್ಸಲ್ಲಿ ಹೋಗ್ತಾಯಿದ್ವಿ ಅಥವಾ ಬಸ್ ಸಿಗಲಿಲ್ಲ ಅಂದರೆ ನಡ್ಕೊಂಡು ಹೋಗ್ತಾಯಿದ್ವಿ. ಆಮೇಲೆ ಇಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಿರೋ ಹಾಗೆ ಆರ್ಕೆಸ್ಟ್ರಾಗಳು ಮುಗಿತಾ ಇದ್ದಿದೆ ಆವತ್ತಿನ ಕಾಲದಲ್ಲಿ 11:30 ಸ್ಟಾರ್ಟ್ ಆಗ್ತಾಯಿದ್ದು, ಒಂದು 7 ಗಂಟೆಗೆ ಸ್ಟಾರ್ಟ್ ಆದರೆ. ಸೊ ನಾವು ಅಲ್ಲಿಂದ ಬರಬೇಕಾದ್ರೆ ನಮಗೆ ಬಸ್ಗಳು ಇರ್ತಾಯಿರಲಿಲ್ಲ, ನಡ್ಕೊಂಡೇ ಬರಬೇಕಾಗಿತ್ತು. ನಾನು ಮನೆಗೆ ಬರೋಷ್ಟರಲ್ಲಿ 1:30 ಬೆಳಗಿನ ಜಾವ 3 ಗಂಟೆ ಆಗೋದು. ಅಕ್ಕಪಕ್ಕದವರೆಲ್ಲ ನಮ್ಮ ತಂದೆ ತಾಯಿಗೆ ದಿನ ಬೆಳಗ್ಗೆ ಕಂಪ್ಲೇಂಟು, ನಿಮ್ಮ ಹುಡುಗ ಯಾರದೋ ಸಹವಾಸ ಮಾಡಿದ್ದಾನೆ, ಕುಡ್ಕೊಂಬರ್ತಾನೆ, ಇಸ್ಪೀಟ್ ಹಡ್ಕೊಂಬರ್ತಾನೆ, ರಾತ್ರಿ ಎಲ್ಲ ಅಲ್ಕೊಂಡಿರ್ತಾನೆ, ಬರೀ ಈ ರೀತಿಯಾದಂಥ ಮಾತುಗಳೇ. ಆದರೆ ನನ್ನ ತಂದೆ ಯಾವತ್ತೂ ಸಹ ನನ್ನ ಮೇಲೆ ಡೌಟ್ ಪಡಲೇ ಇಲ್ಲ. ಅಫ್ಕೋರ್ಸ್ ನಾನು ಕೆಟ್ಟ ಹುಡುಗರು ಸಹವಾಸ ಮಾಡ್ತಾ ಇದ್ದೆ. ಇದರ ಫ್ರೆಂಡ್ಸ್ ಅಂದರೆ ಎಲ್ಲರೂ ಒಳ್ಳೆಯವರು ಇರಲ್ಲ, ಯಾರೋ ಸಿಗರೇಟ್ಸ್ ಇದ್ದವರು ಇರ್ತಾರೆ, ಎಣ್ಣೆ ಹೊಡಿಯೋರು ಇರ್ತಾರೆ, ಎಲ್ಲರ ಸಹವಾಸನೂ ನಾನು ಮಾಡ್ತಾ ಇದ್ದೆ. ಆದರೆ ನನ್ನ ತಂದೆ ಮಾತ್ರ ಯಾವತ್ತೂ ನನ್ನ ಮೇಲೆ ಡೌಟ್ ಪಡಲೇ ಇಲ್ಲ. ಯಾರು ನನ್ನ ಮೇಲೆ ಕಂಪ್ಲೇಂಟ್ ಹೇಳ್ತಾರೆ ಅವ್ರಿಗೆ ನನ್ನ ತಂದೆ ಹೇಳ್ತಾ ಇದ್ದಿದ್ದು ಅಂದರೆ ಏ ನನ್ನ ಮಗ ಏನು ಅಂತ ನನಗೆ ಗೊತ್ತು ಅಂತ. ಅದು ಒಂದೇ ಒಂದು ಮಾತು, ನನ್ನ ಮಗ ಏನು ಅಂತ ನನಗೆ ಗೊತ್ತು ಅನ್ನೋದಿದೆಯಲ್ಲ, ನನ್ನನ್ನು ಕೆಟ್ಟ ದಾರಿ ಹೋಗೋದಕ್ಕೆ ಬಿಡಲೇ ಇಲ್ಲ ರೀ. ಯಾಕಂದರೆ ಬಹುಶಃ ಅವರು ಎಲ್ಲರೂ ಮಾತು ಕೇಳ್ಕೊಂಡು ನನ್ನ ಒಡೆದು ಬೈದು ದಂಡಿಸಿದರೆ ಮಾಡಿದರೆ ನಾನು ಕೆಟ್ಟ ದಾರಿ ಹಿಡಿದ್ಬಿಡ್ತಾ ಇದ್ದೆ ನಾನು ಇಷ್ಟೇ ಅಂತ. ಆದರೆ ನನ್ನ ಮಗ ಏನು ಅಂತ ನನಗೆ ಗೊತ್ತು ಅನ್ನೋ ಒಂದು ವಾಕ್ಯ, ಏನ್ರಿ ಇದು, ನಮ್ಮಪ್ಪ ಯಾರ ಮುಂದೇನೂ ನನ್ನ ಬಿಟ್ಕೊಡಲ್ಲ, ನನ್ನ ಮಗ ಏನು ಅಂತ ನನಗೆ ಗೊತ್ತು ಅಂತಾನೆ ಮಾಡಬಾರ್ದು. ನನ್ನ ಲೈಫಲ್ಲಿ ನನ್ನ ತಂದೆ ತಲೆ ತಗ್ಸುವಂಥ ಕೆಲಸ ನಾನು ಯಾವತ್ತೂ ಮಾಡಬಾರ್ದು ಅಂತ ಡಿಸೈಡ್ ಆಗಿದ್ದು. ಇವತ್ತವರೆಗೂ ಆ ಒಂದು ಮಾತು ನನ್ನ ತಲೆನಲ್ಲಿ ಯಾವತ್ತೂ ಕುತ್ಕೊಂಡ್ಬಿಡಿದೆ ಸಬ್ ಕಾನ್ಷಿಯಸಲ್ಲಿ. ನಾನು ಏನೇ ಒಂದು ಕೆಟ್ಟದ್ದು ಮಾಡೋದಕ್ಕೆ ಹೋದ್ರೂ ಏ ಇಲ್ಲ, ನನ್ನ ತಂದೆ ನನ್ನ ಆ ರೀತಿ ಹೇಳಿದ್ದಾರೆ, ಅವ್ರ ಮಾತು ಯಾವತ್ತೂ ನಾವು ಇದು ಮಾಡಬಾರ್ದು ಅಂತ. ಸೊ ಹಾಗಾಗಿ ನನ್ನ ಲೈಫ್ಗೆ ನನ್ನ ಹೀರೋ ಅಂದರೆ ನನ್ನ ತಂದೆನೇ. ಸೊ ಹಾಗಾಗಿ ಎಲ್ಲರ ತಂದೆ ಇದ್ದಿರೋ ಹೀರೋನೇ. ಆ ರೀತಿಯಾದಂಥ ಅದ್ಭುತವಂಥ ಪಾತ್ರ. ಆಗಲೇ ವಾಸು ಸರು ಮತ್ತು ಚೇತನ್ನು ಮತ್ತು ನಮ್ಮ ಮಂಜು ಎಲ್ಲರೂ ಕೇಳ್ತಾಯಿದ್ರು ಯಾಕೆ ಈ ಪಾತ್ರ ಒಪ್ಕೊಂಡ್ರಿ ಅಂತ. ಸರಿ, ಈ ಪಾತ್ರ ಒಪ್ಕೊಳ್ಳಿ, ಆ್ಯಕ್ಚುಲಿ ನನ್ನ ಫಸ್ಟು ಸಿನಿಮಾ ಅಥವಾ ಆ ಥರ ಅವ್ರು ಸುಳ್ಳು ಹೇಳಿದ್ರು, ಬಂದು ನನ್ನ ಕತೆ ಹೇಳಿದ್ರು, ಒಂದು 40% ಆಗ್ತಾಯಿದ್ದಂಗೆ ಬೇಡ, ತುಂಬ ರೆಗ್ಯುಲರ್ ಪ್ಯಾಟ್ರನಲ್ಲಿದೆ,
ನಾನು ಮಾಡಲ್ಲ ಈ ಸಿನಿಮಾ, ಬೇರೆ ಯಾರಾದರೂ ಮಾಡಿಸಿ ಅಂದೆ. ಇಲ್ಲ ಸರ್, ಪೂರ್ತಿ ಕತೆ ಕೇಳ್ಬಿಡಿ ಬಂದಿದ್ದೀನಿ, ಆಮೇಲೆ ಬೇಡ ಅಂದರೆ ಪರವಾಗಿಲ್ಲ ಸರ್ ಅಂದ್ರೆ ಆಯಿತು ಹೇಳಿ ಅಂದೆ. ಕ್ಲೈಮ್ಯಾಕ್ಸ್ ನಾನು ತುಂಬ ಕನೆಕ್ಟ್ ಆಗೋಯ್ತು ನನಗೆ. ಓನ್ಲಿ ರೀಸನ್ ದ ಕ್ಲೈಮ್ಯಾಕ್ಸ್, ರೇ ನಾವು ಯಾವ್ಯಾವುದೋ ಪಾತ್ರಗಳು ಹುಡುಕ್ತಾ ಇರ್ತೀವಿ, ಒಂದೊಂದ್ಸರಿ ಇದೇ ರೀತಿ ಆದ ಕತೆ ಕೇಳ್ಬಿಟ್ಟು ಬೇಡ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತೀವಿ. ಕತೆ ಪೂರ್ತಿ ಕೇಳಿದಾಗ ಏನೋ ಒಂದು ಸಿಗುತ್ತಲ್ಲ, ಈಗ ಯಾವುದೋ ಒಂದು ಪುಸ್ತಕ ತಗೊಳ್ತೀವಿ ಓದಬೇಕು ಅಂತ, ನಮ್ಗೆ ಒಂದು ಅರ್ಧ ಪುಸ್ತಕ ಓದೋವರೆಗೂ ಇಂಟ್ರೆಸ್ಟೇ ಅನ್ಸಲ್ಲ, ನಿದ್ರೆ ಬರ್ತಾ ಇರುತ್ತೆ ನಮಗೆ. ಅರ್ಧ ಪುಸ್ತಕ ಓದಿದೀವಲ್ಲ, ಇನ್ನೇನು ಒಂದು ಅರ್ಧ ಪುಸ್ತಕ ಓದ್ಬಿಡ ಅಂತ ಶುರು ಮಾಡಿದಾಗ ಆ ನೆಕ್ಸ್ಟ್ ಪೇಜಿಂದ ಏನೋ ಒಂದು ನಮ್ಮನ್ನು ಹಿಡಿದು ಕೂರಿಸುತ್ತೆ ನೋಡಿ. ಆ ಬುಕ್ನ ಒಂದು 3-4 ಸರಿ ಓದೋ ಥರ ಮಾಡಿಬಿಡುತ್ತೆ. ಈ ಸಿನಿಮಾನೂ ಅದೇ ಥರ ಪುಸ್ತಕದ ಥರ ಸಿನಿಮಾ. ನನಗೆ ಸಿಕ್ಕಿರುವಂಥ ಪಾತ್ರ ಬಹುಶಃ ಅದ್ಭುತವಾದಂಥ ಪಾತ್ರ, ಅದು ನನಗೋಸ್ಕರನೇ ಹುಡ್ಕೊಂಬಂದಂಥ ಪಾತ್ರ. ಇದು ನಾನು ಮಾಡಲ್ಲ ಅಂತಂದಿದ್ರೆ ಒಂದು ಅದ್ಭುತವಾದಂಥ ಪಾತ್ರ ನನ್ನ ಲೈಫಲ್ಲಿ ನಾನು ಮಿಸ್ ಮಾಡ್ಕೊಳ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿನೇ ಆ ಪಾತ್ರ ಇಷ್ಟ ಆಗಿದ್ದರಿಂದ ಇಂಥ ಒಂದು ಕಥೆನ ಆಯ್ಕೆ ಮಾಡಿಕೊಂಡು ಇವ್ರು ಪ್ರೊಡ್ಯೂಸ್ ಮಾಡ್ತಾಯಿದ್ದಾರೆ, ಆ್ಯಕ್ಟ್ ಮಾಡ್ತಾಯಿದ್ದಾರೆ ಅಂದಿದ್ದ, ಇಲ್ಲ ಬೈ ಹಾರ್ಟ್ ಆ್ಯಂಡ್ ಸೋಲ್ ಏನಾದರೂ ಮಾಡಿ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿ ಹೆಲ್ಪ್ ಮಾಡಿದೆ. ಆ್ಯಂಡ್ ಹೆಲ್ಪ್ ಮಾಡೋದೇನಿಲ್ಲ, ಅದು ಸಿನಿಮಾಗೆ ಏನು ಬೇಕು ತಂತಾನೆ ತಗೊಳ್ತಾ ಇರುತ್ತೆ. ಇವನ್ನು ಮಾನ್ವಿತ ಅವ್ರನ್ನ ನಾನು ಸಿನಿಮಾಗೆ ಸಜೆಸ್ಟ್ ಮಾಡೋದಕ್ಕೆ ಕಾರಣ ಏನಂದರೆ ಆ ಪಾತ್ರಕ್ಕೆ ಆ ಥರ ಒಂದು ಎಮೋಷ್ನಲ್ ಇರುವಂಥ ಒಂದು ಕ್ಯಾರೆಕ್ಟರ್ ಬೇಕಾಯಿತು. ಆ ಸಂದರ್ಭದಲ್ಲಿ ಪಾಪ ಅವರು ಬಹಳ ಹೆಮ್ಮೆ ಅನಿಸುತ್ತೆ, ಒಂದು 5 ಜನ ಗಂಡು ಮಕ್ಕಳು ಮಾಡಬೇಕಾದಂಥ ಕೆಲಸವನ್ನು ಅವರೊಬ್ಬರೇ ನಿಂತ್ಕೊಂಡು ಅವ್ರ ತಾಯಿ ಜೊತೆನಲ್ಲಿ ಕೊನೆವರೆಗೂ ಫೈಟ್ ಮಾಡಿದ್ರು. ನನಗೆ ಗೊತ್ತಾಗ್ತಾ ಇತ್ತು ಈ ಥರ ಅವ್ರ ತಾಯಿ ಡೆತ್ ಬೆಡ್ಡಲ್ಲಿದ್ದಾರೆ, ತುಂಬ ಕಷ್ಟದಲ್ಲಿದ್ದಾರೆ, ತುಂಬ ಫೈಟ್ ಮಾಡ್ತಾ ಇದ್ದಾರೆ, ಒಬ್ಬಳೆ ಹೆಣ್ಮಗಳು ನಿಂತ್ಕೊಂಡು ಓಡಾಡ್ತಾ ಇದ್ದಾಳೆ ಅಂತ. ಸೊ ಆ ಪಾತ್ರಕ್ಕೆ ಆ ಒಂದು ಎಮೋಷನ್ ಕನೆಕ್ಟ್ ಆಗಿರುವಂಥ ಒಂದು ಹೆಣ್ಮಗು ಬೇಕಾಗಿರೋದ್ರಿಂದ ಇಮಿಡಿಯೇಟ್ ಆಗಿ ನಾನು ಮಾನ್ವಿತ ಅವ್ರಿಗೆ ಫೋನ್ ಮಾಡಿ, ಈ ಥರ ಒಂದು ಪಾತ್ರ ಇದೆ ಮಾಡಿ ಅಂತ ಹೇಳಿದೆ. ಆ್ಯಂಡ್ ಅದ್ರ ಬ್ಯಾಕ್ ಸ್ಟೋರಿ ಏನಂದರೆ, ಚೌಕದಲ್ಲಿ ಇವರು ಸಿನಿಮಾ ಅಪ್ಪ ಐ ಲವ್ ಯು ಏನೋ ಸಾಂಗ್ ಅವ್ರು ಆ್ಯಕ್ಟ್ ಮಾಡಿದ್ದಾರೆ, ಇವನ ಸಾಂಗ್ ಹಾಡಿಸ್ಬೇಕಾಗಿದ್ದು ನಾವು ಶ್ರೇಯಾ ಘೋಷಾಲ್ ಅವ್ರ ಕೈಯಲ್ಲಿ. ಅದಕ್ಕೆ ಅನುರಾಧ ಭಟ್ ಅವರು ಅಂತ ಅಂದ್ಕೊಂಡಿರಲಿಲ್ಲ, ಆದರೆ ಶ್ರೇಯಾ ಘೋಷಾಲ್ ಅವರು ಬಾಂಬೆನಲ್ಲಿ ಬ್ಯುಸಿ ಇದ್ದಿದ್ದರಿಂದ ಒಂದು ಟ್ರ್ಯಾಕ್ ಹಾಡ್ಸೋಣ ಯಾರ ಕೈಲಾದರೂ, ಯಾರು ಅನುರಾಧ ಭಟ್ ಕರ್ಲ್ಲಿ ಹಾಡ್ಸೋಣ ಒಂದು ಟ್ರ್ಯಾಕ್ ಅಂತ. ಆ ಟ್ರ್ಯಾಕ್ನ ತರುಣ್ ಹಾಡಿಸ್ತಾ ಇದ್ದ ಸ್ಟುಡಿಯೋದಲ್ಲಿ, ಐ ಡೋಂಟ್ ನೋ, ತುಂಬ ಎಮೋಟ್ ಆಗ್ತಾ ಇದ್ರು ಆ ಹಾಡು ಅವರು ಹಾಡ್ತಾ ಹಾಡ್ತಾ, ಯಾಕಂತ ಗೊತ್ತಾಗ್ಲಿಲ್ಲ. ಸರಿ ತರುಣ್ ರೆಕಾರ್ಡಿಂಗ್ ಸ್ಟಾಪ್ ಮಾಡೋಣ, ಅನುರಾಧ ಅವರೇ ಸ್ವಲ್ಪ ರೆಸ್ಟನ್ನು ತೊಗೊಳಂಗಿಲ್ಲ, ತೊಗೊಳ್ ಬನ್ನಿ, ಯಾಕೋ ಇದಾಗ್ತಾ ಇಲ್ಲ ಸರ್, ಹಾಡ್ತೀನಿ ಅಂತ ಹಾಡ್ತಾ ಹಾಡ್ತಾ ಎಕ್ಸ್ಟ್ರಾಡಿನರಿ ಹಾಡೋದಕ್ಕೆ ಶುರು ಮಾಡೋದು ವಿತ್ ಎಮೋಷ್ನಲ್ ಇದು ಹಾಡ್ತಾ ಇದ್ರು. ಆಮೇಲೆ ಬಂದು ಹೇಳಿದ್ರು, ಇಲ್ಲ ಸರ್ ನಮ್ಮ ತಂದೆ ಹಾರ್ಟ್ ಅಟ್ಯಾಕ್ ಆಗಿದೆ, ಹಾಸ್ಪಿಟ್ಲಲ್ಲಿದ್ದಾರೆ. ಸೊ ನೀವು ಕರೆದಿದ್ದ ಕೂಡಲೇ ಅಲ್ಲಿಂದ ಬಂದೆ, ನೋಡಿದ್ರೆ ನನಗೆ ಈ ಥರ ಸಾಂಗು ನನಗೆ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ ಸರ್ ಅಂತ. ಅಂದರೆ ಒಂದು ಹಾಡಾಗಲಿ ಒಂದು ಸಿನಿಮಾ ಆಗಲಿ ಆ ಪಾತ್ರಕ್ಕೇನೋ ಬೇಕು ಅಂದಾಗ ಅದು ಕನೆಕ್ಟ್ ಮಾಡೋರು ಅದನ್ನೇ ಕನೆಕ್ಟ್ ಮಾಡ್ಕೊಂಬಿಡುತ್ತೆ. ಅದು ನಾವು ಹೇಳೋದಾಗಲಿ ನಾವು ಇಂಥವ್ರನ್ನ ಸಜೆಸ್ಟ್ ಮಾಡಿದ್ವಿ ಅಂತಾಗಲಿ ಅದೆಲ್ಲ ಅದು ಸಿನಿಮಾಗೆ ಏನು ಬೇಕೋದೋ ತಗೊಳ್ತಾ ಹೋಗುತ್ತೆ. ಬಹುಶಃ ಆ ಸಾಂಗು ಆ ಹಾಡಿದ್ದು ಆ ಸಿಚುವೇಶನ್ ಅವ್ರ ತಂದೆ ಸಿಚುವೇಶನ್ ಎಲ್ಲ ಇದ್ದಿದ್ದರಿಂದ ಅಷ್ಟು ದೊಡ್ಡ ಹಿಟ್ಟಾಗಿ ಅವ್ರಿಗೆ ಸ್ಟೇಟ್ ಅವಾರ್ಡು ಸಹ ಬಂತು. ಹಾಗೆಯೇ ಮಾನ್ವಿತ ಅವರು ಸಹ ಅದ್ಭುತವಾದಂಥ ನಟಿ, ತುಂಬ ಚೆನ್ನಾಗಿ ಪಾತ್ರವನ್ನು ಮಾಡಿದ್ದಾರೆ. ಹಾಗೆ ಸಂಜಯ್ ವಿಷಯಕ್ಕೆ ಬಂತು ಅಂದರೆ ಅವನು ಹಾಗೆಯೇ ಯಾವ ಸಿನಿಮಾನೂ ಮಾಡಲಿಲ್ಲ ಮೊದಲು, ಆದರೆ ಅವನು ಪರಿಚಯ ಆದಾಗಿಂದ ಸಿನಿಮಾ ಬಗ್ಗೆ ಅವನಿಗಿದ್ದಂಥ ಪ್ಯಾಷನ್ನು, ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದಿದ್ದು ಎಲ್ಲೋ ಒಂದು ಕಡೆ, ಅವನ ಒಳಗಡೆ ನಾನು ಹೀರೋ ಆಗಬೇಕು ಆದರೆ ನನಗೆ ಎಲ್ಲೂ ಒಂದು ಆ ಥರ ಒಂದು ಪ್ಲ್ಯಾಟ್ಫಾರ್ಮ್ ಸಿಗ್ತಾ ಇಲ್ಲ ನನಗೆ ಅನ್ನೋ ಒಂದು ತುಡಿತ. ಆಮೇಲೆ ಅವನು ತುಂಬ ಒಳ್ಳೆ ಮಾತುಗಾರ, ಬಹುಶಃ ಇಲ್ಲಿ ಸ್ಟೇಜ್ ಮೇಲೆ ನಾಚ್ಕೊಳ್ತಾನೆ ಅಷ್ಟೇ ಅವನು, ಅಂದರೆ ತುಂಬ ಒಳ್ಳೆ ಮಾತುಗಾರ, ಒಳ್ಳೆ ಸೆನ್ಸ್ ಆಫ್ ಹ್ಯೂಮರು, ಅದ್ಭುತವಂತ ನಟ ಅವನು. ಸೊ ಹಂಗಾಗಿ ನಾನು ಅಥರ್ವ ಅವರು ನನಗೆ ಹೇಳಿದಾಗ ಪಾತ್ರ ನೋಡಿ ಈ ಥರ ಹುಡುಗ ಇದ್ದಾನೆ ಅಂತಂದು ಸಜೆಸ್ಟ್ ಮಾಡಿದೆ. ನಾನು ಸಹ ತುಂಬ ಡೆಡಿಕೇಟ್ ಆಗಿದ್ದು ಮಾಡಿದೆ. ನಾನು ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ನಮ್ಮ ಭಾವನೆಗೆ ಮತ್ತು ಅಥರ್ವ ಅವ್ರಿಗೆ, ಅವನ್ನ ಕರೆಸಿ ವರ್ಕ್ಶಾಪ್ ಎಲ್ಲ ಮಾಡಿ ಎಲ್ಲಿ ಮಾಡಿದ್ರು. ಸೊ ಹಾಗಾಗಿ ಎಲ್ಲರಲ್ಲೂ ಒಂದು ಸ್ಪೆಷಲ್ ರಿಕ್ವೆಸ್ಟ್ ಏನಂದರೆ, ಒಂದು 3-4 ಹೊಸ ಜೀವಗಳು ಈ ಸಿನಿಮಾ ಮುಖಾಂತರ ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇದೆ. ಪ್ಲೀಸ್ ದಯವಿಟ್ಟು ನಿಮ್ಮ ಸಪೋರ್ಟ್ ಏನಿದೆ ಒಂದು ಹಿಡಿ ಜಾಸ್ತಿ ಕೊಡಿ ಅವ್ರಿಗೆ ಅಂತ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ವಿಷಯದಲ್ಲಿ ಈ ಒಂದು ಜೀವಿತ ನನ್ನ ಸಿನಿಮಾ ನೋಡಿದ್ದೀನಿ. ಸೊ ಈ ಥರ ಮಲ್ಟಿಪಲ್ ಶೇಡ್ ಇರುವಂಥ ಒಂದು ಕ್ಯಾರೆಕ್ಟ್ರು, ತುಂಬ ಲೀಲಾಜಲವಾಗಿ ಅದ್ಭುತವಾಗಿ ನಟಿಸಿದ್ದಾಳೆ ಹುಡುಗಿ. ಒಳ್ಳೆಯದಾಗಲಿ ಅವರ ಭವಿಷ್ಯ. ಆ್ಯಂಡ್ ಅಥರ್ವ ತುಂಬ ಕನಸುಗಳು ಇಟ್ಕೊಂಡಿರೋಂಥ ಹುಡುಗ. ಇಂಥ ಒಂದು ಎಮೋಷ್ನಲಿ ಕನೆಕ್ಟ್ ಆಗುವಂಥ ಸಿನಿಮಾನ ನೀವು ಗೆಲ್ಸಿದ್ರೆ ಒಬ್ಬ ಒಳ್ಳೆ ಡೈರೆಕ್ಟ್ರು, ಆ್ಯಕ್ಟ್ರುಗಳು ಮತ್ತು ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರು ಇವರೆಲ್ಲನೂ ಕನ್ನಡ ಇಂಡಸ್ಟ್ರಿಗೆ ಸಿಗ್ತಾರೆ. ಆ್ಯಂಡ್ ಮತ್ತೊಂದು ವಿಚಾರ, ಮಾನ್ವಿತ್ ಅವರು ನನ್ನ ಹೊಗಳ್ತಾ ಇದ್ರು, ತಮಿಳ್ ಇಂಡಸ್ಟ್ರಿ ಸೂರ್ಯ ಅವ್ರ ಥರ ಇದ್ದಾರೆ, ತುಂಬ ಫಿಟ್ ಆಗಿದ್ದಾರೆ ಅವತ್ತಿಂದ ಇವತ್ತವರೆಗೂ ಅಂತೇಳಿ. ಅದರಲ್ಲಿ ನನ್ನ ತುಂಬ ಥ್ಯಾಂಕ್ಸ್ ಹೇಳೋದಂದರೆ ನನ್ನ ಗೆಳೆಯ ಪಾನಿಪುರಿ ಕಿಟ್ಟಿ ಅವರಿಗೆ, ಅದು ಬಿಟ್ಟರೆ ಸಂಜಯ್ ಅವನೇ ನನಗೆ ಪರ್ಸ್ನಲ್ ಟ್ರೈನರು ಮತ್ತು ನನ್ನ ಡಯೆಟ್ ಎಲ್ಲ ನೋಡ್ಕೊಳ್ಳೋದು.
ಯಾರಿಗೂ ಗೊತ್ತಿಲ್ಲ, ಅವ್ನು ಹೇಳೋದಾಗ ಸಂಕೋಚ ಪಟ್ಕೊಂಡ ಸರ್. ಅವ್ನ ಬ್ಯಾಕ್ಗ್ರೌಂಡ್ ಏನಂದರೆ, ಸುಮಾರು ಅವ್ನು 16-17 ವರ್ಷದಿಂದ ಸಾಕಷ್ಟು ಜನಕ್ಕೆ ಜಿಮ್ ಟ್ರೈನರ್ ಅವನು. ಸೊ ಹಾಗಾಗಿ ಅವ್ನು ಪಿನ್ ಟು ಪಿನ್ ಏನು ಬಾಡಿ ಏನು ತಗೊಳ್ಬೇಕು, ಏನು ಕೊಡಬೇಕು, ಏನು ವರ್ಕೌಟ್ ಹೇಳಬೇಕು, ಎಲ್ಲ ಸುಮಾರು ಜನಕ್ಕೆ ಟ್ರೈನ್ ಮಾಡಿದಂಥ ಹುಡುಗ ಅವನು. ಬಹಳ ಕಷ್ಟಪಟ್ಟು ಮೇಲೆ ಬಂದಿದ್ದಾನೆ. ಸೊ ಅವನು ಜಿಮ್ಮಲ್ಲೇ ಅಲ್ಲೇ ಟ್ರೈನ್ ಮಾಡ್ತಾ, ಅಲ್ಲೇ ಮಲಗ್ತಾ, ಅಲ್ಲಿನ ಫುಡ್ಡೇ ತಗೊಳ್ತಾ, ಅದ್ರ ಜೊತೆಯಲ್ಲಿ ಅವನು ಸ್ವಂತ ಸ್ವಾಭಿಮಾನಿ. ಅವನು ತನ್ನ ಕಷ್ಟ ತಾನೇ ಪಟ್ಕೊಂಡು ಜಿಮ್ ಟ್ರೈನರ್ ಆಗಿ ಅದರಲ್ಲೇ ಏನು ಸಂಬಳ ಬರುತ್ತೆ, ಅದರಲ್ಲೇ ತನ್ನ ಡಯಟು, ತನ್ನ ಬಟ್ಟೆ, ತನ್ನ ಅವಶ್ಯಕತೆಗಳಿದೆ ಎಲ್ಲನೂ ಪೂರೈಸಿಕೊಂಡು ಫೈಟ್ ಮಾಡಿ ಸ್ಟ್ರಗಲ್ ಮಾಡಿ ಬಂದಿರುವಂಥ ಒಂದು ಹುಡುಗ ಅವನು. ಸೊ ಹೀಗಾಗಿ ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದಾನೆ. ಸೊ ಇವತ್ತು ನಾನೇನೋ ಫಿಟ್ ಆಗಿದ್ದೀನಿ ಅಂದರೆ ಅದಕ್ಕೆ ಅವನು ಡಯಟು ವರ್ಕೌಟು ಕಾರಣ. ಆ್ಯಂಡ್ ಆಫ್ಕೋರ್ಸ್ ನನ್ನ ಶ್ರೀಮತಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ ನನ್ನ ಪಾಪ. ಅವನು ಕೊಡೋ ಡಯಟನ್ನು ಕೊಟ್ಬಿಡ್ತಾನೆ ಪಾಪ, ಅವಳು 24 ಗಂಟೆ ಒಲೆ ಮುಂದೆನೇ ನಿಂತ್ಕೊಂಡಿರ್ಬೇಕು. ಸೊ ಹಾಗಾಗಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಸರ್, ಇನ್ನೊಂದು ತುಂಬ ಮುಖ್ಯವಾದಂಥ ವಿಷಯ ಮಾತಾಡಬೇಕು ನಿಮ್ಮ ಹತ್ರ. ಈ ಓ ಟಿ ಟಿ ವಿಷಯ ಮಾನ್ವಿತಾ ಅವರು ಹೇಳಿದ್ರು. ಸೊ ಓ ಟಿ ಟಿ ಅನ್ನೋದು ಕನ್ನಡಕ್ಕೆ ದೊಡ್ಡ ಶಾಪ ಆಗೋಗಿದೆ. ಸೊ ಯಾಕೆ ಈ ಧೋರಣೆ ಅಂತ ನಮಗೂ ಗೊತ್ತಿಲ್ಲ ಸರ್. ತೆಲುಗುನಲ್ಲೂ, ತಮಿಳಲ್ಲೂ, ಮಲಯಾಳಮಲ್ಲೂ, ಹಿಂದಿಯಲ್ಲೂ ಎಲ್ಲ ಸಾಕಷ್ಟು ಸಿನಿಮಾಗಳು ಫ್ಲಾಪ್ ಆಗುತ್ತೆ ಸರ್. ಓ ಟಿ ಟಿನಲ್ಲಿ ಯಾವುದು ಹಾಕಿದ್ದೆಲ್ಲ ಸೂಪರ್ ಹಿಟ್ ಆಗುತ್ತೆ, ಹಾಕಿದ್ದೆಲ್ಲ ಒಳ್ಳೆ ವ್ಯೂಸ್ ಬರುತ್ತೆ ಅನ್ನೋದು ಯಾವುದೂ ಇಲ್ಲ. ಆದರೆ ಒಂದು ಮಲಯಾಳಂ ಸಿನಿಮಾ, ಕನ್ನಡ ಸಿನಿಮಾ ಮಾತ್ರ ತುಂಬ ವರ್ಸ್ಟಾಗಿ ದೂರ ಇಟ್ಟಿದ್ದಾರೆ. ಮೊನ್ನೆ ಯಾವುದೋ ಒಂದು ಅದರ CEO ಆದಂಥವರು ಒಂದು ಇದನ್ನು ಕೊಟ್ಟಿದ್ದಾರೆ ಪೇಪರಲ್ಲಿ ಸ್ಟೇಟ್ಮೆಂಟು. ಎಲ್ಲ ತೆಲುಗು ಸಿನಿಮಾ ರಂಗ, ತಮಿಳು ಚಿತ್ರರಂಗ ಮತ್ತು ಹಿಂದಿ ಇವ್ರನ್ನೆಲ್ಲ ಕರೆದು ಒಂದು ಕಂಗ್ರ್ಯಾಚುಲೇಟ್ ಮಾಡಿ ಪಾರ್ಟಿ ಕೊಟ್ಟು ಎಲ್ಲನೂ ಮಾಡಿದ್ದಾರೆ. ಅದರಲ್ಲಿ ಕನ್ನಡದ ಹೆಸರಿಲ್ಲ ಆ್ಯಂಡ್ ಮಲಯಾಳಂ ಸಿನಿಮಾ ಹೆಸರಿಲ್ಲ. ಆ ಹೆಸರೇ ಇಲ್ಲ, ಎರಡೂ ಲ್ಯಾಂಗ್ವೇಜ್ದು ಹೆಸರೇ ಇಲ್ಲ. ಇದಕ್ಕೋಸ್ಕರ ಕೇರಳ ಸರ್ಕಾರದ ಬಗ್ಗೆ ತುಂಬ ಹೆಮ್ಮೆ ಅನಿಸೋದು ನನಗೆ ಸರ್. ಕೇರಳ ಸರ್ಕಾರನೇ ಒಂದು ಓ ಟಿ ಟಿ ಪ್ಲಾಟ್ಫಾರ್ಮ್ನ ರೆಡಿ ಮಾಡಿದೆ ಸರ್. ಸದ್ಯದಲ್ಲೇ ನನಗೆ ಗೊತ್ತಿರೋ ಪ್ರಕಾರ ಇನ್ನು ಮುಂದೆ ಅವರು ಬೇರೆ ಯಾವುದೇ ಓ ಟಿ ಟಿಗಳಿಗೆ ಮಲಯಾಳಂ ಸಿನಿಮಾ ಕೊಡೋದಿಲ್ಲ ಅಂತ ತೀರ್ಮಾನ ತೊಗೊಳ್ತಾ ಇದ್ದಾರೆ. ನಮ್ಮದೇ ನಾವು ಒಂದು ಓ ಟಿ ಟಿ ಪ್ಲಾಟ್ಫಾರ್ಮ್ ಮಾಡ್ಕೊಂಡಿದ್ದೀವಿ. ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ ಅದನ್ನು ಬಿಂಬಿಸೋವಂಥ ಒಂದು ಉಳಿಸ್ಕೊಳ್ಳೋ ಮಲಯಾಳಂ ಚಿತ್ರರಂಗವನ್ನು ಉಳಿಸ್ಕೊಳ್ಳೋಂಥ ಕೆಲಸ ನಮಗೆ ನಾವೇ ಮಾಡ್ಕೊಳ್ತೀವಿ ಅಂತೇಳಿ ಮಾಡಿದ್ದಾರೆ. ಆ್ಯಂಡ್ ಅದಾದಮೇಲೆ ಹೈಕೋರ್ಟು ಸಹ ಒಂದು ಆಜ್ಞೆಯನ್ನು ಹೊರಡಿಸಿದೆ. ಸಿನಿಮಾ ರಿಲೀಸಾಗಿ ಒಂದು ವಾರದವರೆಗೂ ಯಾವುದೇ ಮಾಧ್ಯಮಗಳಾಗಲಿ, ಯಾರೇ ಆಗಲಿ ವಿಮರ್ಶೆಯನ್ನು ಮಾಡಬಾರ್ದು ಅಂಥೇಳಿ. ಅದನ್ನು ಸಹ ಭಾಳ ಹೆಮ್ಮೆ ಅನಿಸೋದು ಅಂದರೆ ಎಲ್ಲ ಮಾಧ್ಯಮದವ್ರ ಬಗ್ಗೆ ತುಂಬ ಮುಕ್ತವಾಗಿ ಸ್ವೀಕರಿಸಿದ್ದಾರೆ ಅದನ್ನು. ಆ್ಯಂಡ್ ಹೆಚ್ಚಾಗಿ ತುಂಬ ಒಳ್ಳೆ ಮಾತುಗಳನ್ನು ಆಡಿ ಬರೀತಾ ಇದ್ದಾರೆ ಮಲಯಾಳಂ ಸಿನಿಮಾಗಳ ಬಗ್ಗೆ. ಈಗ ಅದೊಂದು ಇಂಡಸ್ಟ್ರಿ ಒಂದು ತುಂಬ ಯೂನಿಟಿಯಾಗಿ ನಿಂತ್ಕೊಂಡು ಈ ಒಂದು ಏನಿದೆ ಅದನ್ನು ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಎಲ್ಲ ಕನ್ನಡದ ಸರ್ಕಾರ, ಕರ್ನಾಟಕ ಸರ್ಕಾರ ಆಗಲಿ, ತಮ್ಮಲ್ಲಾಗಲಿ, ಸಂಬಂಧಪಟ್ಟಂಥ ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ ದಯವಿಟ್ಟು ಈ ರೀತಿಯಾದಂಥ ಒಂದು ಮಾರ್ಪಾಡು ನಮ್ಮ ಕನ್ನಡ ಸಿನಿಮಾದಲ್ಲೂ ಬರಲಿ ಅಂತ ನಾನು ಇಚ್ಛೆ ಪಡ್ತೀನಿ. ಸೊ ಮಾನ್ಯ ಸರ್ಕಾರಕ್ಕೆ ನಾನು ಮನವಿಯನ್ನು ಸಲ್ಲಿಸ್ತೇನೆ, ಕನ್ನಡ ಚಿತ್ರರಂಗದ ಪರವಾಗಿ, ಕನ್ನಡಿಗರ ಪರವಾಗಿ, ಒಬ್ಬ ಕನ್ನಡಿಗನಾಗಿ ದಯವಿಟ್ಟು ಕನ್ನಡದಲ್ಲೂ ಸಹ ಈ ರೀತಿಯಾದ ಒಂದು ಓ ಟಿ ಟಿ ಪ್ಲಾಟ್ಫಾರ್ಮ್, ನಮ್ಮದೇ ಆದಂಥ ಒಂದು ಆ್ಯಪ್, ಚಂದನವನದ ಒಂದು ಆ್ಯಪ್ ರೆಡಿಯಾಗಲಿ. ನಾವು ಹೋಗಿ ಯಾರ ಮುಂದೇನೂ ಭಿಕ್ಷೆ ಬಿಡೋದು ಬೇಡ ಸರ್. ಯಾಕಂದರೆ ಇಲ್ಲಿರ್ತಕ್ಕಂಥ ಪತ್ರಕರ್ತರು ಸಾಕಷ್ಟು ಜನ, ವಾಸು ಸರ್ ಇರ್ಬೋದು, ಮತ್ತು ನಮ್ಮ ಮಂಜು ಇರ್ಬೋದು, ಚೇತನ್ ಅವರು ಇರ್ಬೋದು, ನಾಗೇಶ್ ಅಣ್ಣ ಇರ್ಬೋದು, ಇವರೆಲ್ಲನೂ ನಾವು 20 ವರ್ಷದಿಂದ ನಮ್ಮನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ. ನಾವು ಸಿನಿಮಾಗಳು ಚೆನ್ನಾಗಿ ಮಾಡದೇ ಇದ್ದಾಗ ನಮಗೆ ಬೈದಿದ್ದಾರೆ, ಬುದ್ಧಿ ಹೇಳಿದ್ದಾರೆ, ಚೆನ್ನಾಗಿ ಮಾಡಿದಾಗ ಬೆಂತಟ್ಟಿದ್ದಾರೆ ಸರ್. ಅವ್ರ ಬರವಣಿಗೆಗಳೆಲ್ಲ ಏನಿತ್ತು ಅವೆಲ್ಲ ಇವತ್ತು ನಾವು ನೆನೆಸ್ಕೊಳ್ಬೇಕು. ಅವ್ರ ಸಿನಿಮಾ ರಂಗಾಗಿ ಹಿಂಗೆ ಬೆಳೆದು ಬಂದಿತ್ತು ನಮಗೆ ಗೊತ್ತು ಸರ್. 25 ಸಿಲ್ವರ್ ಜೂಬ್ಲಿ 25 ವಾರ ಆಯಿತು ಅಂದರೆ ಎಲ್ಲರೂ ಹಬ್ಬ ಥರ ಸಂಭ್ರಮ ಮಾಡ್ತಾ ಇದ್ವಿ ನಾವು. ಒಂದು ಸಿನಿಮಾ 100 ಡೇಸ್ ಆಯಿತು ಅಂದರೆ ಎಲ್ಲ ಪತ್ರಕರ್ತರು, ಎಲ್ಲ ಮಾಧ್ಯಮದವರು ಸೇರಿಕೊಂಡು ಅದೊಂಥರ ವಾತಾವರಣನೇ ಬೇರೆ ಇತ್ತು. ಇವತ್ತು ಯಾರೂ ಇಲ್ಲ, ಇವತ್ತು ಯಾರನ್ನ ಕೇಳೋದು, ಯಾರನ್ನ ಬಿಡೋದು, ಎಲ್ಲಿನ ಸಂಭ್ರಮ ವಾತಾವರಣ ಸರ್. ನಾವೆಲ್ಲರೂ ಸೇರಿ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿ ಎಷ್ಟು ದಿನ ಆಯಿತು ಸರ್. ಒಂದು ಸಿನಿಮಾ 100 ಡೇಸ್ ಅನ್ನೋ ಕಾನ್ಸೆಪ್ಟೇ ಹೊರಟೋಯ್ತಲ್ಲ ಸರ್, ನೆನಪೇ ಇಲ್ಲ, ಆ ಥರ ಆಗೋಗಿದೆ ಸರ್. ಆ್ಯಂಡ್ ಹೋಗಿ ಯಾವ ಓ ಟಿ ಟಿ ಮುಂದೆ ಹೋಗೋದು, ಎಲ್ಲಿ ಹೋಗೋದು, ಇಟ್ಸ್ ಆಲ್ ಕಾರ್ಪೊರೇಟು, ಯಾರನ್ನ ಕೇಳೋದು. ಇವನ್ ಮಲ್ಟಿಪ್ಲೆಕ್ಸ್ಗೆ ಹೋಗಿ ಅಲ್ಲಿ ನಮ್ಮ ಸಿನಿಮಾಗಳು ರಿಲೀಸ್ ಆಗ್ತಾರೆ, ಚೆನ್ನಾಗಿ ಓಡ್ತಾ ಇರತ್ರಿ, ನೀವು ನಮ್ಗೆ ಮಾರ್ನಿಂಗ್ ಶೋ ಕೊಡ್ತೀರಾ, ಬಿಟ್ಟಾಕಿದ್ರೆ 10:30 ಶೋ 11 ಗಂಟೆ ಶೋ ಕೊಡ್ತಾರೆ, ಯಾರು ಬಂದು ಆಡಿಯನ್ಸ್ ಸಿನಿಮಾ ನೋಡ್ತಾರೆ. ಅಂಥದ್ರಲ್ಲೂ ಸಹ ಥಿಯೇಟ್ರ್ ಫುಲ್ ಆಗ್ತಾಯಿತ್ತು ಅಂದರೆ ವಿತೌಟ್ ಎನಿ ನೋಟಿಸ್ ಸಿನಿಮಾ ಕಿತ್ಬಿಸ್ ಆಗ್ತೀರಾ. ಅದು ಕನ್ನಡ ಸಿನಿಮಾಗಳಿಗೆ ಮಾತ್ರನೇ ಈ ರೀತಿ ಧೋರಣೆ, ಯಾಕೆ ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ. ಹೋಗಿ ಯಾರನ್ನ ಕೇಳೋದು. ಸಿಂಗಲ್ ಥಿಯೇಟ್ರ್ ಓನರ್ಗಳು ಅಂದರೆ
ಬಿಡಿ, ಅವರು ಪಾಪ ಕನ್ನಡ ಸಿನಿಮಾ ರಂಗಗಳನ್ನ ಇಷ್ಟಾದರೂ ಉಳಿಸ್ಕೊಂಬಂದಿರೋದೇ ಆ್ಯಕ್ಚುಲಿ ನಮಗೆ ಸಿಂಗಲ್ ಥಿಯೇಟರ್ ಓನರ್ಗಳು. ಯಾವತ್ತೋದ್ರೂ ಅಣ್ಣ ಹಿಂಗೇನೋ ಬಾಡಿಗೆ ಕಟ್ಟೋದಕ್ಕೆ ಆಗ್ತಾ ಅಣ್ಣ, ಒಂಚೂರು ತೊಂದರೆ ಇದೆ, ಸಿನಿಮಾ ಚೆನ್ನಾಗಿದೆ, ಬರೋವರ ಕಲೆಕ್ಷನ್ ಇದಾಗುತ್ತೆ, ಅದೇ ಬೇಡ ಬಿಡಿ ಪರವಾಗಿಲ್ಲ ಶೇರ್ ಕೊಡಿ ಅನ್ನೋರು. ಆ ಶೇರಲ್ಲೂ ಕಮ್ಮಿ ಮಾಡ್ಕೊಳ್ಳೋರು, ಅಣ್ಣ ಹಿಂಗೇನೋ ಸಿನಿಮಾ ಅಣ್ಣ 100 ಡೇಸ್ಗಿನ್ನೊಂದು 2 ವಾರ ಇದೆ ಅಣ್ಣ, ಹೋಗ್ಬಿಟ್ರೆ ಒಂದು ಕ್ರೆಡಿಟ್ ಅಣ್ಣ ಎಂಟೈರ್ ಟೀಮ್ಗೆ ಅಂದರೆ ಬಿಡ್ರಿ ಓಡಿಸ್ರಿ ಪರವಾಗಿಲ್ಲ ಅನ್ನೋರು. ಎಲ್ಲೋಯ್ತು ಈ ಥರ ಮಾನವೀಯತೆ ಮನಸ್ಸುಗಳು. ಬರೀ ವ್ಯಾಪಾರ 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 ಚೆನ್ನಾಗಾದ್ರೂ ಕನ್ನಡ ಸಿನಿಮಾಗಳನ್ನ ಯಾಕೆ ಓಡಿಸಲ್ಲ, ಅರ್ಥನೇ ಆಗದಿರುವಂಥ ಪ್ರಶ್ನೆ ಇದು. ಹೋಗ್ಲಿ, ಸಿನಿಮಾ ಚೆನ್ನಾಗಿಲ್ವಾ ಕೆಟ್ಟ ಸಿನಿಮಾಗಳ ಅದೇನು ಮಾಡೋದಕ್ಕಾಗಲ್ಲ, ಬಿಟ್ಬಿಡೋಣ. ಚೆನ್ನಾಗಿರೋ ಸಿನಿಮಾಗಳು, ಎಷ್ಟು ಸಿನಿಮಾಗಳು, ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದ್ದಾವೆ, ಹೊಸ ಹೊಸ ಪ್ರೊಡ್ಯೂಸರ್ಗಳು ಬರ್ತಾ ಇದ್ದಾರೆ. ಆಮೇಲೆ ಇವತ್ತು ಹೊಸ ಪ್ರೊಡ್ಯೂಸರ್ಗಳು ನಿಜವಾಗ್ಲೂ ಕಾಲು ಮುಟ್ಟಿ ನಾವು ನಮಸ್ಕಾರ ಮಾಡಬೇಕು ಸರ್. ನೋಡಿ, ಇಂಥ ಹೊಸ ಪ್ರತಿಭೆಗಳಿಗೆ ಯಾವ ದೊಡ್ಡ ಬ್ಯಾನರು, ಯಾವ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು ಅವಕಾಶ ಕೊಡ್ತಾ ಇಲ್ಲ. ನಿಮಗೆ ಗೊತ್ತಾಗಿರಬೇಕು ವಾಸು ಸರ್, 16 ಸಿನಿಮಾ ರಿಲೀಸ್ ಆಗುತ್ತೆ, 16 ಸಿನಿಮಾನು ಹೊಸ ಪ್ರೊಡ್ಯೂಸರ್ಗಳೇ, ಹೊಸ ಪ್ರತಿಭೆಗಳನ್ನೇ ಕರ್ಕೊಂಬಂದಿರ್ತಾರೆ ಸರ್. 1 ರೂಪಾಯಿ ಮನೆಗೆ ತೊಗೊಂಡೋಗ್ತಾ ಇಲ್ಲ ಅವರು. ಪ್ರತಿ ವಾರ ನಿಮ್ಗೆ ಗೊತ್ತು ಎಷ್ಟು ಸಿನಿಮಾ ಬರ್ತಾ ಇದೆ, 1 ರೂಪಾಯಿ ಒಬ್ಬ ಪ್ರೊಡ್ಯೂಸರ್ ಮನೆಗೆ ತೊಗೊಂಡೋಗ್ತಾ ಇಲ್ಲ. ಆದರೂ ಹೊಸ ಪ್ರೊಡ್ಯೂಸರ್ಗಳು ಬರ್ತಾ ಇದ್ದಾರೆ, ಹೊಸ ಪ್ರತಿಭೆಗಳನ್ನ ಕರ್ಕೊಂಬರ್ತಾ ಇದ್ದಾರೆ. ನಾವು ಅಂಥ ಹೊಸ ಪ್ರೊಡ್ಯೂಸರ್ಗಳಿಗೆ ಏನಾದರೂ ಮಾಡಿ ಸಪೋರ್ಟ್ ಮಾಡಲೇಬೇಕು ಸರ್ ನಾವು. ಯಾಕಂದರೆ ನಮ್ಮನ್ನು, ನಿಮ್ಮನ್ನು, ಇಡೀ ಕನ್ನಡ ಸಿನಿಮಾನ, ತಂತ್ರಜ್ಞರನ್ನ, ಎಲ್ಲರನ್ನೂ ಇವತ್ತು ಉಳಿಸ್ತಾ ಇದ್ದಾರೆ, ಬೆಳೆಸ್ತಾ ಇದ್ದಾರೆ, ಊಟ ಕೊಡ್ತಾ ಇದ್ದಾರೆ ನಮಗೆ. ಸೊ ಅಂಥ ಹೊಸ ಪ್ರೊಡ್ಯೂಸರ್ಗಳನ್ನ ಬೆಳೆಸೋವಂಥ ಒಂದು ಪ್ರಯತ್ನಗಳಾಗಬೇಕು. ದಯವಿಟ್ಟು ಮಾಧ್ಯಮದವರು ಈ ವಿಷಯನ ಸ್ವಲ್ಪ ದಯವಿಟ್ಟು ಸೀರಿಯಸ್ ಆಗಿ ತೊಗೊಂಡು ನಮ್ಮದೇ ಆದಂಥ ಸಾಧ್ಯದಷ್ಟು ಬೇಗ ಒಂದು ಊಟಿ ಪ್ಲ್ಯಾಟ್ಫಾರ್ಮ್ನ ನಿರ್ಮಾಣ ಮಾಡೋದ್ರಲ್ಲಿ ತಾವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಬರೆದ್ರೆ, ಅದನ್ನು ಫೋಕಸ್ ಮಾಡಿದ್ರೆ, ಶೂಟ್ ಮಾಡಿ ಯೂಟ್ಯೂಬ್ಗಳಲ್ಲೆಲ್ಲ ಹಾಕಿದ್ರೆ ಭಾಳಷ್ಟು ಹೆಲ್ಪ್ ಆಗುತ್ತೆ. ಅಟ್ಲೀಸ್ಟ್ ಎಲ್ಲೋ ಒಂದು ಕಡೆ ಯಾರೋ ಎಚ್ಚೆತ್ಕೊಂಡು ನಮ್ಮ ಅದೃಷ್ಟಕ್ಕೆ ಒಂದು OTT ಚಾನೆಲ್ನ ಓಪನ್ ಮಾಡ್ತಂದ್ರೆ ಸರ್ಕಾರ, ನಾವು ಒಂದಷ್ಟು ಬದುಕೊಳ್ತೀವಿ ಅಂತ. ಸರ್, ಒಂದು ವಿಷಯ ಏನು ಗೊತ್ತಾ ಸರ್, ಇದು ಚೇಂಬರ್ ಒಂದೇ ತೀರ್ಮಾನ ತಗೊಂಡ್ರೆ ಆಗೋ ಕೆಲಸ ಅಲ್ಲ ಸರ್. ಸರ್, ನಾವು ಯಾವ ಥರ ಅವ್ರ ಹೆಲ್ಪ್ ಕೇಳಿದ್ರೆ ನಾವು ಕೊಡೋದಕ್ಕೆ ರೆಡಿ ಇದ್ದೀವಿ ಸರ್. ಯಾಕಂದರೆ ಇವನ್ನು ಕಾವೇರಿ ವಿಚಾರದಲ್ಲಿರ್ಬೋದು, ಬೇರೆ ಇನ್ಯಾವುದೇ ವಿಚಾರದಲ್ಲಿರ್ಬೋದು ಸರ್, ಎಂಟೈರ್ ಚಿತ್ರರಂಗ ರಸ್ತೆಗಿಳಿದು ಪ್ರತಿಭಟನೆ ಮಾಡಿದ್ವಿ, ಹೋರಾಟ ಮಾಡಿದ್ವಿ. ಅಂಥದ್ರಲ್ಲಿ ಇವತ್ತು ಪ್ರೊಡ್ಯೂಸರ್ನ ಉಳಿಸೋದಕ್ಕೆ, ಕಲಾವಿದರನ್ನ ಉಳಿಸೋದಕ್ಕೆ, ನಮ್ಮ ಕನ್ನಡ ಸಿನಿಮಾ ರಂಗನ ಉಳಿಸ್ಕೊಳ್ಳೋದಕ್ಕೆ ನಾವು ಬರಲಾ ಅಂತೀವಿ ಸರ್. ಎನಿ ಟೈಮ್ ಎಲ್ಲರೂ ರೆಡಿ ಇದ್ದಾರೆ ಸರ್, ಬಟ್ ಒಂದು ಕೂಗು ಬೇಕು ಸರ್. ಹೌದು, ಅದನ್ನೇ ಸರ್ ನಾನು ಹೇಳಿದೀಗ. ಅಧಿಕಾರ ಇರೋದೀಗ ಸರ್ಕಾರಕ್ಕೆ, ಸರ್ಕಾರ ಒಂದು ಹೆಜ್ಜೆ ಮುಂದೆ ಇಡ್ಬೇಕು ಸರ್. ಬನ್ನಿ, ನಮ್ಮ ಸಿನಿಮಾ ರಂಗನ ಎಲ್ಲರೂ ಒಟ್ಟಿಗೆ ಬನ್ನಿ ಅಂತ ಕರೀತು ಅಂದರೆ ನಾವು ಎಲ್ಲನೂ ರೆಡಿ ಇರ್ತೀವಿ ಸರ್. ಇಲ್ಲಾಂದ್ರೆ ನಾವು ಏನೇ ಮನವಿ ಪತ್ರ ಇಟ್ಕೊಂಡ್ರು, ಏನೇ ಮಾಡಿದ್ರು, ಏನೇ ಇದ್ದರೂ ಕೊನೆಗೆ ನಮಗೆ ಸರ್ಕಾರದಿಂದ ನಮ್ಗೆ ಸಪೋರ್ಟ್ ಸಿಗಲಿಲ್ಲ ಅಂದರೆ ಅಲ್ಟಿಮೇಟಾಗಿ ನಾವೇನೂ ಮಾಡೋದಕ್ಕಾಗಿಲ್ಲ. ಅದು ಭರವಸೆ ಆಗ ಅಷ್ಟೇ ಉಳಿದೆ, ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಅದರಲ್ಲಿ ನಮಗೆ ಇದೊಂದು ಗ್ಯಾರಂಟಿ ಒಂದು ಮಾಡಿಕೊಟ್ಬಿಟ್ರೆ ಕನ್ನಡ ಚಿತ್ರರಂಗ ಸದಾ ಚಿರಋಣಿಯಾಗಿರ್ತೀವಿ ಸರ್ ಸರ್ಕಾರಕ್ಕೆ. ಅದನ್ನು ಮಾಡಬೇಕು. ಖಂಡಿತ ಸರ್, ಖಂಡಿತ ಸರ್. ಅದಕ್ಕೆ ನಾನು ಹೇಳ್ತಾ ಇರೋದು, ಮಾಧ್ಯಮದಲ್ಲವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು, ಯಾಕೆಂದರೆ ಈಗ ನಾವು ಮಾತಾಡಿದ್ರೆ ಬರೀ ಒಂದು ಕೂಗಾಗುತ್ತೆ. ಸೊ ನೀವು ಅದನ್ನು ತಲುಪಿಸೋ ರೀತಿಯೇ ಬೇರೆ, ಪ್ರತಿಯೊಂದು ಮನೆಗೆ, ಪ್ರತಿಯೊಂದು ಮನಸ್ಸಿಗೂ ಸಹ ಭಾಳ ಕನೆಕ್ಟಿವ್ ಆಗಿ ತಲುಪಿಸ್ತೀರ ನೀವು, ಬ್ರಿಡ್ಜ್ ಥರ. ಸೊ ಹಾಗಾಗಿ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು, ಇದೊಂದು ವಿಷಯನ ತುಂಬ ಸೀರಿಯಸ್ ಆಗಿ ತೊಗೊಂಡು ಒಂದು ಹೋರಾಟ ಮಾಡೋಣ ನಾವೆಲ್ಲರೂ ಸಹ. ಆ್ಯಂಡ್ ಸಿನಿಮಾ ಬಗ್ಗೆ 12ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ಇಂಥ ಒಂದು ಕಂಟೆಂಟ್ ಇರೋ ಸಿನಿಮಾಗಳಿಗೆ ಬೆಂಬಲವನ್ನು ಕೊಡಿ ಅಂತ ಈ ಮುಖಾಂತರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬೇರೆ ಎಲ್ರಿಗೂ ಅವರು ವಿಚಾರ ಅವರು ಮಾತಾಡಿದ್ರೆ, ಆ್ಯಂಡ್ ಅರವಿಂದ್ ಸರ್ ಐ ಆಮ್ ಸೋ ಸಾರಿ, ತುಂಬ ಎಮೋಷನಲ್ ಆದ್ರಿ. ನನ್ನ ಅದ್ಭುತವಾದಂಥ ಗೆಳೆಯ, ಇವತ್ತು ನನ್ನ ಹತ್ರ ಏನು ಫೋನ್ ನಂಬರ್ ಇದೆ, ಆ ಫೋನ್ ನಂಬರ್ ಆ ಸಿಮ್ ಕಾರ್ಡ್ ಕೊಡಿಸಿದ್ದವರೇ. ಬಹಳಷ್ಟು ವರ್ಷಗಳ ಹಿಂದೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಫ್ರೆಂಡ್ಶಿಪ್ಪು, ಜೊತೆಗಾರದಲ್ಲಿ ಅವ್ರು ಹೇಳಿದಾಗ ನಮ್ಮ ಜೊತೆನಲ್ಲಿ ಆ್ಯಕ್ಟ್ ಮಾಡಿದ್ರು. ಹೌದು ನೋಡಿ, ಏನೇ ಸ್ಟಾರ್ಟ್ ಆಗಿದೆ ಅರವಿಂದ್ ಅಂತ. ಆ್ಯಂಡ್ ವಿಜಯ್ ಚಂಡೂರ್ ಅವರು, ಕಿನ್ನಲ್ ರಾಜು ಅವರು, ಎಂಟೈರ್ ಟೀಮು. ಹೌದು ಸರ್. ಸೊ ಹಾಗಾಗಿ ಎಲ್ಲರೂ ಸಹ ನಿಮ್ಮ ತಂದೆದಿರ ಜೊತೆನಲ್ಲಿ, ತಾಯಿ ಜೊತೆನಲ್ಲಿ ಬಂದ ಸಿನಿಮಾ ನೋಡಿ. ಯಾಕಂದರೆ ಸಂಸ್ಕಾರ ಅನ್ನೋದು ನಮ್ಮಿಂದ ಶುರುವಾಗೋದು.
ಇವತ್ತು ಒಂದು 100 ಕಿಲೋಮೀಟರ್ ದೂರ ಎಲ್ಲಾದರೂ ನಾನು ಜರ್ನಿ ಮಾಡಬೇಕಂದ್ರೆ ನನ್ನ ತಂದೆ ತಾಯಿ ಕಾಲು ಮುಟ್ಟಿ ನಾನು ಆಶೀರ್ವಾದ ತೊಗೊಂಡು ಹೋಗ್ತೀವಿ. ಸೊ ನಮ್ಮನ್ನು ಮಕ್ಕಳು ನೋಡಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನಾವು ಅಂದ್ಕೊಂಡಿರ್ತೀವಿ ಮಕ್ಕಳನ್ನೇನು ಅಬ್ಸರ್ವ್ ಮಾಡಲ್ಲ ಅಂತ, ಅದೇನೇ ನನ್ನ ಮಕ್ಕಳಿಗೂ ಬಂದಿದೆ. ನಾವು ಯಾವತ್ತೂ ಸಹ ಈ ಅಜ್ಜಿ ತಾತನಿಗೆ ನಮಸ್ಕಾರ ಮಾಡೋ ಅಂತ ನಾವು ಯಾವತ್ತೂ ಹೇಳ್ಕೊಟ್ಟಿಲ್ಲ ಅವ್ರಿಗೆ. ಅದು ಹಂಗೆ ಬಂದ್ಬಿಟ್ಟು ನಾವು ನಮಸ್ಕಾರ ಮಾಡ್ತಿದ್ರೆ ಬಂದ್ಬಿಟ್ಟು ಅವ್ರು ಆಡಿಷನ್ಗೆ ಹೋಗ್ಬೇಕಾದ್ರು ಇವತ್ತು ಶೂಟಿಂಗ್ ಹೋಗ್ಬೇಕಾದ್ರು ಬಂದು ನನಗೆ ನನ್ನ ಹೆಂಡತಿಗೆ ನಮಸ್ಕಾರ ಮಾಡಿಬಿಟ್ಟು ಹೋಗ್ತಾರೆ. ಸೊ ಈ ರೀತಿಯಾದ ಸಾಕಷ್ಟು ವಿಷಯಗಳು ಸಿನಿಮಾದಲ್ಲಿದೆ, ಒಳ್ಳೆ ಕಂಟೆಂಟ್ ಇರುವಂಥ ಸಂಸ್ಕಾರ ಇರುವಂಥ ವಿಷಯಗಳು. ಸೊ ಹಾಗಾಗಿ ಬನ್ನಿ ಸಿನಿಮಾ ನೋಡಿ, ಸಿನಿಮಾವನ್ನು ಗೆಲ್ಲಿಸಿ ಕನ್ನಡಕ್ಕಾಗಿ ನಾವೆಲ್ಲರೂ ಒಟ್ಟಾಗಿರೋಣ. ಜೈ ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಇನ್ನೊಂದಿಬ್ರು ಮಾತಾಡಕ್ಕಿದ್ದಾರೆ ಕೊನೆದಾಗಿ. ಸ್ವಲ್ಪ ತಾಳ್ಮೆ ಇರಲಿ, ನಮ್ಮ ಸಿನಿಮಾದ ಇಬ್ರು ಕಲಾವಿದರು ಮತ್ತೆ ಸಾಹಿತಿಗಳಿದ್ದಾರೆ, ಮಾತಾಡ್ತಾರೆ. ಬನ್ನಿ ವಿಜಯ್ ಸರ್, ಬನ್ನಿ ಪ್ಲೀಸ್. ಎಸ್ ಕಿನಲ್ ರಾಜ್ ಸರ್, ಎಲ್ಲ ಇನ್ಫಾರ್ಮೇಶನ್ ಬಂದಿದೆ. ನಾನು ಜಸ್ಟ್ ನನ್ನ ಪಾತ್ರ, ನನ್ನ ಲಾಯರ್ ಪಾತ್ರ ಇದರಲ್ಲಿ ತುಂಬ ಉಡಾಫಿಯಾಗಿ ಮಾತಾಡೋದು, ತುಂಬ ಪ್ರೊಫೆಷನಲಿ ತುಂಬ ಸೀರಿಯಸ್ ಇಲ್ಲದೆ ಇರ್ತಕ್ಕಂಥ ಒಂದು ಕ್ಯಾರೆಕ್ಟರ್. ತುಂಬ ಚೆನ್ನಾಗಿ ಆ ಕ್ಯಾರೆಕ್ಟರೈಸೇಷನ್ನ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ಕಾರ್ತಿಕ್ ನಾಗೇಶ್. ಕಾರ್ತಿಕ್ ತರ್ವ ಆಮೇಲೆ ನಾನು ನಾನಿ ಸರ್ ಇನ್ವಾಲ್ವ್ಮೆಂಟ್ ಬಗ್ಗೆ ಒಂದೇ ಒಂದು ಮಾತು ಹೇಳ್ತೀನಿ. ಅವರು ಒಂದು ಸೀನಲ್ಲಿ ಕೆಮ್ತಾ ಇದ್ದಾರೆ ಸರ್, ನಾನು ಮಧ್ಯೆ ಹೋಗಿ ಕೇಳಿದೆ ಅವ್ರಿಗೆ, ಯಾಕೆ ಸರ್ ತುಂಬ ಕೆಮ್ತಾ ಇದ್ದೀರಿ, ಮೇಲ್ ಹುಷಾರಿಲ್ವಾ ಅಂತ. ಅಲ್ಲ ಸರ್, ಅದು ಪಾತ್ರದ ಹಿನ್ನೆಲೆ. ಅವ್ರು ಕೆಮ್ಮಿದ್ರೆ ನೀವು ಕತೆ ನೋಡಿದಾಗ ಅರ್ಥ ಆಗತ್ತೆ ಸರ್. ನಿಜವಾಗ್ಲು ಡೈಲಾಗ್ ಹೇಳ್ತಾ ಮಧ್ಯಮದಲ್ಲಿ ಕೆಮ್ಮೋದು ಅದು ಇಷ್ಟು ಈಸಿ ಕೆಲಸ ಅಲ್ಲ. ಒಬ್ಬ ನಟನಾಗಿ ನನಗೆ ತುಂಬ ಕಷ್ಟ. ಎಷ್ಟು ಸಹಜವಾಗಿ, ಎಷ್ಟು ನ್ಯಾಚುರಲಾಗಿ ಅದನ್ನ ಅಡಾಪ್ಟ್ ಮಾಡಿಕೊಂಡು ಎಷ್ಟು ಸಹಜವಾಗಿದೆ ಅಂದರೆ, ನೀವು ಸಿನಿಮಾ ನೋಡುವಾಗ ಅಷ್ಟು ಎಮೋಷ್ನಲ್ ಆಗಿರುತ್ತೆ. ಒಂಥರ ಈ ಸಂಬಂಧಗಳನ್ನ ಒಡೆದಿರೋ ಸಂಬಂಧಗಳಿಗೆ ಈ ಸಿನಿಮಾ ಒಂದು ಮೆಡಿಸಿನ್ ಅಂತ ಹೇಳ್ತೀನಿ ಸರ್. ಭಾಳ ಖುಷಿ ಆಗತ್ತೆ ಇದರಲ್ಲಿ ಒಂದು ಪಾತ್ರ ಮಾಡಿದಕ್ಕೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಅರವಿಂದ್ ಸರ್ ಹಾಗೆ ಗಂಗಾಧರ್ ಸರ್ ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ. ಎಲ್ರಿಗೂ ನಮಸ್ಕಾರ. ಅಪ್ಪ ಐ ಲವ್ ಯು ಅಂತ ಇದರಲ್ಲಿ ಎರಡು ಸಾಂಗ್ ನಾನು ಬರ್ತೀನಿ. ಒಂದು ಸರ್ ಹೇಳಿದಾಗೆ ಒಂದು ಅಪ್ಪನ ಕುರಿತಂಥ ಒಂದು ಹಾಡು, ಜೊತೆಗೆ ಒಂದು ಪ್ರೇಮಿಗಳಿಗೋಸ್ಕರ ಒಂದು ಲವ್ ಸಾಂಗ್ ಎರಡು ಬಂದಿದ್ದು. ಫಸ್ಟು ಸರ್ ಕತೆಯೆಲ್ಲ ಹೇಳಿದರು, ಅವ್ರು ಹೇಳಿದ ಕತೆ ಹೆಂಗಿತ್ತು ಅಂದರೆ ಈ ಸದ್ಯಕ್ಕೆ ಹಿಂಗೆ ನಡೀತಾ ಇದೆ ಅಂದರೆ ಇದು ಹೇಳ್ದಂಗೆ ಘಟನೆ ಆಲ್ಮೋಸ್ಟ್ ಸರ್ ನೋಡ್ದಂಗೆ ಆಗಿದೆ ಅನಿಸುತ್ತೆ. ಎಲ್ಲರ ಆಲ್ಮೋಸ್ಟ್ ಕೆಲವೊಂದು ಘಟನೆ ನಾನು ನೋಡಿದ್ದೀನಿ ಈ ಥರ. ಅದನ್ನು ಯಾವ ಥರ ಕಟ್ಕೊಟ್ಬೇಕು ಏನು ಅಂದರೆ ತುಂಬ ಯೋಚನೆ ಮಾಡ್ತಿದ್ದೆ. ಬಟ್ ಆ ಪಾತ್ರಗಳನ್ನು ಜೀವಿಸ್ತಾ ಈ ಥರ ಒಬ್ಬ ತಂದೆ, ಯಾಕಂದ್ರೆ ನನಗೂ ನಮ್ಮ ತಂದೆಗೂ ಅಂದರೆ ಹಾವು ಮುಂಗ್ಸು. ಆ್ಯಕ್ಚುಲಿ ಆಲ್ಮೋಸ್ಟ್ ಎಲ್ಲರ ಮನೇಲೂ ಹಂಗೆ ಇರುತ್ತೆ. ಬಟ್ ಏನಪ್ಪ ಅಂತಂದರೆ ಏನೇ ಆ ಒಂದು ಸಿಟ್ಟು ಕೋಪ ಇದ್ದರೂ ಮಗ ಚೆನ್ನಾಗಿರಬೇಕು, ಮಗ ಉದ್ಧಾರ ಆಗಬೇಕು ಅಂತ. ಯಾಕಂದರೆ ಜಗತ್ತಲ್ಲಿ ಯಾರು ಮಕ್ಕಳು ನಂಬದೇ ಇದ್ದರು ಅಂದರೆ ಫ್ರೆಂಡ್ಸು ಗಿನ್ಸು ಯಾರೇ ಇದ್ದರು ತಂದೆ ನಂಬೋದು ಅಂದರೆ ತಂದೆ ತಾಯಿ. ಯಾಕಂದರೆ ಇದು ನನ್ನ ವಿಷಯದಲ್ಲಿ ಹಾಗೆ ಇತ್ತು. ಸಿನಿಮಾದಲ್ಲಿ ಏನೋ ಮಾಡಬೇಕು, ಒಂದು ಸಾಹಿತ್ಯ ಅಂತಲೇ ಅಲ್ಲ, ಒಬ್ಬ ಕಲಾವಿದ ಆಗಿಬಿಟ್ಟು ಏನೋ ಒಂದು ಒಟ್ಟು ಚಿಕ್ಕ ಹೆಸರು ಬಂದು ಸಾಕು ಅಂತ ಯೋಚನೆ ಮಾಡ್ತಾಯಿದ್ದೆ. ಇಲ್ಲಿ ಬಂದು ಸುಮಾರು ಒದ್ದಾಟ, ಇಲ್ಲಿ ಕಷ್ಟಪಟ್ಟು ಒಂದೊಂದು ರೂಪಾಯಿಗೂ ಕಷ್ಟಪಟ್ಟಾಗ ಗೊತ್ತಾಯಿತು ಜೀವನ ಅಂದರೆ ಏನು ಅಂತ. ಅದಾದಮೇಲೆ ಪುನೀತ್ ಸರ್ ಅಂಜನಿ ಪುತ್ರ ಮೊದಲನೇ ಸಾಂಗ್ ಬಂದಿತ್ತು. ಅಂಜನಿ ಪುತ್ರ ಹೆಂಗಿತ್ತಂದ್ರೆ ರೀಲ್ಸ್ ಗಿಲ್ಸ್ ಎಲ್ಲ ಅವಾಗ ನಮ್ಮಪ್ಪ ಫೋನ್ ಮಾಡಿದ್ನಂದ್ರೆ ಮಾಡಿದಾನ ನಿನ್ನ ಹೆಸರಿಗೆ ಯಾವ ನೋಡ್ತಾರೆ ಪುನೀತ್ ಸರ್ ಇದ್ದಾರೆ ಅಂತ. ಅಲ್ಲಿ ನಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತಿಲ್ಲಲ್ಲ ಬಂದ ಥರದಲ್ಲಿ. ಸರಿ ಆಯ್ತು, ಅದಾಯ್ತು. ಅದಾದ್ಮೇಲೆ ಮತ್ತೆ KGF ಬಂದು ಬಿತ್ತು ಅಂದ ನೀನು ನಾನು ಅವಾಗೊಂದು ಫುಲ್ ಖುಷಿ, ಬ್ಯಾ ದೊಡ್ಡ ಇದಾಗಿದೆ ಹಂಗೆ ಅಂತ. ಏ ಎಷ್ಟು ಸರ್ ಇರ್ತಾರೆ ಬಿಡ್ದು ನಿನ್ನಾರು ನೋಡ್ತು ಅಂದ್ರೆ ಏನಮ್ಮ ನಾನು ನಂಬಲ್ಲ ಅಂತ. ಬಟ್ ಆಮೇಲೆ ಹೇಳ್ತಿದ್ರು ನಮ್ಮ ಫ್ರೆಂಡ್ಸ್ ಕೇಳಾಗ ಏನಮ್ಮಪ್ಪ ಅಂದಾಗ ಅವ್ರು ಏನು ಕೇಳಿದ್ರು ಏನು ಗೊತ್ತಾ, ನನ್ನ ಮಗ ಅಲ್ವಾ ಬರ್ದಿರ್ತಾ ಬಿಡೋನು ಅಂತೇಳಿ. ಅಂದರೆ ಅಷ್ಟೊಂದು ನಂಬಿಕೆ. ಅದಕ್ಕೂ ಇನ್ನೊಂದು ಎಕ್ಸಾಂಪಲ್ ಉದಾಹರಣೆ ಸ್ವಲ್ಪ ಲೇಟ್ ಆಗ್ಬೋದು, ಹೇಳ್ತೀನಿ ಅಷ್ಟೇ. ನಮ್ಮ ತಂದೆ ಬಗ್ಗೆ PUC ದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ ಗಣಿತ ಎಷ್ಟು ಕಷ್ಟ ಅಂತ. ನಾನು ಜಸ್ಟ್ ಪಾಸ್ ಆದ್ರೆ ಸಾಕಂತ ಯೋಚನೆ ಮಾಡ್ತಿದ್ದವನು. 35 ಬರ್ತೀನಿ ಅಂತ ಗ್ಯಾರಂಟಿ ಇಲ್ಲ ಇದುವರೆಗೂ ನನಗೆ, ಬರೆದಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಬಟ್ ಏನೋ ಗೊತ್ತಿಲ್ಲ, 35 ಬಂದರೆ ಸಾಕು ಅಂತ. ಬಟ್ ಪರ್ಸೆಂಟೇಜ್ ಒಂದು 70 ಬಂದಿತ್ತು PUC ಸೆಕೆಂಡಲ್ಲಿ. ಅದರಲ್ಲಿ ಎಲ್ಲಿ ಫೇಲ್ ಆಗ್ತಂತ ಭಯ ಇತ್ತು, ಅದು ಒಂದು ಆಗದೇ ಇದ್ರೆ ಸಾಕಪ್ಪ ಅಂತ ಅಂದ್ಕೊಂಡಿದ್ದೆ. ರಿಸಲ್ಟ್ ನೋಡೋಕ್ಕಂತ ಹೋಗ್ತಿದ್ದೀನಿ, ಆಲ್ರೆಡಿ ನಮ್ಮ ಅಪ್ಪ ಎಲ್ರಿಗೂ ಸ್ವೀಟ್ ಕೊಟ್ಬಿಟ್ಟಿದ್ದ. ಅಂದರೆ ನಾನು ಮರ್ಯಾದೆ ತೆಗಿತಿದ್ದೇನಲ್ಲ ಬಂದ ರೇಂಜ್ಗಿತ್ತು. ಬಟ್ ಓಯ್ ನೋಡಿದ್ಮೇಲೆ ಗೊತ್ತಾಯ್ತು ಕರೆಕ್ಟಾಗಿ 35 ಬಂದಿತ್ತು ಗಣಿತಕ್ಕೆ. ಒಂದು ಖುಷಿ ಆಯ್ತು, ಯಾಕಂದರೆ
ನಂಬೋದು ಆ್ಯಕ್ಚುಲಿ ನಂಬಿಕೆ ಅನ್ನೋದು. ಯಾಕಂದರೆ ಆಮೇಲೆ ಸ್ವಾರ್ಥ ಇಲ್ಲದ ಜೀವ ಅಂದರೆ ತಂದೆ, ಆಮೇಲೆ ಸ್ವಾವಲಂಬಿ. ಇವತ್ತು ನಾವು ಇಲ್ಲೇ ಇದ್ದರೂ ಎಷ್ಟೇ ಇದ್ದರೂ ಬರೀಪ್ಪ ಇಲ್ಲೇ ಏನಂದ್ರೆ ನೀನು ಆರಾಮಿರಪ್ಪ ನಿಮ್ಮ ಪಾಡಿ ನೀವು ನಾವು ಇರ್ತೀವಿ ಅಂತಂದೇಳಿ ಊರಲ್ಲೇ ಇದ್ದಾರೆ. ಆ ಒಂದು ಹಾರೈಕೆ, ಒಂದು ಜೀವ ಎಲ್ಲ ಮಕ್ಕಳ ಮೇಲೂ ಒಂದು ಕನಸು ಎಷ್ಟು ಕಟ್ಟಿರ್ತಾರೋ ಅಷ್ಟೊಂದು ಧೈರ್ಯ ತುಂಬೋರು ಆ ತಂದೆ. ಈ ಸಿನಿಮಾ ಪ್ರತಿಯೊಬ್ಬ ತಂದೆ ಮಗನಿಗೂ ಒಂದು ಬಾಂಧವ್ಯನ ಇನ್ನೂ ಗಟ್ಟಿಗೊಳಿಸುತ್ತೆ. ಸರ್ ಹೇಳಿದ್ರೆ ಅಲ್ಲಿ ಗ್ಯಾರಂಟಿ, ನಮ್ಮ ಸಿನಿಮಾ ಆ ಬಾಂಧವ್ಯನ ಗ್ಯಾರಂಟಿ ಕೊಡ್ತೀವಿ ಈ ಸಿನಿಮಾ ಮೂಲಕ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ನಮ್ಮ ತಂಡದ ಮೇಲೆ ಇರಲಿ ಸರ್. ಪ್ರೇಮ್ ಸರ್, ಥ್ಯಾಂಕ್ ಯು ಸರ್. ಮೊದಲೇ ಸರ್ ಎಸ್ ಸರ್ ಜೊತೆ ವರ್ಕ್ ಮಾಡ್ತಾಯಿರೋದು, ಜೊತೆಗೆ ನಾಗೇಶ್ ಸರ್ ಥ್ಯಾಂಕ್ ಯು, ಆ್ಯಂಡ್ ನೀತಾ ತಂಡಕ್ಕೆ ಥ್ಯಾಂಕ್ಸ್. ಆಕಾಶ್ ಸರ್, ಆ್ಯಂಡ್ ಆಕಾಶ್ ಸರ್ ಬಗ್ಗೆ ಒಂದು ಮಾತು ಹೇಳಬೇಕು. ಆಲ್ಮೋಸ್ಟ್ ಈಗ 2-3 ಸಿನಿಮಾ ಮಾಡ್ತಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ. ಭರವಸೆಯ ಒಂದು ಸಂಗೀತ ನಿರ್ದೇಶಕರು ಖಂಡಿತ ಆಗ್ತಾರನ್ನೋ ಒಂದು ನಂಬಿಕೆ ಇದೆ. ಗುಡ್ ಲಕ್ಸ್, ಥ್ಯಾಂಕ್ ಯು ಸರ್. ಹೌದು ಸರ್, ಸಿಚುವೇಶನ್ ಬೇಡ ಸರ್ ಕತೆ ನೋಡಿ, ಯಾಕಂದರೆ ಅದು ಕತೆ ಹಿಡಿಯುತ್ತೆ. ನೀವು ಕತೆ ಕೇಳಿದ್ರೆ ಪ್ರತಿಯೊಂದನ್ನು ಹೋಲಿಕೆ ಮಾಡ್ಕೊಂಡು ಹೋಗಿದ್ದೀವಿ. ಆ್ಯಕ್ಚುಲಿ ಅಂದರೆ ಒಂದು ತಂದೆ ಮಾತು ಕೇಳಿಬಿಟ್ಟು ರಾಮ ಹೆಂಗೆ ಕಾಡಿಗೆ ಬಿಟ್ಟು ಹೋದ. ಬೇಡ ಕತೆ ಇವತ್ತು ಬೇಡ ಸರ್, ಕತೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. 100% ನಿಮಗೆಲ್ಲ ಇಷ್ಟ ಆಗೇ ಆಗುತ್ತೆ ಅಂತ ಹೇಳೋಕ್ಕೆ ಪ್ರಯತ್ನ ಮಾಡಿದೆ. ಥ್ಯಾಂಕ್ ಯು ಸರ್. ಇವತ್ತು ನಮ್ಮ ತಂಡಕ್ಕೆ ವಿಶ್ ಮಾಡೋಕ್ಕೆ ಬಂದಿದ್ದಾರೆ ಅವರು ಕಾಂಟ್ರಾಕ್ಟ್ರು, ಜೊತೆಗೆ ನಿರ್ಮಾಪಕರು ಕೂಡ ಒಳ್ಳೆ ಸಾಹಿತ್ಯ ಪ್ರೇಮಿ. ಅವರೇ ಕತೆಗಳನ್ನ ಮಾಡಿದ್ದಾರೆ ಸುಮಾರು, ಅದರಲ್ಲಿ ವಿಶ್ಲೇಷಣೆ ನಡೀತಾ ಇದೆ ಯಾವ್ದು ಬೇಕು ಯಾವ್ದು ಬೇಡ ಅಂತ ಹೇಳಿ. ಅವರು ಶ್ರೀನಿವಾಸ್ ಕಡೆಯಿಂದನೇ ಪರಿಚಯ ಆಗಿರೋದು ನಮಗೆ, ಅಂದರೆ ತಿರುಪ್ತಿ ಶ್ರೀನಿವಾಸ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲದಕ್ಕೂ ನಿಮ್ಮ ಆಶೀರ್ವಾದ ಇದೆ. ಹಾಂ ಸರ್, ಒಂದೆರಡು ಮಾತು. ಎಲ್ರಿಗೂ ಕೂಡ ಶುಭ ಸಂಜೆಯ ನಮಸ್ಕಾರಗಳು. ಬಹುಶಃ ನಾನು ಈ ಟ್ರೈಲರ್ ನೋಡಿದೆ. ಟ್ರೈಲರ್ ನೋಡಿದಾಗ ನಮಗೆಲ್ಲರಿಗೂ ತಾಯಿ ಮಮತೆ ತಂದೆ ಮಮತೆ ಇವೆರಡರಲ್ಲಿ ಯಾವುದು ಜಾಸ್ತಿ ಅಥವಾ ಯಾವುದು ಹೆಚ್ಚು ಅಂತ ನೋಡಿದಾಗ ಸಮಾಜದಲ್ಲಿ ನಮ್ಗೆ ಗೊತ್ತಾಗುತ್ತೆ ತಾಯಿ ಮಮತೆ ಅಂತ. ತಾಯಿ ಮಮತೆನೇ ಎಲ್ಲ ಚೂಸ್ ಮಾಡ್ತಾರೆ, ಯಾಕೆಂದರೆ ತಂದೆಯದು ಒಂದು ತ್ಯಾಗ ಇದೆಯಲ್ಲ ಅದು ಕಾಣೋದಿಲ್ಲ. ಬಹುಶಃ ಒಂದು ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ನಾಣಿ ಸಾಹೇಬರು ಮತ್ತು ನಮ್ಮ ನಾಗೇಶ್ ಅವರು ತುಂಬ ಸ್ನೇಹಿತರನೇ. ನಾವು ಡಿಸ್ಕಷನ್ಗೆ ಹೋದಾಗ ನಾವು ಒಂದು ಕತೆ ಮಾಡ್ತಾ ಇದ್ವಿ, ಡೈಲಾಗ್ ಕೂಡ ಇವರೇ ಬರೆದಿದ್ದಾರೆ, ಅದು ಡಿಸ್ಕಷನ್ ಇದೆ. ಬಟ್ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಮಾತಾಡೋದಾದರೆ ತಾಯಿ ಪ್ರೀತಿ ಮತ್ತು ತಂದೆ ಪ್ರೀತಿ ಹೋಲಿಸ್ಕೊಂಡ್ರೆ ತಾಯಿಯ ಮಮತೆ ಜನರ ಕಣ್ಣಿಗೆ ಕಾಣುತ್ತೆ, ಬಟ್ ತಂದೆಯ ಮಮತೆ ಜನರ ಕಣ್ಣಿಗೆ ಕಾಣಲ್ಲ. ಯಾಕೆ ಅಂತಂದರೆ ಒಂದು ದೊಡ್ಡವರು ಒಂದು ಮಾತು ಹೇಳಿದ್ದಾರೆ, ನಾನು ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದೆ, ಯಾರಂದರೆ ನಮ್ಮ ಡಾಕ್ಟರ್ CN ಮಂಜುನಾಥ್ ಅವರು. ಮಕ್ಕಳಿಗೆ ಒಂದು ತಾಯಿಯ ಮಡಿಲು, ಇನ್ನೊಂದು ತಂದೆಯ ಹೆಗಲು. ತಾಯಿ ಮಕ್ಕಳು ಬಿದ್ದಾಗ ಇಟ್ಕೊಂಡು ಹೋಗ್ತಾಳೆ, ಬಟ್ ಬಿದ್ದಂಥ ಮಕ್ಕಳನ್ನ ತಂದೆ ಸಮಾಜದಲ್ಲಿ ಬದುಕೋದನ್ನು ಹೇಳ್ಕೊಡ್ತಾರೆ. ಹಾಗಾಗಿ ಈ ಒಂದು ಸಿನಿಮಾ ಅಪ್ಪ ಐ ಲವ್ ಯು ತುಂಬ ಚೆನ್ನಾಗಿದೆ, ತುಂಬ ಕಂಟೆಂಟ್ ಇದೆ. ನಾಗೇಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಬಹುಶಃ ನಮ್ಮ ಪ್ರೇಮ್ ಸರು ಇನ್ನೂ 10 ವರ್ಷ ಬಿಟ್ಟರು ಕೂಡ ಇದೇ ಥರ ಕಾಣ್ತಾರೆ. ಹಾಗಾಗಿ ಯಾವ್ದಾರ ಸಮಯ ಸಂದರ್ಭ ಬಂದಾಗ ನಾವು ಕೂಡ ಅವ್ರ ಜೊತೆ ಒಂದು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ದೇವರ ಆಶೀರ್ವಾದ ನೋಡೋಣ ಯಾವ ಥರ ಇರುತ್ತೆ ಅಂತ. ಹಾಗಾಗಿ ಪ್ರೇಮ್ ಸರ್ ಎಲ್ಲ ಕೆಲವೊಂದು OTT ಎಲ್ಲ ಹೇಳಿದ್ದಾರೆ, ಹಾಗಾಗಿ ಎಲ್ಲರೂ ಕೂಡ ನಿಮ್ಮ ಸಹಕಾರ ಅಪ್ಪ ಐ ಲವ್ ಇರಲಿ. ಯಾಕೆಂತಂದರೆ ನಿಮ್ಮಿಂದನೇ ಸಿನಿಮಾ ಓಡೋದು. ನೀವೇನು ಅವ್ರು ಹೇಳಿದಂಗೆ ಒಂದು ಹಿಡಿನ ಜಾಸ್ತಿ ಕೊಡಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ವಂದನೆಗಳನ್ನ ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸರ್. ದಯವಿಟ್ಟು ಕ್ಷಮಿಸಿ, ಅವಾಗ ಸ್ವಲ್ಪ ಎಮೋಷನಲ್ ಆಗಿದ್ದು ನಿಜ. ಆಗ್ತಾನೆ ಟ್ರೈಲರ್ ನೋಡಿದ್ನ, ಐ ಕನೆಕ್ಟೆಡ್ ಟು ಮೈ ಫಾದರ್ ಅಷ್ಟೇ. ನನಗೆ ಅಪ್ಪ ಇಸ್ ಮೈ ವೀಕ್ನೆಸ್. ಸೊ ಅಪ್ಪ ಐ ಲವ್ ಯು ಇದು ಕೇವಲ ತಂದೆ ಮಗನ ಕತೆ ಮಾತ್ರ ಅಲ್ಲ, ಮನುಷ್ಯ ಸಂಬಂಧಗಳ ಕತೆ. ಯಾಕೆ ಅಂದ್ರೆ ಇವಾಗ ಗಂಡ ಹೆಂಡತಿ ಜೊತೆಗಿದ್ದಾರೆ ಅಂದ್ರೆ ಅದೊಂದು ಜಾಯಿಂಟ್ ಫ್ಯಾಮಿಲಿ ಅನ್ನೋ ರೇಂಜಿಗೆ ಸಮಾಜ ಬಂದು ತಲುಪಿದೆ. ಸೊ ಈ ನಿಟ್ಟಿನಲ್ಲಿ ಒಂದು ಬ್ಯೂಟಿಫುಲ್ ಆದಂತಹ